ருத்தேவோ மகேஸ்வர குருசாட்சாத் பரம் பிரம்ம தஸ்மை ஸ்ரீ குரவே நம. கஸ்தூரி திலகம் லலாடபடலே வக்ஷஸ்தலே கௌஸ்துபம் நாசாக்ரே வரமௌக்திகம் கரதலே வேணுகரே கங்கணம் சர்வாங்கே ஹரிச்சந்தனம் சுலலிதம் கண்டே ச முக்தாவலி கோபஸ்திரீ பரிவேஷ்டிதோ விஜயதே கோபாலச்சூடாமணி வம்சீ விபூஷிதகரநவநீரதாபாஸ் பீதாம்பராதருணபிம்பஃபலாதரோஷ்டாத் பூர்ணேந்துசுந்தரமுகாதரவிந்தநேத்ராத் பூர்ணேந்துசுந்தரமுகாதரவிந்தநேத்ராத் கிருஷ்ணாத் பரம் கிமபி தத்வமஹம் ந ஜானே கிருஷ்ணாத் பரம் கிமபி தத்வமஹம் ந ஜானே. பித்ராச்சானுமதோ ராஜா வாசுதேவானுமோதிதா சக்கார ராஜ்யம் தர்மேண பித்ரு பைதாமஹம் விபுஹு. ஈக இது பீஷ்மன உபதேச ஆத நந்தர பீஷ்மன ஆஜ்ஞ மாட ராஜ்யபாலன மாடு தர்மக்கோஸ்கர மாடபேகாத்தது தர்மக்கோஸ்கர பாலன மாடபேகு. பித்ர திருதராஷ்டிர ஒப்புக்கொண்ட ஸ்ரீகிருஷ்ண ஆசீர்வாத மாடித ஈக இன்னேன் எல்லரோ ஆசீர்வாத மாடித நந்தர எல்லர சம்மதியிந்த மாடுவ அது நோடி தட்டவரது ஹேகிருத்ததந்தரு ನನಗೆ ರಾಜ್ಯ ಬೇಕು, ಯುಧಿಷ್ಠಿರನಿಗೆ ಧರ್ಮರಾಜನಿಗೆ ಬೇಕು. ಇರುವ ಪೂರ್ತಿ ಕಾಂಟ್ರಾಸ್ಟೇ ನೋಡಿ. ಧರ್ಮರಾಜ ನಾನು ಎಲ್ಲರನ್ನು ನೋಯಿಸಿ ರಾಜ್ಯಪಾಲನ ಬೇಡ, ನನಗೆ ರಾಜ್ಯ ಅಧಿಕಾರ ಬೇಡ. ದುರ್ಯೋಧನ ಹೇಳ್ತಾನೆ, 1000 ಜನರನ್ನಾದರೂ ಸಾಯಿಸಿ ನನಗೆ ರಾಜ್ಯ ಬೇಕು, ಇನ್ನೊಬ್ಬರಿಗೆ ಕಿತ್ತುಕೊಂಡಾದರೂ ನಾನೇ ಬೇಕು. ಅದು ನೋಡಿ ವ್ಯತ್ಯಾಸ ಹೇಗಿದೆ. ಭಗವದ್ಗೀತೆಯಲ್ಲಿಯೂ ಹೀಗೆ ಹೇಳ್ತಾನೆ. ದುರ್ಯೋಧನನಿಗೆ ಅರ್ಜುನನಲ್ಲಿರುವಲ್ಲಿ ವ್ಯತ್ಯಾಸ. ದುರ್ಯೋಧನ ಹೇಳ್ತಾನೆ ಯುದ್ಧದಲ್ಲಿ ನೋಡು ಭೀಷ್ಮನಿಗೆ, ಮೊದಲನೇ ಅಧ್ಯಾಯದಲ್ಲಿ ಮೊದಲು ದ್ರೋಣಾಚಾರ್ಯರ ಹತ್ತಿರ ನೋಡಿ ಹೇಳ್ತಾನೆ, ನೀವೇ ಸೇನಾಧ್ಯಕ್ಷರು ಗುರುಗಳೇ ಎಲ್ಲ ನೋಡಿ, ಭೀಷ್ಮ ಸೇನಾಧ್ಯಕ್ಷ ಗುರುಗಳೇ ನೀವೆಲ್ಲರನ್ನು ನೋಡಿ ನೋಡಿ, ಎಷ್ಟು ಜನರು ನನಗೋಸ್ಕರ ಪ್ರಾಣವನ್ನು ಬಿಟ್ಟು ಬಂದರು ನೋಡು. ದುರ್ಯೋಧನ ಸಂತೋಷ ಪಟ್ಕೊಳ್ಳುವುದೇನೆಂದರೆ ಇಷ್ಟು ಜನರು ತನ್ನ ಪ್ರಾಣ ಮೇಲೆ ಆಶೆ ಬಿಟ್ಟು ನನಗೋಸ್ಕರ ಬಂದಿದ್ದಾರೆ ನೋಡಿ. ದುರ್ಯೋಧನ ಅದು ಹೇಳ್ಕೊಡ್ತಾನೆ. ಅರ್ಜುನ ಹೇಳ್ತಾನೆ, ಅಯ್ಯೋ ಪಾಪ, ನನಗೋಸ್ಕರ ತನ್ನ ಪ್ರಾಣವೆಲ್ಲ ಆಶೆ ಬಿಟ್ಟು ಬಂದಿದ್ದಾರೆ ಎಂದು ಅರ್ಜುನನಿಗೆ ಪಾಪ ಅವರ ಮೇಲೆ ದಯ. ಅದೇ ಮಾತನ್ನು ಅದೇ ವಿಷಯವನ್ನು ದುರ್ಯೋಧನ ಹೇಗೆ ಹೇಳ್ತಾನೆ ಅರ್ಜುನ ಹೇಗೆ ಹೇಳ್ತಾನೆ ವ್ಯತ್ಯಾಸ ಮಾಡಿ. ಅರ್ಜುನ ಹೇಳ್ತಾನೆ, ಅಯ್ಯೋ ಪಾಪ, ನನಗೋಸ್ಕರ ಪ್ರಾಣವೆಲ್ಲ ಬಿಟ್ಟು ಬಂದರೆ ಆಶೆ ಪ್ರಾಣ ಮೇಲೆ ಆಶೆ ಬಿಟ್ಟು ಬಂದರೆ ಅಯ್ಯೋ ಪಾಪ, ಇಷ್ಟು ಜನರ ಪ್ರಾಣ ಹೋಗಬೇಕಾ ನನಗೋಸ್ಕರ, ನನ್ನ ರಾಜ್ಯಕಾಂಕ್ಷಕ್ಕೋಸ್ಕರ, ಅಯ್ಯೋ ಬೇಡ ಹೇಳ್ತಾನೆ. ದುರ್ಯೋಧನ ಹೇಳ್ತಾನೆ, ನೋಡು ನನಗೋಸ್ಕರ ಏನು ಎಲ್ಲ ಕೇರ್ ಮಾಡದೆ ಎಲ್ಲ ಬಿಟ್ಟು ಬಂದರು ನೋಡಿ, ಅದಕ್ಕೋಸ್ಕರ ನಾವು ಅವಶ್ಯವಾಗಿ ಯುದ್ಧ ಮಾಡಬೇಕು, ನಮ್ಮ ರಾಜ್ಯ ನಾವು ಇಟ್ಕೊಳ್ಳಬೇಕು. ಇಲ್ಲಿ ದುರ್ಯೋಧನ ಇನ್ನೊಬ್ಬರನ್ನು ಪೀಡಿಸಿ ಹಿಂಸಿಸಿ ಕಿತ್ತುಕೊಂಡಾದರೂ ಅಪಮಾನ ಮಾಡಿ ಅಕಾರಣವಾಗಿ ಅನ್ಯಾಯ ಮಾಡಿದರೂ ನಾನೇ ರಾಜ್ಯಪಾಲನ ಮಾಡಬೇಕು. ಧರ್ಮರಾಜ ಧರ್ಮಸಮ್ಮತವಾಗಿ ಯುದ್ಧ ಮಾಡಿ ತನ್ನ ರಾಜ್ಯ ತಾನು ಪಡ್ಕೊಂಡರೂ ಅಯ್ಯೋ ಸಂಕೋಚ ಮಾಡ್ತಾನೆ, ಅಯ್ಯೋ ಪಾಪ ಇಷ್ಟು ಜನರು ಸತ್ತು ಹೋದರು, ಅಯ್ಯೋ ಇಷ್ಟು ಜನರನ್ನು ಸಾಯಿಸಿ ನಾನು ಈ ರಾಜ್ಯ ಪಾಲಿಸಬೇಕಾ, ನಾನು ಪಟ್ಟಾಭಿಷೇಕ ಮಾಡಬೇಕಾ, ಅಯ್ಯೋ ಅವರೆಲ್ಲ ನೆನಪಾಗ್ತಾ ಇದ್ದಾರೆ, ಅಯ್ಯೋ ಪಾಪ ಇಷ್ಟು ಜನರನ್ನು ಸಾಯಿಸಿದ್ದೆ, ಅದೇ ನನ್ನ ಮನಸ್ಸಿನಲ್ಲಿದೆ, ಮನಸ್ಸೊಪ್ಪುತ್ತಾ ಇಲ್ಲ. ಇದು ನೋಡಿ ಸಜ್ಜನರಿಗೆ ದುರ್ಜನರಿಗೆ ಇರುವಂಥ ವ್ಯತ್ಯಾಸ. ಇನ್ನೊಬ್ಬರನ್ನು ಪೀಡಿಸಿ ಆದರೂ ನನ್ನ ಸುಖ ಇರಬೇಕು ದುರ್ಜನರು. ಸಜ್ಜನರು ನಾನು ಈ ಶರೀರದ ಸುಖ, ಈ ನಾನು ನನ್ನದು ಎಂಬ ಅಭಿಮಾನ ಸುಖಕ್ಕೋಸ್ಕರ ಇಷ್ಟು ಜನರನ್ನು ಪೀಡಿಸಬೇಕಾ, ಅಯ್ಯೋ ಇಷ್ಟು ಜನರಿಗೆ ತೊಂದರೆ ಕೊಡಬೇಕಾ? ಅಂದರೆ ಎಲ್ಲರೂ ಸುಖವಾಗಿದ್ದರೆ ನನಗೆ ಸುಖ, ಎಲ್ಲರಿಗೆ ಅನುಕೂಲವಾಗಿದ್ದರೆ ಎಲ್ಲರಿಗೆ ಎಲ್ಲರ ಸಮ್ಮತಿ ಇದ್ದರೆ ನಾನು ಪಟ್ಟಾಭಿಷೇಕ ಮಾಡಿಕೊಂಡು, ಎಲ್ಲರಿಗೂ ಇಷ್ಟವಿಲ್ಲದಿದ್ದರೆ ಬಲಾತ್ಕಾರದಿಂದ ಮಾಡಿಕೊಂಡರೆ ನನಗೆ ಏನು ಸಂತೋಷ, ಅದರಲ್ಲಿ ಸಂಭ್ರಮ ಏನು? ಇದು ಧರ್ಮರಾಜನ ದೃಷ್ಟಿ ನೋಡಿ. ಇದು ಸಜ್ಜನ ದುರ್ಜನರ ಭಾವ ಇರಬೇಕು.
ನಮ್ಮ ಸುಖದಲ್ಲಿ ಎಲ್ಲರನ್ನೂ ಸೇರಿಸಿಕೊಳ್ಳಬೇಕು, ಅವರಿಗೆ ಸುಖ ಉಂಟಾಗಲಿ, ಅವರು ಏನೇ ಆಗಲಿ ನನ್ನ ಒಬ್ಬರಿಗೆ ಸುಖ ಇರಬೇಕು ಎಂಬ ಬುದ್ಧಿ ಅದು ದುರ್ಜನವಿದೆ. ಎಲ್ಲರನ್ನು ಎಲ್ಲರೂ ಸುಖವಾಗಿರಬೇಕು, ಎಲ್ಲರನ್ನು ಸಂತೋಷಗೊಳಿಸಿ ಆವಾಗ ಅಂದರೆ ನನ್ನ ಸುಖ ಇನ್ನೊಬ್ಬರು ಹಂಚಿಕೊಳ್ಳಬೇಕು. ನಾನು ಪಟ್ಟಾಭಿಷೇಕ ಮಾಡಿಕೊಂಡ್ರೆ ಎಲ್ಲರಿಗೂ ಸಂತೋಷ ಅನಿಸಬೇಕು ಅಲ್ಲವೇ, ಅಷ್ಟೇ ಹೊರತು ಅವರು ಏನೇ ತೊಂದರೆ ಪಡ್ಕೊಳ್ಳಿ ನನಗೋಸ್ಕರ ಮಾತ್ರ ಎಲ್ಲರೂ ಬರಬೇಕು, ಅಥವಾ ಬರದಿದ್ದರೂ ಪರವಾಗಿಲ್ಲ ನಾನು ಮಾತ್ರ ಪಟ್ಟಾಭಿಷೇಕ ಮಾಡಿಕೊಳ್ತೀನಿ. ತನ್ನ ಸುಖ ತನ್ನ ಒಬ್ಬರದೇ ಇರಬಾರದು, ನನ್ನ ಸುಖದಲ್ಲಿ ಎಲ್ಲರೂ ಹಂಚಿಕೊಂಡವರಾಗಬೇಕು. ಎಲ್ಲರಿಗೂ ಸುಖ ಉಂಟಾದರೆ ನಾನು ಪಟ್ಟಾಭಿಷೇಕ ಮಾಡಿಕೊಳ್ತೀನಿ, ಇಲ್ಲದಿದ್ದರೆ ಬೇಡ. ಈಗ ಹೇಳಿದ್ದರು ಈಗ ಧರ್ಮಾತ್ಮರು ಮೇಲೆ ನೀವೇ, ಅದರಿಂದ ನೀವಿಲ್ಲಿ ಪರಿಪಾಲನೆ ಮಾಡಬೇಕು. ಈಗ ಯಾರೂ ರಾಜರಿಲ್ಲ, ಧರ್ಮಸಮ್ಮತವಾಗಿ ಪಾಲನೆ ಮಾಡುವವರು ಬೇಕು. ದುರ್ಯೋಧನ ಇರುವಾಗ ಅದೆಲ್ಲ ಬೇರೆ ಇತ್ತು. ಈಗ ಜನರೆಲ್ಲ ಕಾಯುತ್ತಾ ಇದ್ದಾರೆ, ನಮಗೆ ರಾಜರು ಬೇಕು, ಒಬ್ಬ ರಾಜ ಬೇಕು. ಈಗ ಆ ಹಿಂದಿನ ರಾಜ ಸತ್ತು ಹೋದ ಯುದ್ಧದಲ್ಲಿ, ಈಗ ಯಾರೋ ಬೇಕು, ಎಲ್ಲರೂ ಕಾಯುತ್ತಾ ಇದ್ದಾರೆ. ಋಷಿಗಳು, ಭೀಷ್ಮಾದಿಗಳು, ಋಷಿಗಳೆಲ್ಲ ಆಶೀರ್ವಾದ ಮಾಡಿದರು, ಶ್ರೀಕೃಷ್ಣ ಅನುಮತಿ ಕೊಟ್ಟರು, ಇನ್ನು ಧೃತರಾಷ್ಟ್ರನೂ ಅನುಮತಿ ಕೊಟ್ಟ ಸ್ವಯಂ. ಏಕೆಂದರೆ ಈ ಧರ್ಮರಾಜನ್ ಅವ್ರಿಗೆ ಮೊದಲು ಸಿಟ್ಟು ಬಂದರೆ ಅಯ್ಯೋ ನನ್ನ ಮಗು ಸತ್ತು ಹೋದ ಎಂದು ಸ್ವಲ್ಪ ಬೇಜಾರಿದ್ದರು. ಅವರಿಗೆ ಗೊತ್ತು ಪಾಂಡವರದೇ ಧರ್ಮಪಕ್ಷ, ಅದರಿಂದ ಗೆದ್ದರು ಎಂದು. ಧರ್ಮರಾಜ ಹಿಂದಿನದಿಂದಲೂ ಧೃತರಾಷ್ಟ್ರನನ್ನು ಎಷ್ಟೋ ಆದರದಿಂದ ಪೂಜ್ಯ ಭಾವದಿಂದ ನೋಡುತ್ತಿದ್ದ. ಇವರ ಮಾತು ಯಾವಾಗಲೂ ಕಡೆಗಣಿಸಲಿಲ್ಲ. ಜೂಜಾಟ ಆಡುವಾಗ ಸಮಯದಲ್ಲಿಯೂ ದೊಡ್ಡಪ್ಪ ನಮ್ಮನ್ನು ಕರೆದ ಎಂದು ಹೋದ. ಇಲ್ಲದಿದ್ದರೆ ನಾನು ಹೋಗುತ್ತಿರಲಿಲ್ಲ, ಕಾರಣ ಅದೇ ಹೇಳಿದರು. ದೊಡ್ಡಪ್ಪ ಕರೆದರು, ಆ ಮಾತು ನಾನು ನಿರಾಕರಿಸುವಂತಿಲ್ಲ. ಏಕೆಂದರೆ ನಮಗೆ ದೊಡ್ಡಪ್ಪ, ನಾವು ನಮ್ಮ ಅಪ್ಪನನ್ನು ನೋಡಿದ ನಮಗೆ ನೆನಪಿಲ್ಲ, ಇನ್ನೂ ಚಿಕ್ಕವರಿದ್ದೇವೆ. ಅದರಿಂದ ನಾವು ಧೃತರಾಷ್ಟ್ರನನ್ನೇ ಧರ್ಮರಾಜನಿಗೆ ಮನಸಬಹುದು. ಧರ್ಮರಾಯ ಧೃತರಾಷ್ಟ್ರನನ್ನೇ ಮಾತು ಕೇಳ್ತಾನೆ, ಅವರು ಹೇಳಿದ್ದು ಮಾಡ್ತಾನೆ. ನಮಗನಿಸುತ್ತದೆ ಮಹಾಭಾರತ ಓದುವಾಗ ಏಕೆ ಆ ದುಷ್ಟನನ್ನೇ ನಂಬುತ್ತಾನೆ ಏಕೆ ಅಂದರೆ, ಪಾಪ ಧರ್ಮರಾಜ ತಮ್ಮಂದಿರೆಲ್ಲರಿಗೆ ತನ್ನ ತಮ್ಮಂದಿರಿಗೆ ತಾನೇ ಹಿರಿಯ ಅಣ್ಣ. ಅದರಿಂದ ಇವರೆಲ್ಲರೂ ಧರ್ಮರಾಜನನ್ನೇ ನಂಬಿಕೊಂಡರು, ಧರ್ಮರಾಜ ಹೇಳಿದ್ದರು ಮಾಡುತ್ತಿದ್ದರು. ಧರ್ಮರಾಜನಿಗೆ ನಮ್ಮ ದೊಡ್ಡಪ್ಪನೇ ಅಪ್ಪ, ನಮಗೆ ಅವರನ್ನು ನೋಡಿದರೆ ನನಗೆ ಅಪ್ಪ ನೆನಪಾಗ್ತಾನೆ, ಇವರೇ ನನ್ನ ಅಪ್ಪ, ಇವರು ಹೇಳಿದ್ದೇ ನಾವು ಮಾಡ್ತೀವಿ ಅಂತ ಎಷ್ಟೋ ವಿನಯದಿಂದ ಧೃತರಾಷ್ಟ್ರ ಹೇಳಿದ್ದೆಲ್ಲ ಮಾಡುತ್ತಿದ್ದಾನೆ. ತನಗೆ ವಿರುದ್ಧವಾಗಿದ್ದ ವಿಷಯವನ್ನಾದರೂ ಅವರು ಹೇಳಿದ್ದೇ ಮಾಡುತ್ತಿದ್ದ. ಆದ್ದರಿಂದ ಧೃತರಾಷ್ಟ್ರ ಈಗ ಧರ್ಮರಾಜನನ್ನು ನಿರಾಕರಿಸಕ್ಕಾಗಲ್ಲ. ದುರ್ಯೋಧನನ್ನೇ ತನ್ನ ಒಂದು ಮಾತು ಕೇಳಲಿಲ್ಲ, ಆದರೆ ಧರ್ಮರಾಜ ನೋಡಿ ಎಲ್ಲ ತನ್ನ ಮಾತೇ ಕೇಳ್ತಾನೆ. ರಾಜ್ಯ ಪರಿಪಾಲನೆ ಮಾಡುವಾಗ ತನಗೆ ನಾಮ ಮಾತ್ರ ಪಟ್ಟಾಭಿಷೇಕ, ಆದರೆ ಧೃತರಾಷ್ಟ್ರನನ್ನೇ ಕೂರಿಸಿ ದೊಡ್ಡಪ್ಪನನ್ನೇ ಕೂರಿಸಿ ಪ್ರತಿಯೊಂದು ವಿಷಯ ಅವರಿಗೆ ಹೇಳುವುದು, ಅಪ್ಪ ಹೀಗಾಯಿತು, ಹೀಗೆ ಇದೆ, ಹೀಗೆ ಮಾಡಬಹುದಾ, ಪ್ರತಿಯೊಂದು ಅವರಿಗೆ ಹೇಳಿ ಅವರು ಒಪ್ಪಿಕೊಂಡಿದ್ದೇ ಮಾಡುವುದು. ಅವರಿಗೆ ಧೃತರಾಷ್ಟ್ರನಿಗೆನಿಸಿತು, ನನ್ನ ಮಗ ದುರ್ಯೋಧನ ಇರುವಾಗಲೂ ನನಗಿಷ್ಟು ಆದರ ಇರಲಿಲ್ಲ, ಪ್ರತಿಯೊಂದು ಮಾತಿಗೆ ನನಗೆ ವಿರೋಧ ಮಾಡುವುದು, ನನ್ನ ಮಾತು ಕೇಳುವುದೇ ಇಲ್ಲ, ಧರ್ಮರಾಜನೇ ನನ್ನ ಮಾತು ಕೇಳ್ತಾ ಇದ್ದಾನೆ, ಎಲ್ಲ ಪ್ರತಿಯೊಂದು ವಿಷಯ ನನ್ನನ್ನೇ ಕೇಳಿ ನನ್ನನ್ನೇ ರಾಜ ಮಾಡಿ. ಇವರ ಅಪ್ಪ ಹಾಗೆ ಮಾಡುತ್ತಿದ್ದ, ಪಾಂಡುರಾಜ ಹಾಗೆ. ತನ್ನ ಹಿರಿಯ ಅಣ್ಣ ಕುರುಡನಾಗಿರುವುದರಿಂದ ಅವರಿಗೆ ಶಾಸ್ತ್ರ ಸಂಪ್ರದಾಯಕ್ಕೆ ಅನುಗುಣವಾಗಿ ಅಧಿಕಾರವಿಲ್ಲ. ಪಾಂಡುರಾಜನನ್ನೇ ಪಟ್ಟಾಭಿಷೇಕ ಮಾಡಿ ಇವರನ್ನೇ ರಾಜ ಮಾಡಿದ್ದರು. ರಾಜ ತಾನಾಗಿದ್ದರೂ ಅವನನ್ನೇ ಅಲ್ಲಿ ಕೂರಿಸಿ ಅವರ ಮಾತೇ ಕೇಳುವುದು, ಪ್ರತಿಯೊಂದು ಚಿಕ್ಕ ವಿಷಯ ದೊಡ್ಡ ವಿಷಯ ಅವರನ್ನೇ ಕೇಳಿ ಕೇಳಿ ಕೆಲಸ ಮಾಡುವುದು. ಅದರಿಂದ ಅವ್ರಿಗನಿಸಿತ್ತು ಪಾಂಡುರಾಜ ನನ್ನನ್ನೇ ಇಷ್ಟು ಆಧರಿಸ್ತಾ ಇದ್ದಾನೆ. ಆದರೆ ಅವರಿಗೆ ಬುದ್ಧಿ ಮಾತ್ರ ಧೃತರಾಷ್ಟ್ರನಿಗೆ, ನೋಡಿ ನನ್ನ ತಮ್ಮ ಪಾಂಡುರಾಜ ಧರ್ಮರಾಯ ಇವರೆಲ್ಲರೂ ಸಜ್ಜನರು, ಧರ್ಮಾತ್ಮರು, ನನ್ನನ್ನು ಎಷ್ಟೋ ಪ್ರೀತಿ ಮಾಡ್ತಾರೆ, ಎಷ್ಟೋ ಆದರದಿಂದ ನೋಡ್ತಾರೆ, ನಾವು ಹೇಳಿದ್ದ ಮಾತು ಮಾಡ್ತಾರೆ, ಇವರನ್ನೇ ಇಟ್ಕೊಳ್ಳ. ವಿದುರ ಹೇಳಿದ, ನೋಡು ನಿಮಗೆ ಪಾಂಡವರಲ್ಲಿ ಏನಾದರೂ ತಪ್ಪು ಕಂಡು ಬರ್ತಾ ಇದೆ, ಏನಾದರೂ ಅವಿಧೇಯತ ಅವಿನಯ ಕಂಡು ಬರ್ತಾ ಇದೆ, ಇವರೇ ನಿನ್ನ ಮಗಳು ಮಕ್ಕಳು, ತಮ್ಮನ ಮಕ್ಕಳಂದರೆ ನಿಮ್ಮ ಮಕ್ಕಳು, ಶಾಸ್ತ್ರ ಸಂಪ್ರದಾಯದಿಂದ ಸಜ್ಜನರು ಧರ್ಮಾತ್ಮರಿಗೆ ಪಟ್ಟಾಭಿಷೇಕ ಮಾಡಬೇಕು. ಆ ದುರ್ಯೋಧನ ನೋಡು, ಪ್ರತಿ ಹೆಜ್ಜೆ ಹೆಜ್ಜೆ ಎಷ್ಟು ದುಷ್ಟ ಪಾಪಾತ್ಮ, ಅವರಿಗೆ ಅವರ ಮೇಲೇ ಏಕೆ ನಿನಗೆ ಎಷ್ಟು ಮೋಹ. ವಿದುರ ಪಾಪ ತುಂಬ ಹೇಳ್ದ, ಬೇಕಾದಷ್ಟು ಹೇಳಿ 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 ಪಾಪ ಅವರು ಬಾಯಿ ಹೋಗಿರಬಹುದು. ಆ ವಿದುರನಿಗೆ ಆ ತಾಳ್ಮೆ ನೋಡಬೇಕು. ಈ ಧೃತರಾಷ್ಟ್ರನಂಥ ಮೂರ್ಖನಿಗೆ ಅವನು ಎಷ್ಟು ವರ್ಷ, ಒಂದು ದಿವಸ ಅಲ್ಲ, ಎರಡು ದಿವಸ ಅಲ್ಲ, ವರ್ಷ ಅಲ್ಲ, ದಶಾಬ್ದಿಗಳು, ಅನೇಕ ದಶಾಬ್ದಿಗಳು, 50 ವರ್ಷನ 70 ವರ್ಷನ ಹೇಳಿ 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 ಧರ್ಮಶಾಸ್ತ್ರಗಳೆಲ್ಲ ಈ ಮೂರ್ಖನಿಗೆ ಹೇಳಿದ. ಇವರು ಯಾರು ಮಾತು ಕೇಳಲಿಲ್ಲ. ಅವ್ರು ಹೇಳ್ತಾನೆ, ಹೌದು ನೀವು ಹೇಳಿದ್ದು ಸರಿಯಾಗಿದೆ ಧರ್ಮ ಎಂದು ಹೇಳ್ತಾನೆ. ಹೌದು ಹಾಗೆ ಮಾಡಬೇಕು ಹೇಳ್ತಾನೆ. ದುರ್ಯೋಧನ ಎದುರಿಗೆ ಬಂದರೆ ಸಾಕು, ಎದುರ ಕಣ್ಣು ಬಂದರೆ ಎಲ್ಲ ಪಕ್ಕ ಕೆಡ್ತಾನೆ. ಅವನು ಅದೇ ಹೇಳ್ತಾನೆ, ಮುಹ್ಯಂತಂ ಅನುಮಹ್ಯಾಮಿ, ಮಹಾಭಾರತದಲ್ಲಿ ಹೇಳ್ತಾರೆ ಧರ್ಮಶಾಸ್ತ್ರ ಗೊತ್ತು, ದುರ್ಯೋಧನನ್ನು ಪಕ್ಕಕ್ಕಿಟ್ಟರೆ ಸಾಕು, ಎಲ್ಲ ಧರ್ಮ ಮಾತಾಡ್ತಾನೆ, ಸಜ್ಜನರಾಗ್ತಾನೆ, ಎಲ್ಲ ವೇದಾಂತ ಮಾತಾಡ್ತಾನೆ ಧೃತರಾಷ್ಟ್ರ. ದುರ್ಯೋಧನನ್ನು ನೋಡಿದ್ರೆ ಸಾಕು,
ಎಲ್ಲ ಧರ್ಮ ಹೋಗ್ತದೆ, ದುರ್ಯೋಧನ ಏನು ಹೇಳಿದರೆ ಅದೇ ಧರ್ಮ ಆಗಿಬಿಡ್ತದೆ. ನನ್ನ ಮಕ್ಕಳ ಮೇಲೆ ಮೋಹ ಅಂದರೆ ದುರ್ಯೋಧನನ ಪಕ್ಕಕ್ಕಿಟ್ಟರೆ ಮಿಕ್ಕ ಜನರು ಭೀಷ್ಮ, ದ್ರೋಣ, ವಿದುರ ಎಲ್ಲ ಕುಳಿತಿರುವಾಗ ಹೇಳಿದಾಗ ಹೌದೌದು ನೀವು ಹೇಳಿದ್ದು ಚೆನ್ನಾಗಿದೆ, ಇದೇ ಧರ್ಮಸಮ್ಮತ, ನಮ್ಮ ಪೂರ್ವಜರು ಆಚರಿಸಿದ್ದರು, ನಮ್ಮದು ವಂಶ ದೊಡ್ಡ ವಂಶ, ಧರ್ಮಕ್ಕೆ ಅನುಗುಣವಾಗಿ ನಡೆಯಬೇಕು, ಪಾಂಡವರು ನಮ್ಮವರೇ, ಎಷ್ಟು ಸಜ್ಜನರು ನೋಡಿ, ಎಷ್ಟು ಧರ್ಮಾತ್ಮರು, ಎಷ್ಟು ವಿನಯಶೀಲರು, ಯಾರನ್ನೂ ಹಿಂಸಿಸಲ್ಲ, ಯಾರಿಗೆ ಅನ್ಯಾಯ ಮಾಡಲ್ಲ, ನಾನಂದರೆ ದೊಡ್ಡಪ್ಪ ಅಂದರೆ ಎಷ್ಟು ಪ್ರೀತಿ, ನನ್ನ ಮಗನಿಗಿಂತ ನಾನಂದರೆ ಎಷ್ಟೋ ಪ್ರೀತಿ, ಎಷ್ಟೋ ಆದರ ಪ್ರೀತಿಯಿಂದ ನೋಡ್ತಾರೆ, ಅದರಿಂದ ಧರ್ಮರಾಜನೇ ಆಗಬೇಕಲ್ಲ. ಮತ್ತು ದುರ್ಯೋಧನ ಬಂದರೆ ಆಯ್ತಪ್ಪ ನೀವು ಹೇಳಿದ್ದೆ ಸರಿಯಾಗಿ, ಅಷ್ಟೆ, ಇದಕ್ಕೆ ಏನು ಹೇಳಬೇಕು, ಅವನೇ ಹೇಳ್ತಾನೆ ಮಹ್ಯಂತ ಮನುಷ್ಯ, ಅವನೇನೋ ಮೂರ್ಖ, ದುರ್ಯೋಧನ ಮೂರ್ಖ, ಅವರು ತನ್ನ ಆಗ್ರಹ ದುರಹಂಕಾರ ಈರ್ಷ ಒಂದೇ ಒಂದು, ನಾನು ಹೇಳಿದ್ದಾಗಬೇಕು, ಇಲ್ಲದಿದ್ದರೆ ನಾನು ಸತ್ತು ಹೋಗ್ತೀನಿ, ಏನೋ ಆಗ್ತದೆ ಈಗ ಎಲ್ಲ ಏನೋ ಏನೋ ಹೇಳ್ತಾನೆ, ಟೆಂಪರ್ ಟ್ಯಾಂಟ್ರಮ್ಸ್ ಹೇಳ್ತಾರೆ ನೋಡಿ ಇಂಗ್ಲೀಷ್ನಲ್ಲಿ, ಅಷ್ಟೇ ಎಲ್ಲ ಮಾಡ್ತಾನೆ, ಅಷ್ಟೇ ಈಗ ಅಳುವುದು 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 ಅಷ್ಟೇ, ಅಯ್ಯೋಪ್ಪ ಈಗ ಒಂದು ಮಗ ಮೇಲೆ ಎಷ್ಟು ಪ್ರೀತಿ ಅಲ್ಲಿ, ಆಯ್ತಪ್ಪ ನೀನು ಹೇಳಿದ್ದೆ ಹಾಗೆ, ಹಾಂ ಹಾಗಿರಬೇಕು, ಆಯಿತು ಹೋಗ್ತಾನೆ, ಮತ್ತದೇ ಮಾಡ್ತಾನೆ, ಏನು ಮಾಡಬೇಕು. ಆದ್ದರಿಂದ ಅವರಿಗೆ ನಿರಂತರ ಟೆನ್ಷನು ಟೆನ್ಷನು ಟೆನ್ಷನು, ತನ್ನ ಮಗ ಎಂಬ ಮೋಹವೇ ಹೊರತು ನಿಜವಾದ ಧರ್ಮಸಮ್ಮತವಾದ ತೃಪ್ತಿ ಸಾತ್ವಿಕ ಆನಂದ ಆಗಲೇ ಇಲ್ಲ ಧೃತರಾಷ್ಟ್ರನಿಗೆ. ಈಗ ಧರ್ಮರಾಯನ್ನು ನೋಡಿದಾಗ ಪಾಂಡುರಾಜನಿರುವಾಗ ಅದನ್ನೆನಪು ಅವರಿಗೆ ನೆನಪಕ್ಕೆ ಬರುತ್ತಿತ್ತು, ಪಾಂಡುರಾಜನನ್ನು ಎಷ್ಟು ಆಧರಿಸಿ ಆಧಾರದಿಂದ ನೋಡುತ್ತಿದ್ದ, ಪ್ರತಿಯೊಂದು ಚಿಕ್ಕದು ದೊಡ್ಡದು ಕೆಲಸ ನನ್ನನ್ನು ಕೇಳಿ ಕೇಳಿ ನಾನು ಒಪ್ಪಿಕೊಂಡರೆ ಮಾತ್ರ ಮಾಡುತ್ತಿದ್ದ, ಇದು ಬೇಡ ಅಂದರೆ ಬಿಡುತ್ತಿದ್ದ. ಪಾಂಡುರಾಜ ನನ್ನ ಮೇಲೆ ಅಷ್ಟು ಆದರೆ ನಿಜವಾಗಿ ಅವನು ರಾಜ, ಆದರೆ ನನ್ನನ್ನು ರಾಜನಾಗಿ ನೋಡುತ್ತಿದ್ದ. ಆದರೆ ಧರ್ಮರಾಯ ಹಾಗೆ ನೋಡ್ತಾ ಇದ್ದ. ಜೂಜು ಆಟಕ್ಕೆ ಬಂದಾಗ ವಿದುರನ್ನು ಕಳಿಸಿದ್ದರೆ ದೊಡ್ಡಪ್ಪ ಕರೆದರು ಎಂದು ಬಂದ ಅಷ್ಟೇ, ಬರ್ತಿರಲಿಲ್ಲ. ಬಂದ ನಂತರ ಮೊದಲನೇ ಸಲ ಸೋತು ಹೋದ ನಂತರ ಅಪಮಾನ, ದ್ರೌಪದಿಗೆಲ್ಲ ಅಪಮಾನ ಆಯಿತಲ್ಲ ಅದೆಲ್ಲ, ಇವರೆಲ್ಲರಿಗೂ ಅಪಮಾನ ಆದ ನಂತರ ಮತ್ತೆ ದ್ರೌಪದಿಗೆ ವರ ಕೊಟ್ಟು ರಾಜ್ಯ ಎಲ್ಲ ವಾಪಸ್ ಕೊಟ್ಟು ಕಳಿಸ್ತಾರೆ. ರಾಜ್ಯ ಎಲ್ಲ ವಾಪಸ್ ಕೊಟ್ಟಾಗ ಮತ್ತೆ ಹೇಳ್ತಾರೆ, ದೊಡ್ಡಪ್ಪ ನಿಮ್ಮ ಆಜ್ಞೆ ಏನು, ನೀವು ಏನು ಹೇಳಿದರೆ ಅದು ಮಾಡ್ತೀವಿ, ನೀವು ಹೋಗಪ್ಪ ಹೋಗಿ ನೀವು ಇಂದ್ರಪ್ರಸ್ಥಕ್ಕೆ ಹೋಗಿ ನಿಮ್ಮ ರಾಜ್ಯಪಾಲನ ಮಾಡಿಕೋ ಎಂದು. ಆಯ್ತು ಆಯ್ತಪ್ಪ ನಿಮ್ಮ ಆಶೀರ್ವಾದ ಎಂದು ನೋಡಿ ಅಷ್ಟು ಅಪಮಾನ ಭಯಂಕರ ಮಾಡಿದರು. ಮತ್ತೆ ಅವರ ಆಜ್ಞೆ ತಗೊಂಡು ಆಶೀರ್ವಾದ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೋಗ್ತಾನೆ. ಆದರೆ ಧೃತರಾಷ್ಟ್ರ ಹೃದಯ ಮಾತ್ರ ಕರಗಲ್ಲ. ತನ್ನ ಮಗನನ್ನು ನೋಡಿದರೆ ಇಡೀ ಪ್ರಪಂಚ ಹೋಗ್ಬಿಡ್ತದೆ, ಹಾ ಇದನ್ನು ಏನು ಹೇಳಬೇಕು. ಅದೊಂದು ಡೀಪ್ ಸೀಟೆಡ್ ಇನ್ಸೆಕ್ಯೂರಿಟಿ ಭಾವನೆ, ಅಭದ್ರತಾ. ತನ್ನ ಮಗ ನೋಡಿದರೆ ಎಲ್ಲ ಧರ್ಮಶಾಸ್ತ್ರಗಳು ಎಲ್ಲ ಪುಸ್ತಕ ಎಲ್ಲ ಈಗಲೂ ಇರ್ತಾರೆ ಅನಿಸುತ್ತದೆ, ಪ್ರಪಂಚದಲ್ಲಿ ಈಗಲೂ ಇದ್ದಾರೆ ಅಂತ. ಅದಕ್ಕಾಗಿ ಅಂಥವರನ್ನೇ ಇಟ್ಕೊಂಡು ವೇದವ್ಯಾಸ ಒಂದು ಪುಸ್ತಕ ನನ್ನ ಬರೆದ. ಇದೇನು ಕಲ್ಪಿತ ಅಲ್ಲ, ಆ ಕಾಲದಲ್ಲಿದ್ದರು ಆ ಎಲ್ಲ ವ್ಯಕ್ತಿಯರನ್ನು ಒಂದು ಕಡೆ ಸೇರಿಸಿ ಧರ್ಮಶಾಸ್ತ್ರ ಮಿಕ್ಕದೆಲ್ಲ ಸೇರಿಸಿ ಒಂದು ಪೂರ್ತಿ ವೇದವನ್ನೇ ಮಾಡಿಬಿಟ್ಟ ಮಹಾಭಾರತ ಪಂಚಮ ವೇದ. ಇದರಿಂದ ಕಲಿಯುಗದಲ್ಲಿ ಜನರು ಎಷ್ಟು ಬಗೆ ಜನರಿರುತ್ತಾರೋ ಎಲ್ಲ ಬಗೆ ಜನರನ್ನು ಅಲ್ಲಿ ಒಂದು ಕಡೆ ಸೇರಿಸಿಬಿಟ್ಟ. ಮಹಾಭಾರತ ನೋಡಿಕೊಂಡ್ರೆ ನಮ್ಮ ಜೀವನವೇ ಅನಿಸುತ್ತದೆ, ನಮ್ಮ ಕುಟುಂಬದಲ್ಲಿ ಮನೆಯಲ್ಲಿ ಅಲ್ಲಿ ಇಲ್ಲಿ ಸುತ್ತಮುತ್ತ ಜನರಲ್ಲಿ ಎಲ್ಲೋ ನೋಡ್ತಾ ಇರ್ತೀವಿ ನಾವು ಅಲ್ಲ. ಕೆಲವೊಮ್ಮೆ ಧೃತರಾಷ್ಟ್ರ, ವಿದುರ, ಶಕುನಿ, ಕರ್ಣ, ಇನ್ನು ಭೀಷ್ಮ ಇವರಲ್ಲಿ ಎಕ್ಸಾಕ್ಟ್ಲಿ ಅದೇ ತರಹ ಜನರು ಇರದೇ ಇರಬಹುದು, ಆದರೆ ಇಬ್ಬರು ಮುಬ್ಬರ ಜನರ ಕಾಂಬಿನೇಷನ್ ನೋಡಬಹುದು. ನಮ್ಮ ಜನರು ಸುತ್ತಿರುವ ಜನರಲ್ಲಿ ಒಂದಂಶ ಧೃತರಾಷ್ಟ್ರದಲ್ಲಿ, ಒಂದಂಶ ದುರ್ಯೋಧನ, ಒಂದಂಶ ಕರ್ಣ, ಒಂದಂಶ ಭೀಷ್ಮ, ಒಂದಂಶ ಅಂದರೆ ಸ್ವಲ್ಪ ಸ್ವಲ್ಪ ಅವ್ರದ್ದು ಸ್ವಲ್ಪ ಇವ್ರದ್ದು ಸ್ವಲ್ಪ ಎರಡು ಮೂರು ಇಬ್ಬರಿಗೊಬ್ಬರು ಸೇರಿಸಿಬಿಟ್ಟರೆ ಕಂಡು ಬರ್ತಾರೆ. ಈ ಕಾಲದ ಜನರಲ್ಲಿ ಎಕ್ಸಾಕ್ಟ್ಲಿ ಹಾಗೆ ಕಂಡು ಬರ್ತಾರೆ. ಅದೇ ಅದಕ್ಕಾಗಿ ಪಾಪ ಧರ್ಮರಾಯನಿಗೆ ಅನಿಸಿತು, ಎಲ್ಲರನ್ನೂ ಪೀಡಿಸಿ ಪಾಪ ನಮ್ಮ ದೊಡ್ಡಪ್ಪ ಎಷ್ಟು ಬೇಜಾರು ಮಾಡ್ಕೊಳ್ತಾ ಇದ್ದಾರೆ, ತನ್ನ ಮಗ ತನ್ನ ನೂರು ಮಕ್ಕ ಒಬ್ಬರಲ್ಲ ಇಬ್ಬರಲ್ಲ ನೂರು ಮಕ್ಕಳು, ನೂರು ಮಕ್ಕಳಲ್ಲಿ ಒಬ್ಬನೂ ಉಳಿಯಲಿಲ್ಲ, ಎಲ್ಲರೂ ಪೂರ್ತಿ ಸರ್ವನಾಶ ಆಗಿಬಿಟ್ಟರು. ಅಯ್ಯೋ ಪಾಪ, ತಾಯಿ ತಂದೆಗೆ ತಾನು ಬದುಕಿರುವಾಗ ತನ್ನ ಎದುರಾಗಿ ತನ್ನ ಮಕ್ಕಳು ಸತ್ತು ಹೋಗುವುದಂತ ಭಯಂಕರ ದುಃಖ ಇನ್ನೊಂದಿಲ್ಲ, ಅಂಥದ್ದು ಒಬ್ಬನಾದರೂ ಇದ್ದರೆ ಅವರನ್ನು ನೋಡ್ಕೊಳ್ತಿದ್ವಿ. ಬಟ್ ಏನು ಮಾಡಬೇಕು, ಎಲ್ಲರೂ ಎಷ್ಟು ದುಷ್ಟರಾಗಿದ್ದರಂದರೆ ಯುದ್ಧದಲ್ಲಿ ಎದುರಿಸುವುದು ಆ ದುಷ್ಟತ, ಅವರದ್ದು ಅಲ್ಪಾಯುಷ್ಯು ಹಾಗೇ ಇದೆ ಅವರದು, ಆದ್ದರಿಂದ ಎಲ್ಲರನ್ನೂ ಸಾಯಿಸಿದ್ರು. ಒಬ್ಬನು ಬದುಕಿದ್ದರೂ ಮತ್ತೆ ನಮ್ಮ ದುರ್ಯೋಧನನೇ ಕೊನೆಗೆ ಸತ್ತು ಹೋದ, ಮಿಕ್ಕ ಜನರನ್ನು ಸಾಯಿಸಿದ ನಂತರ ದುರ್ಯೋಧನ ಲಾಸ್ಟ್ ಪರ್ಸನ್. ಒಬ್ಬನು ಬದುಕಿದ್ರೆ ದುರ್ಯೋಧನ ಅಲ್ಲ, ನಾನು ಮತ್ತೆ ಇದ್ದನೆ, ದುರ್ಯೋಧನ ಅದೇ ಹೇಳಿದ. ಭೀಷ್ಮ ಬಿದ್ದಾಗ ಹೇಳಿದ, ಆಯ್ತಪ್ಪ ನಿಮ್ಮ ದ್ವೇಷ ಈಗ ಸಾಕು, ಇನ್ನು ಇದರಿಂದ ಸಾಕು, ಈಗ ನಾನು ಬಿದ್ದೆ, ಈಗ ನಾನು ಯಾವ ಕ್ಷಣಕ್ಕೂ ಪ್ರಾಣ ಬಿಡ್ತೀನಿ, ಈಗ ನನ್ನ ಪ್ರಾಣ ಹೋಗಿದಂತೆ ಆಯಿತು, ಹೋಗಲಿಲ್ಲ ಈಗ ಆಲ್ಮೋಸ್ಟ್ ಹೋಯ್ದಂತೆ ಆಯಿತು, ಅದರಿಂದ ಈ ನನ್ನನ್ನು ನೋಡಿಕೊಂಡಾದರೂ ಇನ್ನು ಮೇಲೆ ದ್ವೇಷ ಬಿಟ್ಟು ಪಾಂಡವರ ಜೊತೆಗೆ ಸಂಧಿ ಮಾಡ್ಕೋ, ಈಗ ಮುಗಿದು ಬಿಡು, ಆ ಇಂದ್ರಪ್ರಸ್ಥ ಅವರಿಗೆ ಕೊಡು, ನಿನ್ನ ರಾಜ್ಯ ನಿನಗಿರ್ತದೆ, ಪೂರ್ತಿ ಎಲ್ಲ ಪಾಂಡವರಿಗೆ ಕೊಡಬೇಕೆಂದೇನಿಲ್ಲ, ನಿನ್ನ ಹಿಂದಿನ ಹಾಗೆ
ನಿನ್ನ ಇಂದ್ರ ನಿನ್ನ ಹಸ್ತಿನಾಪುರ ನಿನಗೆ ಇರುತ್ತದೆ, ಇಂದ್ರಪ್ರಸ್ಥ ಪಾಂಡವರಿಗಿರುತ್ತದೆ, ಹಿಂದಿನ ಹಾಗೆ ಮಾಡ್ಕೋ. ಅವರು ದ್ರೌಪದಿ ಸ್ವಯಂ ವಿವಾಹ ಮಾಡಿಕೊಂಡು ಬಂದಾಗ ರಾಜ್ಯ ವಿಂಗಡ ಮಾಡಿ ಇವರ ಪಾಲು ಇವರಿಗೆ, ಇವರ ಪಾಲು ಇವರಿಗೆ, ಜಗಡ ಆಗದೆ ಅಂತೆ ದೊಡ್ಡವರು ನಿರ್ಣಯ ಮಾಡಿಟ್ಟರು. ಪಾಲನೆ ಮಾಡ್ಕೋ. ನಿಮಗೇನು ಪಾಂಡವರಿಗೆ ಕೊಡುವುದು ಅಂದರೆ ರಾಜ್ಯವೆಲ್ಲ ಕೊಟ್ಟು ಬಿಟ್ಟು ಮತ್ತೆ ಸುಮ್ಮನೆ ಬಡವರಾಗುವುದೆಂದೇನಲ್ಲ, ನಿಮ್ಮ ರಾಜ್ಯ ನಿಮಗಿರುತ್ತದೆ. ಅದು ಬೇಡ ಹೇಳ್ತಾನೆ. ನಾನು ಬಿದ್ದ ನಂತರ ಹೇಳ್ತಾನೆ, ಬೇಡ ಹೇಳ್ತಾನೆ. ದ್ರೋಣಾಚಾರ್ಯರು ಬಿದ್ದ ನಂತರ ಕೆಲವರು ಹೇಳಿದರು, ಸಾಕು ಸಂಧ್ಯಾದರೂ ಮಾಡ್ಕೊ. ಅಶ್ವತ್ಥಾಮ ಹೇಳಿದ, ಎಲ್ಲರೂ ಹೇಳಿದರು, ಅದು ಬಿಟ್ಟಿಲ್ಲ. ಕರ್ಣ ಬಿದ್ದ ನಂತರನೂ ಮತ್ತೆ ಹೇಳಿದ. ಒಬ್ಬನು ಶಲ್ಯ, ಒಬ್ಬನು ಬಿದ್ದ ನಂತರನೂ ಮಕ್ಕಳೆಲ್ಲ ತನ್ನ ತಮ್ಮಂದಿರೆಲ್ಲ ಸತ್ತು ಹೋದ ನಂತರನೂ ಬಿಡಲ್ಲ. ಕೊನೆಗೂ ತಾನು ಒಬ್ಬನು ಉಳಿದಿದ್ದರೂ ಈಗಾದರೂ ಪಾಂಡವರನ್ನು ಸೋಲಿಸಿ ಮತ್ತೆ ರಾಜ್ಯ ಪಡ್ಕೊಂಡು. ಅದೃಷ್ಟತೆ ಹೇಗಿದೆ ಅಂದರೆ, ಕೊನೆಗೂ ತನ್ನ ತೊಡೆಗಳನ್ನು ಒಡೆದು ಹಾಕಿ ಬಿದ್ದರು. ಈಗ ಪ್ರಾಣ ಹೋಗಲಿಲ್ಲ, ಪ್ರಾಣ ಹೋಗ್ತದೆ ಸ್ವಲ್ಪ ಹೊತ್ತಿಗೆ. ಆ ಸಮಯದಲ್ಲಿ ಅಶ್ವತ್ಥಾಮ ಬಂದು, ಈಗ ನಾನಾದರೂ ನಿನ್ನ ತರಫಿನಿಂದ ಯುದ್ಧ ಮಾಡಿ, ನಿನ್ನ ಪರವಾಗಿ ಯುದ್ಧ ಮಾಡಿ ಪಾಂಡವರನ್ನು ಸೋಲಿಸ್ತೀನಿ, ನಿಮಗೆ ಕೀರ್ತಿ ಬರುತ್ತದೆ, ನೀವೇ ಗೆದ್ದಂತೆ ಆಗುತ್ತದೆ. ಆಯಿತು, ಆವಾಗಲೇ ಆ ಕೆಳಗೆ ಬಿದ್ದವನು ಹೀಗೆ ಸರಿಯಾಗಿ ಎದ್ದು ಕೂತಿರೋಕ್ಕಾಗಲ್ಲ, ಹೀಗೇ ಇದ್ದಾನೆ. ಆ ಸಮಯದಲ್ಲಿ ಅವರಿಗೆ ಪಟ್ಟಾಭಿಷೇಕ ಮಾಡ್ತಾನೆ. ಯಾರಿಗೆ? ಅಶ್ವತ್ಥಾಮಗೆ. ಏನು ಪಟ್ಟಾಭಿಷೇಕ? ನೀವು ಸೇನಾಧಿಪತಿ, ಹೋಗು ಯುದ್ಧ ಮಾಡು. ಅದು ನೋಡಿ, ಪ್ರಾಣ ಹೋಗುತ್ತಾ ಇದ್ದರೂ ಅಹಂಕಾರ ಮಾತ್ರ ಅಡಗಲ್ಲ. ಅಷ್ಟು ದುಷ್ಟ ದುರ್ಯೋಧ ಇರುತ್ತಾರೆ, ಬಗೆ ಬಗೆ ಇಂಥದ್ದರ ಜನರು ಇರುತ್ತಾರೆ ಅಲ್ಲವೇ, ಆ ಕಡೆ ಇರುತ್ತಾರೆ. ಅದಕ್ಕಾಗಿ ಮಹಾಭಾರತ ನಮ್ಮೆಲ್ಲರೂ ಕನ್ನಡಿ ತೋರಿಸ್ತದೆ, ನಮ್ಮ ಈಗಿನ ಕಾಲದ ಜನರು ಹೇಗಿದ್ದಾರೆ ಎಂದು. ಬಗೆ ಬಗೆ ಜನರು ಇರುತ್ತಾರೆ, ಭಯಂಕರ ಜನರು. ಏನು ಮಾಡಿದರೂ ಬೇಡ ಅವರಿಗೆ, ನೀವು ಏನೇ ಮಾಡಬೇಕು. ಇದು ನೋಡಿ, ಇಷ್ಟು ಆದರೂ ಮತ್ತೆ ಧೃತರಾಷ್ಟ್ರನಿಗೆ ಇನ್ನೂ ಕೋಪ. ಮೊದಲು ಯುದ್ಧ ಆಗಿ ಪಾಂಡವರು ಗೆದ್ದು ಬಂದ ನಂತರ ಅವರು ಕುರುಡ, ಅದೊಂದು ಘಟನೆ ಒಂದು ಮಾತ್ರ ತುಂಬ ಚೆನ್ನಾಗಿದೆ ಘಟನೆ. ಎಲ್ಲರೂ ಬಂದಾಗ ಅಯ್ಯೋ ಎಂದು ಸೋತು ಹೋಗ್ತಾನೆ, ಅಯ್ಯೋ ಎಂದು ಅಳುತ್ತಾನೆ. ಆವಾಗ ಎಲ್ಲರನ್ನು ಧರ್ಮರಾಯ ಎಲ್ಲರೂ ಎದುರಾಗಿ ಬಂದಾಗ ಕುರುಡ ನಿಂತ್ಕೊಂಡು ಎಲ್ಲರನ್ನು ಆಲಿಂಗನ ಮಾಡ್ಕೊಳ್ತಾನೆ. ಆವಾಗ ಭೀಮನ ಹತ್ತಿರ ಬಂದಾಗ ಶ್ರೀಕೃಷ್ಣ ಯೋಚನೆ ಮಾಡಿದೆ, ಏ ಭೀಮ, ಪಕ್ಕಕ್ಕೆ ಮಾತಾಡಬೇಡ, ಸೈಲೆಂಟಾಗಿ, ಯಾಕಂದರೆ ಆ ಕುರುಡ ಅವ್ರಿಗೆ ಕಂಡು ಬರಲ್ಲ, ಆದರೆ ಶಬ್ದ ಕೇಳಬಾರದು ಎಂದು ಭೀಮನನ್ನು ಸುಮ್ಮನೆ ಪಕ್ಕಕ್ಕೆ ಸರಿಸಿ ಒಂದು ಏನು ಹೇಳ್ತಾರೆ, ಐರನ್ಗೆ ಏನು ಹೇಳ್ತಾರೆ, ಆ ಕಬ್ಬಿನ ಭೀಮನ ಆಕಾರ ಭೀಮನದೇ ಎಲ್ಲ ಪೂರ್ತಿ ಮಾಡಿ ಅವರಿಗೆ ಹತ್ತಿರ ತೋರಿಸ್ತಾರೆ. ಅವರು ಆಲಿಂಗನ ಮಾಡಿಕೊಂಡ್ರೆ ಅದೆಲ್ಲ ತುಂಡು ತುಂಡು ಆದ ನಂತರ ಆವಾಗ ಅಯ್ಯೋ ಭೀಮ ಈಗ ಹೋದ ಎಂದು ಹೇಳಿದ. ಅಯ್ಯೋ ಎಂದು ಹೇಳಿದ. ಅಯ್ಯೋ ಅಂದರೆ ಸ್ವಲ್ಪ ಅದು ಬೇಜಾರು. ಆ ಬೇಜಾರಂದೇ ಅವ್ರಿಗೆ ಸ್ವಲ್ಪ ಸಂತೋಷವಿದೆ, ಭೀಮನನ್ನು ನಾನು ಸಾಯಿಸಿಬಿಟ್ಟೆ ಎಂದು. ಏಕೆ ನನ್ನ ಮಕ್ಕಳನ್ನೆಲ್ಲ ಸಾಯಿಸಿದ್ದ ಅವನೇ ಭೀಮನೇ, ಕೊನೆಯ ದುರ್ಯೋಧನನ್ನು ಸಾಯಿಸಿದ್ದೆ. ಅಷ್ಟಾದ ನಂತರ ಅಯ್ಯೋ ಒಂದು ಬೇಜಾರು ಮಾಡಿಕೊಂಡಾಗ ಶ್ರೀಕೃಷ್ಣ ಹೇಳ್ತಾನೆ, ಬೇಜಾರನ್ನು ಮಾಡ್ಕೊಳ್ಳಬೇಡ, ಸಮಾಧಾನ. ಭೀಮ ಬದುಕಿದ್ದಾನೆ, ಬಾಯಿನಿಂದ ಹೇಳಲಿಲ್ಲ, ಕೃಷ್ಣನ ಮನಸ್ಸಿನಲ್ಲಿರಬಹುದು. ನೀನು ಏನು ಮಾಡ್ತೀಯೋ ನನಗೆ ಮೊದಲೇ ಗೊತ್ತು, ಅದಕ್ಕಾಗಿ ನಾನು ಇವನನ್ನು ಕಳಿಸಿದೆ. ನಿನ್ನ ದುಷ್ಟಬುದ್ಧಿ ನನಗೆ ಗೊತ್ತು ಎಲ್ಲರಿಗಿಂತ, ಅದಕ್ಕಾಗಿ ಭೀಮನನ್ನು ಕಳಿಸಲಿಲ್ಲ. ಅದೇನು ಕಬ್ಬಿನ ಭೀಮನನ್ನು ಕಳಿಸಿದೆ. ಹಾಂ, ಒಳ್ಳೆಯದಾಯ್ತು, ಒಳ್ಳೆಯದು. ಅದು ನೋಡಿ, ಆವಾಗ ಭೀಮನ್ ಬಂದಾಗ ಅವರ ಸಮಾಧಾನದಿಂದ ಅವರು ಮಾತಾಡಿಸಿದ. ಅಂದರೆ ಅದು ನೋಡಿ ಎಷ್ಟು ಸಿಟ್ಟಿದೆ. ಮತ್ತೆ ತನ್ನ ಮಕ್ಕಳದೇ ಆ ಪಾಪ ಎಂದು ಗೊತ್ತು, ಅಧರ್ಮ ಎಂದು ಗೊತ್ತು, ಆದರೆ ಅವರ ಮೇಲೆ ಸಿಟ್ಟು. ಏನು ಹೇಳಬೇಕು? ಮತ್ತೆ ಮಾತಾಡಿದರೆ ಧರ್ಮ ಪಾಂಡವರದ್ದು ತಪ್ಪ ಹೇಳು, ಧರ್ಮ ಯಾರದು, ಯಾರು ಗೆಲ್ಲಬೇಕು ಅಂದರೆ ಅದು ಪಾಂಡವರೇ ಧರ್ಮ, ಆದರೆ ನನ್ನ ಮಕ್ಕಳು ಗೆಲ್ಲಬೇಕು. ಆಹಾ, ಬುದ್ಧಿ ನೋಡಿ, ಪಾಂಡವರದೇ ಧರ್ಮ, ನನ್ನ ಮಗನದೇ ಅಧರ್ಮ, ಆದರೆ ನನ್ನ ಮಕ್ಕಳೇ ಗೆಲ್ಲಬೇಕು. ಎಷ್ಟು ಚೆನ್ನಾಗಿದೆ ನೋಡಿ ಬುದ್ಧಿ. ಅವ್ರು ಹೇಳಿದ ಮಾತು ಮಾತೆಲ್ಲ ಬರೆದು ಇಟ್ಟರೆ ಒಂದು ಸ್ಪೆಷಲ್ ಧೃತರಾಷ್ಟ್ರನ ವೇದ ಆಗುತ್ತದೆ, ಒಂದು ಕಪಟ ವೇದ ಅಲ್ಲವೇ, ಕಪಟ ವೇದ. ಪ್ರತಿಯೊಂದು ಇದು ಧರ್ಮ, ಆದರೆ ಅದು ಮಾಡಬಾರದು. ಒಂದು ಶ್ಲೋಕ ಇದೆ, ಜಾನಾಮಿ ಧರ್ಮಂ ನ ಚ ಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನ ಚ ಮೇ ನಿವೃತ್ತಿ, ಕೇನಾಪಿ ದೇವೇನ ಹೃದಯ ಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ ಎಂದು ಇದು ದುರ್ಯೋಧನ ಹೇಳಿದ್ದಾನೆ ಎಂದು ಜನರು ಹೇಳ್ತಾರೆ. ಮಹಾಭಾರತದಲ್ಲಿಲ್ಲ, ಎಲ್ಲಿಂದಲೋ ಶ್ಲೋಕ, ಯಾರೋ ಪಂಡಿತರು ಬರೆದಿದ್ದ ಶ್ಲೋಕ, ಎಲ್ಲಿದೆ ಎಂದು ನನಗೂ ಸಿಗಲಿಲ್ಲ, ಹುಡುಕಿದೆ ಸಿಗಲಿಲ್ಲ. ಅವನೇನು ಹೇಳ್ತಾನೆ, ಧರ್ಮವಂದ್ರೆ ಏನೂ ಗೊತ್ತು ನನಗೆ, ಆದರೆ ಮಾಡಬೇಕೆಂದು ಬುದ್ಧಿ ಹುಟ್ಟಲ್ಲ. ಇದು ಧರ್ಮ ಎಂದು ಗೊತ್ತು, ಅದು ಮಾತ್ರ ಮಾಡಬೇಕೆನಿಸಲ್ಲ. ಅಧರ್ಮ ಏನೋ ಗೊತ್ತು, ಅದು ಮಾತ್ರ ಬಿಡೋಕ್ಕಾಗಲ್ಲ. ನೋಡಿ ಶ್ಲೋಕ ನೋಡಿ, ಜಾನಾಮ್ಯ ಧರ್ಮಂ ನ ಚ ಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನ ಚ ಮೇ ನಿವೃತ್ತಿ. ಬರೀ ಏನು ಮಾಡ್ತೀಯ ಅಂದರೆ, ಏನೋ ನನ್ನ ಮನಸ್ಸಿನಲ್ಲಿ ಕುಳಿತುಕೊಂಡು ನನ್ನಿಂದ ಮಾಡಿಸ್ತಾ ಇದೆ. ಅದು ಹೇಗೆ ಮಾಡಿಸಿದ್ದರೆ ಅದೇ ಮಾಡ್ತೀನಿ ನಾನು. ಕೇನಾಪಿ ದೇವೇನ ಹೃದಯ ಸ್ಥಿತೇನ, ನನ್ನ ಮನಸ್ಸಿನಲ್ಲಿ ಯಾವುದೋ ಕುಳಿತುಕೊಂಡು ನನ್ನನ್ನು ತಳ್ಳುತ್ತಾ ಇದೆ, ಮಾಡಿಸ್ತಾ ಇದೆ, ಅದು ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನೋ ನನಗೆ ಗೊತ್ತಿಲ್ಲ.
ಅದು ಚೆನ್ನ. ಹಾಗೆ ಇದೆ ಧೃತರಾಷ್ಟ್ರನ ಬುದ್ಧಿ. ಕೆಲವು ಅವರು ಬಾಯಿಯಿಂದ ಹೇಳದಿದ್ದರೂ ಅವರ ಮನಸ್ಸು ಹೇಗಿದೆ ಎನ್ನುವುದು ಬೇರೆ ಪಂಡಿತರು ಗಮನಿಸಿ ಶ್ಲೋಕ ರೂಪವಾಗಿ ಬರೆದಿದ್ದರು. ಅದು ನೋಡಿದರೆ ಎಕ್ಸಾಕ್ಟ್ಲಿ ಹಾಗೇ ಇದೆ ಅಲ್ಲವೇ. ಒಬ್ಬರ ಚಿತ್ರ ಇನ್ನೊಬ್ಬರು ಮಾಡಬೇಕಾಗ, ತನ್ನ ಮುಖ ತಾನು ಬರೆಯೋಕ್ಕಾಗಲ್ಲ, ಆಗುತ್ತದೆ ತನ್ನ ಮುಖ ತಾನು ಚಿತ್ರ ಮಾಡಿಕೊಳ್ಳೋಕ್ಕಾಗಲ್ಲ. ಈ ಕಾಲದಲ್ಲಿ ಸೆಲ್ಫಿ ಬಂದಿದೆ, ಆ ಕಾಲದಲ್ಲಿ ಸೆಲ್ಫಿ ಇರಲಿಲ್ಲವಲ್ಲ, ಅದಕ್ಕಾಗಿ ಇನ್ನೊಬ್ಬರು ಮಾಡೋದು. ಅದರಿಂದ ಪಂಡಿತರು ಮುಖದ ಚಿತ್ರ ಅಲ್ಲ, ಆ ಕಾಲದಲ್ಲಿ ನಮಗೆ ಯಾವ ಪಾಂಡವರ ಚಿತ್ರ ಇಲ್ಲ, ಶಂಕರಾಚಾರ್ಯರ ಚಿತ್ರವೇ ಇಲ್ಲ, ಒರಿಜಿನಲ್ ಚಿತ್ರ ಕ್ಯಾಮರಾನೇ ಇರಲಿಲ್ಲ ಆ ಕಾಲದಲ್ಲಿ. ಅದರಿಂದ ಯಾರ ಚಿತ್ರ ಇಲ್ಲ, ಆದ ಚಿತ್ರಕಾರರಿದ್ದರೂ ಚಿತ್ರ ಮಾಡಬಹುದಿತ್ತು, ಮರೆ ಏಕೆ ಮಾಡಲಿಲ್ಲವೋ ಗೊತ್ತಿಲ್ಲ. ಇದ್ದರೂ ಚಿತ್ರ ಎಷ್ಟು ದಿವಸ ಇರುತ್ತದೆ, ಸಾವಿರ ಸಾವಿರ ವರ್ಷ, ಯಾವ ಚಿತ್ರನಿಲ್ಲಲ್ಲ. ಆದ್ದರಿಂದ ಮನಸ್ಸಿನ ಚಿತ್ರ ಮಾತ್ರ ವೇದವ್ಯಾಸ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ ಅಂದರೆ, ಅದು ನೋಡಿದರೆ ಪಾಂಡವರು, ಧೃತರಾಷ್ಟ್ರ, ದುರ್ಯೋಧನ ಎಲ್ಲ ಚಿತ್ರ ನೋಡದಿದ್ದರೂ ನಿಮಗೆ ಚಿತ್ರ ಹಾಗೆ ಕಂಡು ಬರ್ತಾರೆ. ಅಷ್ಟು ಸ್ಪಷ್ಟವಾಗಿ ಬರೆದಿದ್ದ ಅವರ ಸ್ವಭಾವವೆಲ್ಲ, ಅವರ ಮುಖ, ಅವರ ಸ್ವಭಾವ ಚೆನ್ನಾಗಿ ವರ್ಣನೆ ಮಾಡಿದ ವೇದವ್ಯಾಸ. ಆದ್ದರಿಂದ ಧೃತರಾಷ್ಟ್ರನ ಬುದ್ಧಿ ಹಾಗೆ. ಆದ್ದರಿಂದ ಇಷ್ಟು ದುಷ್ಟನಾಗಿದ್ದರೂ ಪಾಪ ಧರ್ಮರಾಯನ ಬುದ್ಧಿ ನೋಡು, ಅವರು ಕೆಟ್ಟರ ಕೆಟ್ಟವರ ಸಜ್ಜನರ ಅದು ನೋಡಲ್ಲ. ಇನ್ನೊಬ್ಬರಿಗೆ ಸುಮ್ಮನೆ ನೋಯಿಸಿ ನಾನೇನೋ ಪಟ್ಟಾಭಿಷೇಕ ಮಾಡಿಕೊಳ್ಳೋದು ಇಷ್ಟವಿಲ್ಲ. ಎಲ್ಲರಿಗೂ ಸಮ್ಮತವಾಗಲಿ, ಎಲ್ಲರಿಗೂ ಸುಖವಾಗಲಿ, ಎಲ್ಲರೂ ಯಾರ ಮನಸ್ಸು ನೋಯಿಸದೆ ನಾನು ಪಟ್ಟಾಭಿಷೇಕ ಮಾಡಿಕೊಳ್ಳಬೇಕು. ನನ್ನ ಪಟ್ಟಾಭಿಷೇಕದಿಂದ ಯಾರಿಗಾದರೂ ಯೋ ನನಗೆ ಅನ್ಯಾಯವಾಯಿತು, ಇವನು ಮಾತ್ರ ಸುಖವಾಗಿ ಜೀವಿಸ್ತಾ ಇದ್ದಾನೆ ಅನಿಸಬಾರದು, ಎಲ್ಲರಿಗೂ ಸುಖವಾಗಿರಬೇಕು. ಆದ್ದರಿಂದ ಎಲ್ಲರೂ ಏನು ಅನ್ಕೊಳ್ತಾರೋ, ಪಾಪದ ಮೊದಲೇ ದೊಡ್ಡಪ್ಪನಿಗೆ ಮನಸ್ಸಿನಲ್ಲಿ ಬೇಜಾರಿದೆ, ಅಯ್ಯೋ ಇಷ್ಟು ಮಕ್ಕಳು ಸತ್ತು ಹೋದರೆಂದು. ನಾನು ಅದೇ ಮನೆಯಲ್ಲಿದ್ದು ದೊಡ್ಡಪ್ಪನ ಜೊತೆಗೆ ಹೇಗಿರಲಿ, ಪಾಪ ಪ್ರತಿನಿತ್ಯ ಅವ್ರ ಮುಖ ನೋಡಿದರೆ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ, ನಾನು ಹೇಗಿರಲಿ ಎಂದು. ಅದಕ್ಕಾಗಿ ನಾನು ಬೇಡ ಎಂದೆ. ಭೀಷ್ಮ ಹೇಳಿದ, ಕೃಷ್ಣ ಹೇಳಿದ, ವ್ಯಾಸ ಹೇಳಿದ, ಯಾರು ಹೇಳಿದರೂ ಅಪ್ಪಲೇ. ಕೊನೆಗೂ ಭೀಷ್ಮ ಎಲ್ಲ ಉಪದೇಶ ಮಾಡಿದ ನಂತರ ಈ ಶ್ರೀಕೃಷ್ಣ ಆಶೀರ್ವಾದ ಮಾಡಿದ, ಬಂದಿರುವ ಋಷಿಗಳು ಆಶೀರ್ವಾದ ಮಾಡಿದರು. ಇವರೆಲ್ಲರೂ ಹೋಗಿ ಧೃತರಾಷ್ಟ್ರನಿಗೆ ಹೇಳಿದಾಗ ಧೃತರಾಷ್ಟ್ರ ಒಪ್ಪಿಕೊಂಡ, ಹೌದು ದುರ್ಯೋಧನನ್ನು ಮರೆತು ಹೋದರೆ ಇವರಿಗೆ ಧರ್ಮರಾಜ ಅಂದರೆ ತುಂಬ ಪ್ರೀತಿ, ಧೃತರಾಷ್ಟ್ರನಿಗೆ ಪ್ರೀತಿ. ಏಕೆ ಪ್ರೀತಿ ಅಂದರೆ ತನ್ನ ತಮ್ಮನ ಮಗ ಎಂದು ಪ್ರೀತಿ ಅಲ್ಲ, ಇವರ ಸಜ್ಜನತೆ, ಇವರ ನಡತೆ, ಇವರ ಸದ್ಗುಣಗಳು, ಇವರ ವಿನಯ, ಇವರ ಆದರ, ಇದೆಲ್ಲ ನೋಡಿಕೊಂಡು ಪ್ರೀತಿ. ಇದು ಸಹಜವಾದ ಪ್ರೀತಿ, ಇದು ನಿಜವಾದ ಪ್ರೀತಿ. ಇವೆಲ್ಲ ನೋಡಿದರೆ ಧರ್ಮರಾಜ ಒಳ್ಳೆಯವನೇ, ಒಬ್ಬ ನನ್ನ ಹೃದಯಕ್ಕೆ ತುಂಬ ಇಷ್ಟವಾಗಿರುವವನೇ. ಆದರೆ ಆ ಮಗ ನೋಡಿದರೆ ಮಾತ್ರ ಅವನು ಪಕ್ಕ ಕಿಡುತ್ತಿಲ್ಲ ಅಷ್ಟೇ. ಈಗ ಮಗ ಇಲ್ಲ, ಮಗ ಇಲ್ಲದಿರುವಾಗ ಯಾರು, ಈಗ ಧರ್ಮರಾಯನೇ ಎಲ್ಲರಿಗಿಂತ ಶ್ರೇಷ್ಠ. ಅದರಿಂದ ಹೇಳಿದ, ಧರ್ಮರಾಯ ನೀನೇ ಸಜ್ಜನ, ನೀನೇ ಸರ್ವವಿಧ ಯೋಗ್ಯನಾಗಿದ್ದೀವಿ, ನೀನೇ ಪಟ್ಟಾಭಿಷೇಕ ಮಾಡಿಕೊಳ್ಳಬೇಕು, ನೀನು ಮಾಡುವುದು ನಾನು ಮನಸಾರ ಕೇಳ್ಕೊಡ್ತಾ ಇದ್ದೀನಿ ಅಂದರೆ ಆವಾಗ ನಮಸ್ಕಾರ ಮಾಡಿ ಒಪ್ಪಿಕೊಂಡು ಧರ್ಮರಾಯ ಬಂದ. ಅದು ನೋಡಿ, ಈಗ ಎಲ್ಲರನ್ನು ಒಪ್ಪಿಸಿ ಒಪ್ಪಿಸಿ, ರಾಮಚಂದ್ರ ಹೇಗೆ ತಾಯಿ ಕೇಳಿಕೊಂಡಾಗ ಭರತನಿಗೆ ಪಟ್ಟಾಭಿಷೇಕ ಅಂದರೆ ಆಯಿತು ಬಿಟ್ಟು ಹೋದ ಅಲ್ಲವೇ. ಮಿಕ್ಕ ಅಲ್ಲಿ ಹೋಗಿ ಸೀತಾಪಹರಣ ಆದಾಗ ಸೀತೆಯನ್ನು ವಾಪಸ್ಗೆ ಕರ್ಕೊಂಡು ಬಂದು ಎಲ್ಲರನ್ನು, ಯಾರಿಗೆ ನೋವಾಗದೆ ಈ ಅಯೋಧ್ಯಾವಾಸಿಗಳು ಒಪ್ಪಿಕೊಂಡರು, ಕೈಕೇಯಿ ಒಪ್ಪಿಕೊಂಡರು, ಭರತ ಒಪ್ಪಿಕೊಂಡ, ಈಗ ಎಲ್ಲರೂ ಒಪ್ಪಿಕೊಂಡರು. ಎಲ್ಲರಿಗೂ ಯಾರಿಗೂ ನೋವಾಗದೆ ಇರುವಂಥ ಎಲ್ಲರ ಹೃದಯದಲ್ಲಿ ಹಾಗೆ ಧರ್ಮರಾಯರ ಪಟ್ಟಾಭಿಷೇಕ ಹಾಗೆ ಇದೆ. ಯಾಕಂದರೆ ಪಟ್ಟಾಭಿಷೇಕ ಅಂದರೆ ಬಲಾತ್ಕಾರದಿಂದ ಸಿಂಹಾಸನ ಮೇಲೆ ಕುಳಿತುಕೊಳ್ಳುವುದಲ್ಲ, ಎಲ್ಲರ ಹೃದಯದಲ್ಲಿ ನಮಗೆ ಸ್ಥಾನ ಇರಬೇಕು. ಎಲ್ಲರ ಹೃದಯದಲ್ಲಿ ಇವರು ನಮಗೆ ರಾಜ ಆಗಲಿ ಎಂದು ಹೃದಯದಲ್ಲಿ ಅನಿಸಿದ್ದರೆ ಅದು ನಿಜವಾದ ಪಟ್ಟಾಭಿಷೇಕ ಅಲ್ಲವೇ, ಅದು ನಿಜವಾದ ಪಟ್ಟಾಭಿಷೇಕ. ಆದ್ದರಿಂದ ಎಲ್ಲರ ಹೃದಯವನ್ನು ಗೆದ್ದುಕೊಂಡು ಆವಾಗ ಧರ್ಮರಾಯ ಸಿದ್ಧವಾಗಿದ್ದಾನೆ. ಪಿತ್ರಾಚಾನುಮತೋ ರಾಜ, ಪಿತ್ರ ಅಂತ ತನ್ನ ದೊಡ್ಡಪ್ಪ, ವಾಸುದೇವಾನುಮೋದಿತ, ವಾಸುದೇವನ ಅನುಮೋದನ ಮಾಡಿದ, ಚಕಾರ ರಾಜ್ಯನ್ ಧರ್ಮೇಣ ಪಿತೃಪೈತಾಮಹಂ ವಿಭು, ತನ್ನ ತಂದೆಯ ಅಜ್ಜರ ಕಾಲದಿಂದ ಬರುತ್ತಾ ಇರುವಂಥ ತನ್ನ ವಂಶದ ಆಸ್ತಿ ರಾಜ್ಯ, ಅದರ ಮೇಲೆ ಸಿಂಹಾಸನ ಮೇಲೆ ಕುಳಿತು ಚೆನ್ನಾಗಿ ರಾಜ್ಯಪಾಲನ ಮಾಡಿದ್ದಾನೆ ಎಂದು 9ನೇ ಅಧ್ಯಾಯ. ಇತಿ ಯುಧಿಷ್ಠಿರ ರಾಜ್ಯ ಲಾಭೋ ನಾಮ ನವಮೋಧ್ಯಾಯ, ಪ್ರಥಮಸ್ಕಂದೇ ನವಮೋಧ್ಯಾಯ ಅಥ ದಶಮೋಧ್ಯಾಯ. ಇದು 10ನೇ ಅಧ್ಯಾಯ ನೋಡಿ. ಶೌನಕಾದಿಗಳು ಹೇಳ್ತಾರೆ, ನೀವು ಪಟ್ಟಾಭಿಷೇಕ ಅಷ್ಟು ವಿವರವಾಗಿ ಹೇಳಲಿಲ್ಲ, ಯುಧಿಷ್ಠಿರನ ರಾಜ್ಯಪಾಲನೆ ಹೇಗಿತ್ತು, ನಮ್ಮ ಜನರಿಗೆ ರಾಮರಾಜ್ಯ ಹೇಗಿತ್ತು ಎಂದು ಕೇಳಬೇಕನ್ಸುತ್ತೆ. ಅದು ರಾಮಾಯಣವೆಲ್ಲ ಕೇಳಿ ಕೇಳಿ ಪಟ್ಟಾಭಿಷೇಕ ರಾಮಚಂದ್ರನದು ಕೊನೆಯ ದಿವಸ ಬರುತ್ತದೆ. ಕೊನೆಯ ದಿವಸ ಎಲ್ಲ ಪಟ್ಟಾಭಿಷೇಕ ವರ್ಣನೆ ಮಾಡುವ ಹೊತ್ತಿಗೆ ಟೈಮ್ ಆಗಿಬಿಡ್ತದೆ, ಆವಾಗಲೇ ತೀರ್ಥ ಪ್ರಸಾದ ಆರತಿ ಆಗಬೇಕು, ಜನ ಬೇಗ ಮುಗಿಸಿಬಿಡ್ತಾರೆ. ನಿಜವಾಗಿ ಪಟ್ಟಾಭಿಷೇಕ ಆದ ನಂತರ ಒಂದು ಪಾಠ, ಎರಡು ಪಾಠಗಳಿಗೆ ಸಾಕಷ್ಟು ಶ್ಲೋಕಗಳಿವೆ, ಒಂದು ಬಿಡಿ ಪಾಠನೇ ಮಾಡಬಹುದು, ಅಷ್ಟು ಶ್ಲೋಕಗಳಿವೆ. ರಾಮರಾಜ್ಯ ಹೇಗಿತ್ತು, ಜನರ ಹೇಗಿದ್ದರು, ಎಷ್ಟು ಧರ್ಮ ಇತ್ತು, ತುಂಬ ಚೆನ್ನಾಗಿದೆ ಅದು, ಓದತಕ್ಕದ್ದು, ಕೇಳತಕ್ಕದ್ದೇ. ಅದು ಟೈಮ್ ಇಲ್ಲ, ಪಟ್ಟಾಭಿಷೇಕಕ್ಕೆ ಟೈಮ್ ಮುಗಿಯುತ್ತದೆ, ಬೇಗ ಬೇಗ ಮುಗಿಸಿಬಿಟ್ಟು ಶಾಂತಿ ಶಾಂತಿ ಹೇಳಿಬಿಡ್ತೀವಿ ನಾವು ಸಾಮಾನ್ಯವಾಗಿ. ಯಾವುದೇ ಶಾರ್ಟ್ಕಟ್ ಪುರಾಣಗಳು ಕೇಳಿದರೆ ಇದೆಲ್ಲ ಹೇಳೋಕ್ಕಾಗಲ್ಲ, ಬೇಗ ಬೇಗ ಮುಖ್ಯ ಒಂದೆರಡು ಶ್ಲೋಕ ಹೇಳ್ತೀವಿ, ಆಯಿತು ಶಾಂತಿ ಶಾಂತಿ ಮುಗಿಸಿಬಿಡ್ತೀವಿ.
ಪೂರ್ತಿ ಒಂದೊಂದು ಶ್ಲೋಕ. ಅದಕ್ಕಾಗಿ ಈ ಸಲ ಮಾತ್ರ ಕಮಿಟಿ ಜನರು ಏನು ಹೇಳಿದ್ರು, ಪೂರ್ತಿ ಭಾಗವತ ಹೇಳಬೇಕು, ಒಂದು ಶ್ಲೋಕ ಬಿಡಬೇಕು. ಆಯಿತು, ಪೂರ್ತಿ ಶ್ಲೋಕ ಕೇಳೋಣ. ಆವಾಗ ಎಲ್ಲರೂ ನೀವು ಸಪ್ತಾಹಗಳಲ್ಲಿ ಬಿಟ್ಟಿರುವ ಸೂಕ್ಷ್ಮ ಅಂಶಗಳು, ಎಷ್ಟೋ ಸೂಕ್ಷ್ಮ ಅಂಶಗಳಿವೆ, ಅದೆಲ್ಲ ಗೊತ್ತಾಗ್ತವೆ ನಮಗೆ. ಅನೇಕ ಒಳ್ಳೆಯ ಶ್ಲೋಕಗಳಿವೆ, ಅದ್ಭುತವಾದ ಶ್ಲೋಕ. ಒಬ್ಬೊಬ್ಬರ ಸ್ವಭಾವ, ಅವರ ಮನಸ್ಸು, ಅವರ ಫೀಲಿಂಗು ದಶಮಸ್ಕಂದಕ್ಕೆ ಬಂದಾಗ ಗೊತ್ತಾಗ್ತದೆ. ಶ್ರೀಕೃಷ್ಣ ಲೀಲದ ಒಂದೊಂದು ಶ್ಲೋಕ ಬಿಡಬಾರದೆ ನೋಡಿದರೆ ನಿಜವಾಗಿ ಶ್ರೀಕೃಷ್ಣ ಬಂದು ನಮ್ಮ ಕಣ್ಣಿಗೆ ಎದುರಾಗಿ ನಿಂತಿರುತ್ತಾನೆ, ಅಷ್ಟು ಅದ್ಭುತವಾಗಿರುತ್ತದೆ. ಪೂರ್ತಿ ಭಾಗವತ ಕೇಳಿದರೆ ಹಾಗೆ ಆಗ್ತದೆ. ನಿಜವಾಗಿ ಅದೆಲ್ಲ ರಾಸಲೀಲ ನಮ್ಮ ಎದುರಾಗಿ ಆಗ್ತಾ ಇದೆ, ನಾವು ಅದರಲ್ಲಿ ಭಾಗವಹಿಸ್ತಾ ಇದ್ದೀವಿ, ಹಾಗೆ ಅನಿಸುತ್ತದೆ. ಆದ್ದರಿಂದ ಇವರು ಹೇಳ್ತಾರೆ, ನೀವು ಧರ್ಮರಾಜರ ಪಟ್ಟಾಭಿಷೇಕ, ಧರ್ಮರಾಜ ರಾಜ್ಯಪಾಲನ ನೀವು ಸಂಕ್ಷೇಪವಾಗಿ ಹೇಳಿದ್ರಿ, ಇನ್ನು ಸ್ವಲ್ಪ ಬಿಡಿಸಿ ಹೇಳಿ. ದಶಮ ಅಧ್ಯಾಯ. ಶೌನಕ ಉವಾಚ ಹತ್ವಾ ಸ್ವರಿಕ್ತ ಸ್ಪೃತ ಆತತಾಯಿನೋ ಯುಧಿಷ್ಠಿರೋ ಧರ್ಮಭೃತಾಂ ಧರ್ಮಭೃತಾಂ ವರಿಷ್ಠ ಸಹಾನುಜೈ ಪ್ರತ್ಯವರುದ್ಧ ಭೋಜನ ಕಥಂ ಪ್ರವೃತ್ತ ಕಿಮಕಾರಶೀತತಃ. ಯುಧಿಷ್ಠಿರ ಅಂದರೆ ಧರ್ಮರಾಯ ಅಂದರೆ ಯಾರು? ಪ್ರತ್ಯವರುದ್ಧ ಭೋಜನ, ತನ್ನ ಭೋಗಕ್ಕೋಸ್ಕರ ರಾಜ್ಯ ಕೇಳಿಕೊಂಡಿಲ್ಲ, ಧರ್ಮಕ್ಕೋಸ್ಕರ ರಾಜ್ಯ ಬೇಕೆಂದೇ ಅಭಿಲಾಷೆ ಇತ್ತೇ ಹೊರತು ತನ್ನ ಸುಖಭೋಗಕ್ಕೋಸ್ಕರ ಅಲ್ಲ. ಸುಖಭೋಗ ಎರಡು ಬಗೆ, ಮಮಕಾರ ಸುಖ, ನನ್ನದು ರಾಜ್ಯ, ವಿಷಯ ಭೋಗ. ಇಂದ್ರಿಯದಿಂದ ವಿಷಯ ಭೋಗ ಆಗುತ್ತದೆ, ನನ್ನದು ರಾಜ್ಯ ಎಂದು ಒಂದು ಅಭಿಮಾನ ಸುಖ. ಧರ್ಮರಾಯನಿಗೆ ರಾಜ್ಯ ಸುಖಭೋಗ ಅಂದರೆ ಇಂದ್ರಿಯ ಸುಖಭೋಗ ಬೇಡ, ಮಮಕಾರ ಸುಖ, ರಾಜ್ಯ ನನ್ನದು ಎಂದು ಆ ಭೋಗ ಬೇಡ. ಮತ್ತು ಏತಕ್ಕೆ ಅಂದರೆ ಧರ್ಮಕ್ಕೋಸ್ಕರ. ನಾವು ಧರ್ಮವನ್ನು ಆಚರಿಸಿದ್ದರೆ ನಮಗೆ ಸದ್ಗತಿ ಆಗುತ್ತದೆ, ಧರ್ಮ ಆಚರಿಸಿದಂಥ ತೃಪ್ತಿ. ಏಕೆಂದರೆ ಸಜ್ಜನರಿಗೆ ಒಂದು ಒಳ್ಳೆಯ ಕೆಲಸ ಮಾಡಬೇಕನ್ನಿಸುತ್ತದೆ ಅಲ್ಲವೇ? ಆ ಒಳ್ಳೆಯ ಕೆಲಸ ಮಾಡುವುದಕ್ಕೆ ನಮಗೆ ಅವಕಾಶ ಕೊಡಲಿ, ಯಜ್ಞ ಮಾಡಲಿ, ರಾಜ್ಯಪಾಲನ ಮಾಡಲಿ, ಧರ್ಮಸಮ್ಮತವಾಗಿ. ಯಾರು ಬುದ್ಧಿವಂತರಾಗಿರುತ್ತಾರೋ, ಪ್ರಜೆಗಳೆಲ್ಲ ತೊಂದರೆ ಪಟ್ಕೊಳ್ತಾ ಇದ್ದರೆ ತಾನು ಹೋಗಿ ತನ್ನ ಲೀಡರಾಗಿ ಜನರ ಸಮಸ್ಯೆಗಳೆಲ್ಲ ಪರಿಹಾರ ಮಾಡಿ, ಲೀಡರ್ಗೆ ಲೀಡರಾಗಿದ್ದು ಎಲ್ಲರಿಗೂ ಸಮಸ್ಯೆ ಪರಿಹಾರ ಮಾಡಿದ್ದರೆ ಏನೋ ಒಂದು ತೃಪ್ತಿ, ಎಲ್ಲರಿಗೂ ಒಳ್ಳೆಯ ಮಾಡಿದೆ ಎಂದು ತೃಪ್ತಿ. ಧರ್ಮ ಮಾಡುವಾಗ ಮನಸ್ಸಿಗೆ ಒಂದು ಸಾತ್ವಿಕ ತೃಪ್ತಿ ಬರುತ್ತದಲ್ಲ, ಧರ್ಮರಾಯನಿಗೆ ಅದು ಬೇಕಿತ್ತು. ಅದಕ್ಕೋಸ್ಕರ ರಾಜ್ಯ ಬೇಕೆಂದು ಕೇಳಿದರೆ ಹೊರತು ರಾಜ್ಯ ಸುಖಭೋಗ ಎಂದು ಅಥವಾ ನನ್ನ ರಾಜ್ಯ ಎಂದು ಅಭಿಮಾನಕ್ಕೋಸ್ಕರ, ಅಭಿಮಾನ ಸುಖಕ್ಕೋಸ್ಕರ ಕೇಳಲಿಲ್ಲ. ಭೋಗ ಸುಖ, ಅಭಿಮಾನ ಸುಖ ಎರಡಲ್ಲ. ಧರ್ಮದಿಂದ ಧರ್ಮಕ್ಕೋಸ್ಕರ ರಾಜ್ಯಪಾಲನ, ಧರ್ಮಸಮ್ಮತವಾಗಿ ರಾಜ್ಯಪಾಲನ ಮಾಡಿದ್ದಾಗ ಮನಸ್ಸಿಗೆ ಯಾವ ಬಗೆಯಾದ ತೃಪ್ತಿ ಬರುತ್ತದೋ ಆ ಧಾರ್ಮಿಕ ಸಾತ್ವಿಕ ತೃಪ್ತಿಗೋಸ್ಕರ ರಾಜ್ಯ ಬೇಕು ಎಂದು ಕೇಳಿದ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಪ್ರತ್ಯವರುದ್ಧ ಭೋಜನ, ನಿಮಗೆ ಅರ್ಥವಾಗ್ತಾ ಇದೆ ಅಲ್ಲವಾ? ಸಂಸ್ಕೃತ ಸ್ವಲ್ಪ ಕಠಿಣ ಭಾಗವತದ್ದು, ಅದು ಒಂದೊಂದು ಪದ ಪದದಲ್ಲಿ ನಾನು ಹೇಳಿದ ಅರ್ಥಗಳೆಲ್ಲ ಇಲ್ಲೇ ಇದೆ. ಅಲ್ಲಿದ್ದನ್ನೇ ನಾನು ಬಿಡಿಸಿ ಹೇಳ್ತಾ ಇದ್ದೀನಿ, ನಾನು ಹೆಚ್ಚೇನಿಲ್ಲ, ಅಲ್ಲೇ ಇದೆ ಹೇಳುವುದೆಲ್ಲ, ಅಲ್ಲೇ ಇದೆ ಸ್ಪಷ್ಟವಾಗಿ. ಸೊ ಸಹಾನುಜಯಿ ಪ್ರತ್ಯವರುದ್ಧ ಭೋಜನ, ಪ್ರತ್ಯವರುದ್ಧ ಭೋಜನ, ಭೋಗ ವಿಷಯದಲ್ಲಿ ಅವರುದ್ಧ, ನಿಗ್ರಹ ಇರುವವನು ಭೋಗಕ್ಕೋಸ್ಕರ ಮಾಡಲಿಲ್ಲ. ತನ್ನದೇ ವಂಶ ಪರಂಪರೆಯಾಗಿ ಪರಂಪರೆಯಿಂದ ತನಗೆ ಬರಬೇಕಿತ್ತು ತನ್ನ ರಾಜ್ಯ, ಆದರೆ ದುರ್ಯೋಧನ ಅಕಾರಣವಾಗಿ ಕಿತ್ತುಕೊಂಡ. ಆತತಾಯಿ, ಆತತಾಯಿ ಅಂದರೆ ದುಷ್ಟ, ಇವರಿಗೆ ದ್ರೌಪದಿಯನ್ನು ಅಪಮಾನ ಮಾಡಿದ, ವಿಷವನ್ನು ಹಾಕಿದ, ಎಲ್ಲ ಬಗೆಯಾದ ಹಿಂಸವನ್ನು ಮಾಡಿದ. ಅಂಥ ಆತತಾಯಿಯನ್ನು ಯುದ್ಧದಲ್ಲಿ ಗೆದ್ದು ಧರ್ಮಭೃತಾಂ ವರಿಷ್ಠ, ಒಂದು ಒಳ್ಳೆಯ ಮಾತು ಹೇಳ್ತಾನೆ. ಧರ್ಮಧಾರಿಗಳಲ್ಲಿ ಧರ್ಮಾಚರಣ ಮಾಡುವವರಲ್ಲಿ ಅತ್ಯಂತ ಶ್ರೇಷ್ಠ ಧರ್ಮಭೃತಾಂ ವರಿಷ್ಠ ಸಹಾನುಜಯೀ. ಅವರು ತನ್ನ ಯಾವ ಭೋಗ ಮೇಲೆ ಆಶೆ ಇಲ್ಲದೆ, ಭೋಗ ಮೇಲೆ ಅಥವಾ ಮಮಕಾರ ಮೇಲೆ ಆಶೆ ಇಲ್ಲದೆ ಪಟ್ಟಾಭಿಷೇಕ ಮಾಡಿಕೊಂಡು ಹೇಗೆ ನಡ್ಕೊಂಡ? ಕಥಂ ಪ್ರವೃತ್ತ ಕಿಮಕಾರ ಶೀತತಃ, ಕಥಂ ಪ್ರವೃತ್ತ, ಹೇಗೆ ನಡ್ಕೊಂಡ, ಏನು ಮಾಡಿದ ಧರ್ಮರಾಯ ಅದು ಹೇಳಿ. ನೀವು ಪಟ್ಟಾಭಿಷೇಕ ಆದ ನಂತರ ಪರಿಪಾಲನೆ ಏನು ಹೇಳಲಿಲ್ಲ, ಸ್ವಲ್ಪ ಆದರೂ ಬಿಡಿಸಿ ಹೇಳಿ. ಇದು ಸಂಕ್ಷೇಪವೇ ಇದೆ, ಮಹಾಭಾರತದಲ್ಲಿ ನೋಡಬೇಕು ವಿಸ್ತೃತವಾಗಿ. 16 ವರ್ಷ ಧರ್ಮರಾಯ ಪರಿಪಾಲನೆ ಮಾಡಿದ. 16 ವರ್ಷ ಕೃತಯುಗದಂತೆ ಧರ್ಮ ಇತ್ತಂತೆ. 16 ವರ್ಷ ಕೃತಯುಗದಂತೆ. ಆಗ ಜನರು ಆಶ್ಚರ್ಯ ಪಟ್ಕೊಂಡ್ರು, ದುರ್ಯೋಧನ ಪಾಲನೆ ಹೇಗೆ, ಧರ್ಮರಾಯನ ಪಾಲನೆ ಹೇಗೆ, ಟೋಟಲ್ಲಿ ಕಾಂಟ್ರಾಸ್ಟ್, ಎಷ್ಟು ಅದ್ಭುತವಾಗಿತ್ತು. ಸೂತ ಉವಾಚ ವಂಶಂ ಕುರೋರ್ವಂಶದವಾಗ್ನಿ ನಿರ್ಹೃತಂ ಸಂರೋಹಯಿತ್ವಾ ಭವಭಾವನೋ ಹರಿಹಿ ನಿವೇಶಯಿತ್ವಾ ನಿಜರಾಜ್ಯ ಈಶ್ವರೋ ಯುಧಿಷ್ಠಿರಂ ಪ್ರೀತಮನಾ ಬಭೂವ. ಭಗವಂತ ಶ್ರೀಕೃಷ್ಣ ತನ್ನ ಪಾಂಡವರ ವಂಶಾಂಕುರವನ್ನು ವಿಚ್ಛೇದ ಮಾಡುವ ಸ್ಥಿತಿ ಬಂತು. ಏಕೆಂದರೆ ಯುದ್ಧದಲ್ಲಿ ಎಲ್ಲರೂ ಹೋಗಬೇಕಿತ್ತು, ಪಾಂಡವರನ್ನು ಬದುಕಿಸಿದ ಶ್ರೀಕೃಷ್ಣನೇ. ಕುರೋರ್ವಂಶ ದವಾಗ್ನಿ ನಿರ್ಹೃತಂ, ದಾವಾಗ್ನಿ ಅಂದರೆ ಒಂದು ದೊಡ್ಡ ಯುದ್ಧ ಎನ್ನುವುದೊಂದು ದಾವಾಗ್ನೇ, ಅಗ್ನಿಯಲ್ಲಿ ಎಲ್ಲರೂ ಭಸ್ಮವಾಗಬಹುದಿತ್ತು, ಬೂದಿ ಆಗಬಹುದಿತ್ತು. ಆದರೂ ಅಂಥವರನ್ನು ಬದುಕಿಸಿ, ಪಾಂಡವರನ್ನು ಮಾತ್ರ ಬದುಕಿಸಿ, ಆ ಪುರುವಂಶ, ಪುರು ಅಂದರೆ ಯಯಾತಿ ಮಗ,
ಆ ಅನಾದಿ ಕಾಲದಿಂದ ಬರುತ್ತಿರುವ ಚಂದ್ರವಂಶ, ಆ ಚಂದ್ರವಂಶನನ್ನು ವಿಚ್ಛಿನ್ನವಾಗಬಾರದು, ಬದುಕಿಸಬೇಕು ಎಂದು ಸಂರೋಹಯತ್ವ ಭವಭಾವನೋ ಹರಿಹಿ, ಸಂಸಾರವನ್ನು ರಕ್ಷಿಸುವ, ಸೃಷ್ಟಿಯನ್ನು ರಕ್ಷಿಸುವಂಥ ಹರಿಹಿ ಪರಮಾತ್ಮ ಅವರ ಆ ಅಂಕುರವನ್ನು ಬದುಕಿಸಿ ಪಟ್ಟಾಭಿಷೇಕ ಮಾಡಿ ನಿವೇಶಯಿತ್ವ ನಿಜ ರಾಜ್ಯ ಈಶ್ವರೋ, ತನ್ನ ರಾಜ್ಯ ಮೇಲೆ ಅವರನ್ನು ಕೂರಿಸಿ ಯುಧಿಷ್ಠಿರಂ ಪ್ರೀತಮ ಪ್ರೀತಮನಾಭ ಭೂವಃ, ಆವಾಗ ಸಂತೋಷ ಪಟ್ಕೊಂಡ. ನಾನು ಮಾಡುವ ಧರ್ಮ ಧರ್ಮಸ್ಥಾಪನ ಹೇಳಿದರಲ್ಲ, ಅಧರ್ಮ ಏನು ಅಧರ್ಮ ನಾಶ, ಧರ್ಮಸ್ಥಾಪನ. ಭಗವಂತನ ಅವತಾರದ ಪ್ರಯೋಜನ ಅದೇ ಅಲ್ಲವೇ? ಧರ್ಮಸ್ಥಾಪನ ಮಾಡಿ ಧರ್ಮರಾಜರನ್ನು ಕೂರಿಸಿ ಆವಾಗ ನನ್ನ ಕಾರ್ಯ ನೆರವೇರಿತು ಎಂದು ಸಂತೋಷ ಪಟ್ಕೊಂಡರಂತೆ, ಪ್ರಸನ್ನವಾಗಿದ್ದರು. ನಿಶಮ್ಯ ಭೀಷ್ಮೋಕ್ತ ಮತಾಚ್ಯುತೋಕ್ತಂ ಪ್ರವೃತ್ತ ವಿಜ್ಞಾನ ವಿಧೂತ ವಿಭ್ರಮ. ಭೀಷ್ಮನ ಉಪದೇಶದಿಂದ ತನ್ನಲ್ಲಿರುವ ಮೋಹ ಇತ್ತು. ಅಯ್ಯೋ, ನಾನು ತಪ್ಪು ಮಾಡಿದೆ, ನಿನ್ನ ತಪ್ಪೇನಿಲ್ಲ, ನೀವು ಮಾಡಿದ್ದು ಸರಿಯಾಗಿದೆ ಎಂದು ಹೇಳಿದ ನಂತರ ಆವಾಗ ನಂಬಿಕೆ ಆಯಿತು, ಮನಸ್ಸಿಗೆ ಸಮಾಧಾನವಾಯಿತು. ಧರ್ಮರಾಯನಿಗೆ ಶಶಾಸ ಗಾಮೇಂದ್ರ ಇವಾಜಿತಾಶ್ರಯ, ಭಗವಂತನನ್ನೇ ನಂಬಿಕೊಂಡು ತನ್ನ ಮನಸ್ಸು ಭಗವಂತನಲ್ಲೇ ಇಟ್ಕೊಂಡು ಪರಿಪಾಲನೆ ಮಾಡ್ತಾ ಇದ್ದ. ರಾಜ್ಯ ಬಂದ ನಂತರ, ರಾಜ್ಯಕ್ಕೆ ಮುಂಚೆ ಅಧಿಕಾರಕ್ಕೆ ಬರುವಕ್ಕೆ ಮುಂಚೆ ಓಟು ಬೇಕಾಗಿರುವಾಗ ಎಲ್ಲ ಜನರು ಓಟು ಜನರೇ ಪ್ರಜೆಗಳೇ ನಮಗೆ ದೇವರು ಎಂದು ಅವರಿಗೆ ಮನೆ ಮನೆಗೆ ಹೋಗಿ ನಮಸ್ಕಾರ ಮಾಡ್ತಾರೆ. ಒಂದು ಸಲ ಮಂತ್ರಿ ಪದನಿಂದ ಎಲ್ಲರನ್ನು ಮರ್ತು ಹೋಗ್ತಾರೆ ಕೆಲವರು. ಆದರೆ ಇಲ್ಲಿ ಹಾಗಲ್ಲ, ಯಾವ ಭಗವಂತನ ಅನುಗ್ರಹದಿಂದ ರಾಜ್ಯ ಬಂತೋ ಅದರ ಮೇಲೆ ಕುಳಿತುಕೊಂಡಾಗ ಸಿಂಹಾಸನ ಮೇಲೆ ಅಜಿತಾಶ್ರಯ, ಮತ್ತೆ ಆ ಭಗವಂತನ ಮೇಲನೇ ಚರಣ ಮೇಲನೇ ಮನಸ್ಸಿಟ್ಟು ಪ್ರಜಾಪರಿಪಾಲನೆ ಮಾಡ್ತಾ ಇದ್ದ. ಪ್ರಜಾಪಾಲನೆ ಮಾಡುವಾಗ 16 ವರ್ಷ ಯಾವಾಗಲೂ ಶ್ರೀಕೃಷ್ಣನ ಭಕ್ತಿ ಮರೆಯಲಿಲ್ಲ. ನಾನು ಯಾರು ತನ್ನ ಧರ್ಮ ಮರೆಯಲಿಲ್ಲ, ಹಾಗೆ 16 ವರ್ಷ ಮರ್ಯಾದೆ ಮಾಡಿದನಂತೆ ಹೇಳ್ತಾ ಇದ್ದನು. ಗಾಮ್ ಇಂದ್ರ, ಇವ ಇಂದ್ರನು ಹೇಗೆ ಧರ್ಮಸಮ್ಮತವಾಗಿ ಪಾಲನೆ ಮಾಡ್ತಾನೋ ಹಾಗೆ ಪಾಡಿದ. ಪರಿದ್ಯುಪಾಂತ ಮನುಜಾನುವರ್ತಿತ, ಪೂರ್ತಿ ಆ ಸಮುದ್ರದಿಂದ ಈ ಸಮುದ್ರವರೆಗೂ, ಸಮುದ್ರದಿಂದ ಸಮುದ್ರವರೆಗೂ ಅಂದರೆ ಪೂರ್ತಿ ಭರತಖಂಡ ಎಲ್ಲ ಪರಿಪಾಲನೆ ಮಾಡಿದ. ಅವರು ಪರಿಪಾಲನೆ ಮಾಡುವಾಗ ಹೇಗಿತ್ತು? ರಾಮರಾಜ್ಯ ಪಾಲನೆ ಹೇಳ್ತಾರಲ್ಲ, ರಾಮರಾಜ್ಯ ಪಾಲನೆ ಅಂದರೆ ಧರ್ಮ ಪಾಲನೆ ಅಷ್ಟೇ. ಯಾರೇ ಯಾವ ಧರ್ಮಾತ್ಮನೇ ಪಾಲಿಸಲಿ ಹಾಗೇ ಇರುತ್ತೆ. ಈಗ ಧರ್ಮರಾಜನ ಪಾಲನೆ ಹೇಗಿತ್ತು ನೋಡಿ. ಕಾಮಂ ವವರ್ಷ ಪರ್ಜನ್ಯ ಸರ್ವಕಾಮದುಘಾಮಹಿ. ಪರ್ಜನ್ಯ, ಪ್ರಕೃತಿ ದೇವತರನ್ನು ಆರಾಧಿಸಬೇಕು, ಪ್ರಕೃತಿಯಲ್ಲಿ ಇಂಟರ್ಫೇರೆನ್ಸ್ ಆಗಬಾರದು, ಕೈ ಹಾಕಬಾರದು. ನಾವು ಪ್ರಕೃತಿಯಲ್ಲಿ ರಿಸರ್ಚ್ ಹೆಸರಿನಿಂದ ಪ್ರಕೃತಿಯನ್ನು ಏನೇನೋ ಮಾಡುವುದರಿಂದ ಕಾಡು ನಾಶವಾಗ್ತಾ ಇದೆ, ನದಿಗಳು ನಾಶವಾಗ್ತಾ ಇದೆ, ಭೂಮಿಯಲ್ಲಿ ನೀರಿಲ್ಲ ಅಲ್ಲವೇ, ನೀರು ಹೆಚ್ಚು ಬಳಸ್ತಾ ಇದ್ದೀವಿ, ಪ್ರಕೃತಿ ಕಲುಷಿತವಾಗ್ತಾ ಇದೆ ಅಲ್ಲವೇ, ಪ್ರದೂಷಿತವಾಗ್ತಾ ಇದೆ, ಕಾಲುಷ್ಯ ಬರುತ್ತಾ ಇದೆ, ನೀರು ಕಲುಷಿತ, ವಾಯು ಕಲುಷಿತ, ಯಾವುದೂ ಕಲುಷಿತ, ಯಾವುದು ಶುದ್ಧವಾಗಿ ಸಿಗ್ತಾ ಇದೆ. ಆದ್ದರಿಂದ ಮಳೆಗಳು ಅಸ್ತವ್ಯಸ್ತವಾಗ್ತಾ ಇವೆ. ಅವರು ಧರ್ಮದಿಂದ ಪರಿಪಾಲನೆ ಮಾಡುವುದು, ಪ್ರಕೃತಿಯನ್ನು ಕೈ ಹಾಕದೆ ನಾಶ ಮಾಡದೆ ಬಿಟ್ಟರೆ ಪ್ರಕೃತಿ ತಾನು ತಾನಾಗೆ ಸರಿಯಾದ ಸಮಯಕ್ಕೆ ಮಳೆ ಸುರಿಸುತ್ತದೆ. ಮಳೆ ಸುರಿಸುತ್ತದೆ. ಅದರಿಂದ ಕಾಮಂ ವವರ್ಷ ಪರ್ಜನ್ಯ, ಪರ್ಜನ್ಯ ತಮಗೆ ಬೇಕಾಗಿರುವ ಹಾಗೆ ತಮ್ಮ ಸಸ್ಯ ಅಂದರೆ ಏನು, ಅದು ಹೇಗೆ ಬೆಳೆಯಬೇಕೋ, ಆ ಬೆಳೆ ಬೆಳೆಯುವುದಕ್ಕೆ ಎಷ್ಟು ಬೇಕೋ ಅಷ್ಟು ಪೂರ್ತಿ ಮಳೆಗಾಲದಲ್ಲಿ ಆಗುತ್ತಿತ್ತು. ಅದು ಧರ್ಮರಾಜನ ಧರ್ಮದಿಂದ. ಸರ್ವಕಾಮ ದುಃಖಾಮಹಿ, ಪೃಥ್ವಿ ಒಂದು ಏನು ಕಲ್ಪವೃಕ್ಷ ಆಯಿತಂತೆ. ಪೃಥ್ವಿ ಸಂಪದ, ತಮ್ಮ ಬೆಳೆ ಬೆಳೆಯುವುದರಲ್ಲಿ ಪೃಥ್ವಿ ಹೇಗಾಯಿತಂದರೆ ಫಸಲು ಬೆಳೆಯುವುದಕ್ಕೆ ಒಂದು ಕಲ್ಪವೃಕ್ಷ ಆಯಿತಂತೆ. ಎಲ್ಲರಿಗೂ ಅಷ್ಟು ಸಂಪದ. ಸಿಸಿಸುಸ್ಮ ವ್ರಜಾನ್ ಗಾವಹ, ಗಾವಹ ಅಂದರೆ ಹಸುಗಳು ಹಾಲನ್ನು ಬಿಡಿಸ್ತಿತ್ತು. ಪಯಸೋಧಸ್ವತಿ ಮೃದ, ಅದು ಆನಂದದಿಂದ. ಆ ಹಸುಗಳಿಗೆ ಚೆನ್ನಾಗಿ ಊಟ ಎಲ್ಲ ಕೊಟ್ಟರೆ ಹುಲ್ಲು ಕಡ್ಡಿ ಅದೆಲ್ಲ ಸಂತೋಷದಿಂದ ಹಾಲನ್ನು ಒಂದು ಅನುಗ್ರಹ ರೂಪವಾಗಿ ಕೊಡುತ್ತಿತ್ತಂತೆ. ಧರ್ಮಸಮ್ಮತವಾಗಿ ಪರಿಪಾಲನೆ ಮಾಡಿದರೆ ನಾವು ಹಸುವನ್ನು ಬೆಳೆಸಿಕೊಳ್ಳಬೇಕು ಎಂದು ಹೇಳಿ ನಮ್ಮ ಶಾಸ್ತ್ರ ಹೇಳ್ತದೆ. ಹಸುವನ್ನು ಪೀಡಿಸಬಾರದು, ಅತಿಯಾಗಿ ಹಾಲನ್ನು ಕರೆಯಬಾರದು, ಅದರ ಕರುವಿಕೆ ಕಡಿಮೆ ಮಾಡಿ ನಾವು ಕರೆಯಬಾರದು. ಈ ಕಾಲದಲ್ಲಿ ಆ ಕರುವನ್ನು ಸಾಯಿಸಿ ಎಲ್ಲ ಇದೇ ಮಾಡಿಕೊಂಡು ವ್ಯಾಪಾರ ಅಪ್ಪ, ಆ ಹಾಲು ಕುಡಿದರೆ ನಮಗೆ ಅದಕ್ಕಾಗಿ ಕಲಿಯುಗದಿಂದ ಪಾಪ ಹೆಚ್ಚಾಗ್ತದೆ, ನಾವು ಮಾಡಿರುವ ಪೂಜಾ ಜಪಗಳು ಸ್ವಲ್ಪ ಮಟ್ಟಿಗೆ ವ್ಯರ್ಥ ಆಗುತ್ತದೆ. ಏಕೆ ಗೊತ್ತಾ, ನಾವು ತಿನ್ನುವ ಊಟ, ಆ ಊಟ ಸಂಪಾದಿಸುವಾಗ ಎಷ್ಟು ಜನರನ್ನು ಪೀಡಿಸಿ ತಯಾರು ಮಾಡಿದರೋ, ಅಕ್ಕಿ ಬರುವಾಗ, ಹಾಲು ಕರೆಯುವಾಗ, ಆ ಹಸುವನ್ನು ಆ ಕರುವನ್ನು ಎಷ್ಟು ಪೀಡಿಸಿ ಹಾಲು ತಂದರೋ. ಏಕೆಂದರೆ ಈ ಕಾಲದ ಯಾರೂ ನಂಬಕ್ಕಾಗಲ್ಲ, ಎಲ್ಲರೂ ವ್ಯಾಪಾರಕ್ಕೋಸ್ಕರ ಧರ್ಮನೇ ಇಲ್ಲ, ಧರ್ಮವೇ ಇಲ್ಲ. ಪೂರ್ವಕಾಲದಲ್ಲಿ ಶಾಸ್ತ್ರ ಇತ್ತು, ಅದಕ್ಕೆ ಅನುಗುಣವಾಗಿ ಮಾಡಬೇಕು. ಹಸುವನ್ನು ಪೀಡಿಸಬಾರದು, ಕರುವನ್ನು ಪೀಡಿಸಬಾರದು. ಇವರಿಗೆ ಹಾಲು ಬೇಕು, ಹಾಲು ಏನು ಸೇಲ್ ಮಾಡಿಕೊಳ್ಳಬೇಕು, ಹಣ ಬೇಕು. ಅದರಿಂದ ಕರುವನ್ನು ಸಾಯಿಸಿ ಒಂದು ಆ ಕರುವಿನ ಏನು ಮಾಡ್ತಾರೆ ಗೊತ್ತಾ, ಗೊತ್ತಿರಬಹುದು ನಾನು ಹೇಳಲ್ಲ, ಕರುವಿನ ಚರ್ಮ ಇಟ್ಕೊಂಡು ಮುಖ, ಅದಕ್ಕೆ ಒಳಗೆ ಏನು
ತಿರುಕಿಸಿ, ಏನದು ಹುಲ್ಲು ಕಡ್ಡಿ ಇತ್ಯಾದಿ ತಿರುಕಿಸಿ, ಅದು ತನ್ನ ಫಾಲ್ಸ್ ಒಂದು ಮುಖ ಅದು ಕರು ಹಾಗೆ, ಅದನ್ನು ಎದುರಾಗಿ ತೋರಿಸಿ ಹಸುವಿಗೆ ತೋರಿಸಿ ಹಾಲು ಕರೆಯುತ್ತಾರೆ. ಇಂಟರ್ನೆಟ್ನಲ್ಲಿ ಬರ್ತಾ ಇದೆ. ಹಿಂದೆ ಕೇಳಿದ್ದೀನಿ ನಾನು, ಹಿಂದೆ ನ್ಯೂಸ್ ಪೇಪರ್ನಲ್ಲಿ ಮೊನ್ನೆ 2-3 ದಿವಸ ಹಿಂದೆನೂ ಕೇಳಿದ್ದೀನಿ. ಅಂದರೆ ಜನರಿಗೆ ನಮ್ಮ ಇದೆಲ್ಲ ವಿದೇಶಿ ಸಂಸ್ಕೃತಿ. ವಿದೇಶಿ ಸಂಸ್ಕೃತಿ ಅಂದರೆ ವಸ್ತುಗಳು ಹೆಚ್ಚು ಉತ್ಪತ್ತಿ ಮಾಡಬೇಕು, ಹೆಚ್ಚು ಭೋಗಿಸಬೇಕು, ಪ್ರಕೃತಿಯಿಂದ ಹೆಚ್ಚು ವಸ್ತುಗಳು ತಯಾರು ಮಾಡಿಕೊಳ್ಳಬೇಕು, ಹೆಚ್ಚು ಸೇಲ್ ಮಾಡಬೇಕು, ಹೆಚ್ಚು ವಸ್ತು ಅನುಭವಿಸಬೇಕು. ಈ ಮೂರೇ ಪದ್ಧತಿ. ಪೂರ್ವಕಾಲದಲ್ಲಿ ಪ್ರಕೃತಿಯನ್ನು ಸುಮ್ಮ ಸುಮ್ಮನೆ ಹೆಚ್ಚು ಕಿತ್ತುಕೊಳ್ಳಬಾರದು. ಪ್ರಕೃತಿಯಿಂದ ಮನುಷ್ಯನಿಗೆ ಎಷ್ಟು ಬೇಕೋ ಅಷ್ಟೇ ತಗೊಂಡು ಇನ್ನೂ ಪ್ರಕೃತಿಯನ್ನು ಉಳಿಸಬೇಕು, ಪೂಜ್ಯ ಭಾವದಿಂದ ರಕ್ಷಿಸಬೇಕು. ಇದು ನಮ್ಮ ಸಂಸ್ಕೃತಿ ಇತ್ತು. ಅಧಿಕ ಭೋಗಪರಾಯಣರಾಗಬಾರದು, ಪ್ರಕೃತಿಯನ್ನು ಹೆಚ್ಚು ಬಳಸಬಾರದು, ಭೋಗಪರಾಯಣರು ಆಗಬಾರದು. ಸ್ವಲ್ಪ ಶರೀರ ರಕ್ಷಣಕ್ಕೆ ಎಷ್ಟು ಬೇಕೋ ಅಷ್ಟೇ ಇರಲಿ, ಮಿಕ್ಕದೆಲ್ಲ ಹೃದಯದ ಸುಖ. ಶಾರೀರಿಕ ಸುಖಕ್ಕಿಂತ ಹೃದಯದ ಸುಖ, ಪ್ರೀತಿ, ಶ್ರದ್ಧೆ, ಭಕ್ತಿ, ಆರಾಧನೆ, ಸದ್ಗುಣಗಳು, ಇದರಿಂದ ಯಾವ ಸುಖ ಸಿಗ್ತದೋ ಅದು ಮಾನಸಿಕ ಸುಖ. ಆ ಸುಖಕ್ಕೆ ಹೆಚ್ಚು ಬೆಲೆ ಕೊಡುತ್ತಿದ್ದರು. ಈಗ ಶಾರೀರಿಕ ಸೌಖ್ಯ, ಅಭಿಮಾನ ಸೌಖ್ಯ. ಈ ಆಧುನಿಕ ಸಂಸ್ಕೃತಿಯಲ್ಲಿ ಅಂದರೆ ಏನು, ಕಲಿಯುಗದಲ್ಲಿ ಐಂದ್ರಿಯಕ ಸುಖ, ಅಭಿಮಾನ ಸುಖ, ಈ ಎರಡೇ ಮುಖ್ಯ. ಅದಕ್ಕೋಸ್ಕರ ಪ್ರಕೃತಿಯನ್ನು ದೋಚಿಕೋ, ಸಮಾಜವನ್ನು, ವಸ್ತು ಬಿಸ್ನೆಸ್ಗಳು, ಇಂಡಸ್ಟ್ರಿಗಳು, ಇದೆಲ್ಲ ಡೆವಲಪ್ಮೆಂಟ್ ಹೇಳ್ತಾ ಇದೆ ಅಲ್ಲವೇ, ಎಲ್ಲ ಏನು ಹೇಳ್ತಾರೆ ನೀವು ಕನ್ನಡದಲ್ಲಿ, ವಿಕಾಸ ಹೇಳ್ತಾರೆ, ಪ್ರಗತಿ ಹೇಳ್ತಾರೆ, ಪ್ರಗತಿಯ ವಿಕಾಸನ ಏನು ಹೇಳ್ತಾರೆ, ಪ್ರಗತಿ ಹೇಳ್ತಾರೆ, ಇದೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ. ಅಭಿವೃದ್ಧಿ ಹೇಳ್ತಾರೆ, ಆಯಿತು. ತೆಲುಗು ಜನರ ಅಭಿವೃದ್ಧಿ, ಹಿಂದಿ ಜನರ ವಿಕಾಸ ಹೇಳ್ತಾರೆ, ಹಿಂದಿ ಭಾಷೆಯಲ್ಲಿ ವಿಕಾಸ್ ಡೆವಲಪ್ಮೆಂಟ್. ಸೊ ಇದೆಲ್ಲ ಮಾಡಬೇಕು. ಅಂದರೆ ಅಭಿವೃದ್ಧಿ ಅಂದರೆ ಏನು, ಭೋಗಪರಾಯಣ. ಭೋಗದಿಂದ ಮನಸ್ಸಿಗೆ ತೃಪ್ತಿ ಆಗ್ತದೆ. ಒಂದು ಸಲ ಸುಖ ನೋಡಿದರೆ ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಹೆಚ್ಚಾದರೆ ಕಾಂಪಿಟೇಷನ್ ಹೆಚ್ಚಾಗ್ತದೆ. ಕಾಂಪಿಟೇಷನ್ ಹೆಚ್ಚಾದರೆ ಯಾರಿಗೂ ಮನಃಶಾಂತಿ ಇಲ್ಲ, ಸಮಾಧಾನವೇ ಇಲ್ಲ. ಇನ್ನೂ ಬೇಕು, ಇನ್ನೂ ಬೇಕು, ಓಡಿ 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 ಎಲ್ಲಿ ಹೋಗ್ತಾ ಇದ್ದಾರೋ ಗೊತ್ತಾಗ್ತಾ ಇದೆ. ಅವರಿಗಿಂತ ನನಗೆ ಹೆಚ್ಚು, ನನಗಿಂತ ಅವರಿಗೆ ಹೆಚ್ಚು, ಎಲ್ಲಿ ಹೋಗಬೇಕು? ಮನುಷ್ಯ ಮನುಷ್ಯನಿಗೆ ಆ ಹಿಂದಿನಂಥ ಪ್ರೀತಿ, ಶ್ರದ್ಧಾ, ಭಕ್ತಿ, ಭಗವಂತ ಭಗವಂತ ಏಕೆ, ಭಗವಂತ ಕರ್ಮ ಗರ್ಮದೆಲ್ಲ ಬೇಡ, ನಮ್ಮ ಪ್ರಯತ್ನದಿಂದ ನಂಬಿಕೋ, ನಾವು ಹೆಚ್ಚು ತಯಾರು ಮಾಡ್ತೀವಿ. ವಸ್ತುಗಳು ತಯಾರು ಮಾಡ್ತೀರಿ, ಮನಸ್ಸಿಗೆ ತೃಪ್ತಿ ಇಲ್ಲ. ಭಗವಂತ ಕರ್ಮ ದೈವ ಗಿವ ಏನು ಬೇಡ, ನಮ್ಮ ಪ್ರಯತ್ನ ಮಾಡಿದರೆ ಪಡ್ಕೋ ಅಷ್ಟೇ. ಧರ್ಮ ಧರ್ಮ ಏಕೆ, ಧರ್ಮ ಬೇಡ, ದೈವ ಬೇಡ, ಭಗವಂತ ಬೇಡ, ಈ ಮೂರು ಬಿಟ್ಟು ತ್ಯಾಗ ವೈರಾಗ್ಯ ಬೇಡ. ಈಗ ನೋಡಿ, ಇದು ಡೆವಲಪ್ಮೆಂಟ್. ಡೆವಲಪ್ಮೆಂಟಿನ ಆಧಾರ ಇದು. ಅದಕ್ಕಾಗಿ ಮನುಷ್ಯನಿಗೆ ವಸ್ತುಗಳು ಹೆಚ್ಚಾಗ್ತಾ ಇವೆ, ಮನಸ್ಸಿಗೆ ಸಮಾಧಾನವಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳು, ಶಾಲೆಗೆ ಹೋಗುವ ಮಕ್ಕಳು, ನನ್ನ ಪರೀಕ್ಷೆಯಲ್ಲಿ ಫೇಲ್ ಆದೆ ಅಂದರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾನಂತೆ. ಏನಾದರೂ ಅರ್ಥ ಇದೆ ಮನುಷ್ಯ ಜನ್ಮಕ್ಕೆ? ಪ್ರಾಣಿಗಳು ಬೆಟರ್ ಅಲ್ಲ, ಮನುಷ್ಯ ಪ್ರಾಣಿ ಆಗ್ತಾ ಇದ್ದೇನೆ. ಡೆವಲಪ್ಮೆಂಟ್ ಅಂದರೆ ಶಾಲೆಗೆ ಹೋಗಿ ಪ್ರಾಣಿಗಳಾಗ್ತಾ ಇದೆ. ಅವ್ರು ಪರೀಕ್ಷೆಯಲ್ಲಿ ಫೇಲ್ ಆದ್ರಿಂದ ಅವರು ಅಂತ, ನೀನು ಅರ್ಥವೇ ಇಲ್ಲ ಮನುಷ್ಯ ಜೀವನಕ್ಕೆ, ಅರ್ಥವೇ ಇಲ್ಲ, ಇಷ್ಟು ಮೂರ್ಖ. ಹೆಚ್ಚು ಡಿಗ್ರಿ, ಎಷ್ಟೆಷ್ಟು ಡಿಗ್ರಿ ದೊಡ್ಡದಾಗ್ತದೆ ಅಷ್ಟು ಮೂರ್ಖತನ ಹೆಚ್ಚಾಗ್ತಾ ಇದೆ ಅಲ್ಲ. ಒಂದು ಸಮರ್ಥ ರಾಮದಾಸ್ ಹೇಳಿದ್ರೆ ಒಂದು ಮಾತು ಮರಾಠಿಯಲ್ಲಿ, ಪಡತ ಮೂರ್ಖ ಅಂತ ಹೇಳಿದ್ರು. ಅಂದರೆ ಓದಿರುವ ಎಜುಕೇಟೆಡ್ ಫೂಲ್ ಅಂದರೆ ಏನೇನು, ಓದಿರುವ ಮೂರ್ಖನ ಏನು ಹೇಳ್ತಾರೆ ಕನ್ನಡದಲ್ಲಿ, ಓದಿದ ಮೂರ್ಖ. ಓದಿದ ಮೂರ್ಖ, ಓದಿದ ಮೂರ್ಖ ವಿರುದ್ಧ ಮಾತಲ್ಲವ. ಓದಿದರೆ ವಿದ್ಯಾವಂತನಾಗ್ತಾನೆ, ವಿದ್ಯಾವಂತನಾದ ಮೂರ್ಖ, ಅದೇನು ಮಾತಪ್ಪ? ಹಾಗೇ ಇದ್ದಾರೆ ಈಗಿನ ಜನರು. ಪೂರ್ವಕಾಲದಲ್ಲಿ ವಿದ್ಯೆ ಕಡಿಮೆ ಇದ್ದರೂ ಸಂಸ್ಕಾರ ದೊಡ್ಡದಿತ್ತು. ಅದು ಜೀವನವನ್ನು ಕಲಿತುಕೊಂಡ. ಓದುವುದು ಬರೆಯುವುದು ಸ್ವಲ್ಪ ಕಡಿಮೆ ಇದ್ದರೂ ಏನೋ ಸ್ವಲ್ಪ ಬರುತ್ತಿತ್ತು ಸಾಕು, ಮಿಕ್ಕದು ಹೃದಯದ ಸಂಸ್ಕಾರ. ಅದಕ್ಕೆ ಬೆಲೆ ಹೆಚ್ಚು ಕೊಟ್ಟರು. ಆ ಕಾಲದಲ್ಲಿಯೂ ಕೆಲವರು ಕೆಟ್ಟವರು ಇದ್ದರು, ಅದು ಬೇರೆ ವಿಷಯ. ಎಲ್ಲ ಕಾಲದಲ್ಲಿ ಇರುತ್ತಾರೆ, ಪರ್ಸೆಂಟೇಜ್ ಹೇಳ್ತಾ ಇದ್ದೆ. ಕೆಲವರು ಒಂದು ಸ್ಮಾಲ್ ಪರ್ಸೆಂಟೇಜ್ ದುಷ್ಟವರು, ರಾವಣ, ಕಂಸ, ದುರ್ಯೋಧನಾದಿಗಳು ಆ ಕಾಲದಲ್ಲಿ ಇದ್ದರು. ಅಂದರೆ ಜೀವನಕ್ಕೆ ಆದರ್ಶ ಚತುರ್ವಿಧ ಪುರುಷಾರ್ಥ ಇತ್ತು, ಧರ್ಮ ಮೋಕ್ಷಕ್ಕೆ ಸ್ಥಾನ ಇತ್ತು. ಈಗ ಧರ್ಮ ಮೋಕ್ಷಕ್ಕೆ ಎರಡಕ್ಕೆ ಸ್ಥಾನ ಇಲ್ಲ, ಅರ್ಥ ಕಾಮ ಅಷ್ಟೆ. ಧರ್ಮ ಏಕೆ ಇದೆ? ಧರ್ಮ ಅಂದರೆ ಕಾನೂನು. ಕಾನೂನು ಏಕೆ ಇದೆ ಗೊತ್ತಾ? ಗೊತ್ತಿಲ್ಲವ ನಿಮಗೆ? ನಿಮಗೆ ಗೊತ್ತಿರಬೇಕು, ನೀವು ನೋಡ್ತಾ ಇದ್ದಿರಬಹುದು, ಸುಮ್ಮನೆ ನಾನು ಕೇಳಿದ್ದೆ ನೋಡ್ತಾ ಇದ್ದೆ. ಧರ್ಮ ಎರಡೇ, ಆಧುನಿಕ ಕಾನೂನು ಪ್ರಯೋಜನ ಎರಡೇ ಎರಡು. ನಿಮಗೆ ಯಾರು ನಿಮ್ಮ ಸಂಪಾದನಕ್ಕೆ, ನಿಮ್ಮ ಸುಖಕ್ಕೆ ಅಡ್ಡಿ ಬರ್ತಾರೋ ಅವರನ್ನು ಸಿಕ್ಕಿಸುವುದಕ್ಕೆ, ಕಂಪ್ಲೇಂಟ್ ಮಾಡಿ ಕೋರ್ಟ್ ಕೇಸ್ನಲ್ಲಿ ಹಾಕುವುದಕ್ಕೆ, ಪೊಲೀಸ್ನಲ್ಲಿ ಅರೆಸ್ಟ್ ಮಾಡುವುದಕ್ಕೆ ಕಾನೂನು. ತಾನು ಆಚರಿಸುವುದಕ್ಕೆ ಕಾನೂನಲ್ಲ, ಇನ್ನೊಬ್ಬರನ್ನು ಸಿಕ್ಕಿಸುವುದಕ್ಕೆ ಕಾನೂನು. ಒಂದು ಕೆಲಸ. ಎರಡನೇದು ಗೊತ್ತಾ? ಕಾನೂನು ಆಚರಿಸಿದ್ದರೆ ಲಂಚ ತಗೊಳ್ಳದೆ ಕೆಲಸ ಮಾಡಬೇಕು ಎಂದಲ್ಲ, ಇನ್ನೊಬ್ಬರು ಯಾರು ಲಂಚ ಕೊಡಲ್ಲವೋ ಅವರನ್ನು ಸಿಕ್ಕಿಸುವುದಕ್ಕೆ ಅಲ್ಲ. ನೀವು ಲಂಚ ಕೊಡಲ್ಲ ಅಂದರೆ ನೀವೇನು ತಪ್ಪು ಮಾಡಲ್ಲವ ನೋಡ್ತೀವಿ. ಯಾವುದೋ ಸಣ್ಣದು ಚಿಕ್ಕ ತಪ್ಪಿರುತ್ತದೆ, ತಪ್ಪು ಮಾಡಿದೆ ಅಂದರೆ ಪೊಲೀಸ್ ಕೇಸ್ ಮಾಡಿ. ಇವರು ಏನು ಮಾಡಿದಪ್ಪ ಅಂದರೆ ಆ ಕೇಸ್ಗೇನು ಬಲ ಇಲ್ಲ,
ನೀವು ಲಂಚ ಕೊಟ್ಟಿಲ್ಲ, ಅದರಿಂದ ಈ ಕೇಸು ಹಾಕಿ ನಿಮ್ಮನ್ನಲ್ಲಿ ಸಿಕ್ಕಿಸ್ತೀವಿ. ಕಾನೂನಿನ ಈ ಕಾಲದಲ್ಲಿ ಎರಡೇ ಎರಡು ಪ್ರಯೋಜನ. ಈ ಕಾಲದಲ್ಲಿಯೂ ಚತುರ್ವಿಧ ಪುರುಷಾರ್ಥ ಇದೆ. ಏನು? ಕಾನೂನಿನ ಪ್ರಯೋಜನ ಅರ್ಥಕಾಮ ಒಂದು, ಕಾನೂನಿನ ಪ್ರಯೋಜನ ಹೀಗಿದೆ. ಯಾರು ನಿಮಗೆ ಅನುಕೂಲವಾಗಲ್ಲವೋ, ಸಜ್ಜನರಾಗಿರ್ತಾರೋ, ಲಂಚ ಕೊಡಲ್ಲವೋ, ನಿನ್ನ ಕೆಟ್ಟ ಕೆಲಸಕ್ಕೆ ಸಹಕರಿಸಲ್ಲವೋ, ನೀವು ಮೋಸ ಮಾಡ್ತೀನಿ ಅಂದರೆ ಅವ್ರು ಸಹಕರಿಸಲ್ಲ ಅಂದರೆ ಅವ್ರನ್ನ ಸಿಕ್ಕಿಸಿಬಿಡು. ಒಬ್ಬನಿದ್ದಾನೆ ಆಫೀಸ್ನಲ್ಲಿ, ಇವರು ಲಂಚ ತಗೊಳ್ತಾರೆ, ಅವ್ರು ಮಾತ್ರ ತಗೊಳ್ಳಲ್ಲ. ನಾವು ದಿಲ್ಲಿಯಲ್ಲಿರುವಾಗಿದ್ದ ನಮ್ಮ ಜೊತೆಗೆ ಆಗ ಬಂದು ಮಾತಾಡ್ತಿದ್ದ, ನಮ್ಮ ಗುರುಗಳ ಸ್ವಾಮೀಜಿ ಹತ್ತಿರ ಪಾದಂತ ವೇದಾಂತ ಪಾಠ ಕೇಳುವಕ್ಕೆ ಬರುತ್ತಿದ್ದ, ಅವ್ರು ಧರ್ಮಸಮ್ಮತವಾಗಿ ಒಂಚೂ ಲಂಚ ತಗೊಳ್ಳಬಾರದು ಎಂದು ಹಾಗೆ ಇಟ್ಕೊಂಡು ನಿಯಮದಿಂದ ಇಸ್ತು. ಮಿಕ್ಕ ಜನರೆಲ್ಲ ತನ್ನ ಜೂನಿಯರ್ ಜನರು ಆ ಲಂಚ ತಗೊಂಡು ಲಂಚ ಕೊಟ್ಟು ಪ್ರಮೋಷನ್ ಬಂತು, ತನ್ನ ಲೆವೆಲ್ಗೆ ಬಂದರು, ಇನ್ನೂ ತನಗೆ ಮೇಲೆ ಆಗಿಬಿಟ್ಟರು. ಇವರು ನೋಡಿ ನಗುತ್ತಿದ್ದರು, ಏನಪ್ಪ ನಮಗಿಂತ ದೊಡ್ಡ ಆಫೀಸರ್ ಆಗಿದ್ದು ಈಗ ನಮಗಿಂತ ಕೆಳಗರಾಗಿದ್ದೀರಿ, ಏನೇ ಒಂದೇ ಕಾರಣ, ನೀವು ಲಂಚ ತಗೊಳ್ಳಲ್ಲ ಕೊಡಲ್ಲ, ನೋಡು ನಾವೆಷ್ಟು ದೊಡ್ಡವರಾಗಿದ್ದೀವಿ. ಕೊನೆಗೆ ಅವರನ್ನು ಹಿಂಸಿಸುವ ಸ್ಥಿತಿಗೆ ಬಂದರು. ಏನಾದರೂ ಅಡ್ಡಿ ಹೇಳಿದ್ರೆ ನಿಮ್ಮನ್ನು ಸಿಕ್ಕಿಸ್ತೀವಿ. ಇವರು ಸಿಕ್ಕಾಕೊಳ್ಳಲ್ಲ, ಏಕೆ ಇವರಿಗೆ ಲಂಚ ಇದೆ, ಲಂಚ ಕೊಡ್ತಾನೆ ತಪ್ಪಿಸ್ಕೊಳ್ತಾನೆ. ಅದರಿಂದ ಕಾನೂನು ಯಾರಿಗೋಸ್ಕರ ಇದೆ? ಲಂಚ ತಗೊಳ್ಳಲ್ಲವೋ, ಧರ್ಮವಾಗಿರುತ್ತಾರೋ ಅವರನ್ನು ಸಿಕ್ಕಿಸಿ ಹಿಂಸಿಸುವುದಕ್ಕೆ ಕಾನೂನಿದೆ. ಕಲಿಯುಗದಲ್ಲಿ ಕಾನೂನು ಅಂದರೆ ಅದೇ ಅರ್ಥ. ಧರ್ಮ ಅಂದರೆ ಏನು? ಈ ಕಾಲದಲ್ಲಿ ಜನರಿಗೆ ಧರ್ಮ ಅಂದರೆ ಅದೇ, ಇನ್ನೊಬ್ಬರನ್ನು ಪೀಡಿಸುವುದೇ ಧರ್ಮ. ಹಾಗೆ ಆಗಿಬಿಟ್ಟು ಆಗಿಬಿಟ್ಟಿತ. ನೀವು ಕೇಳಿರಬಹುದು, ನೋಡಿರಬಹುದು, ನಿಮ್ಮ ಸುತ್ತ ಸುತ್ತಮುತ್ತ ಜನ ಎಲ್ಲ ಹೀಗೆ ಇರ್ತಾರೆ. ನನಗೆ ಬಂದು ಹೇಳ್ತಾರೆ, ನಮಗೇನು ವ್ಯತ್ಯಾಸ ಗೊತ್ತಾಗಲ್ಲ. ಸಾಮಾಜಿಕ ಜೀವನ ಲೌಕಿಕ ಜೀವನರಿಗೆ ಗೊತ್ತಾಗ್ತದೆ ಈ ವ್ಯತ್ಯಾಸ ಎಲ್ಲ. ನಮ್ಮದೆಲ್ಲ ಕೇಳಿರುವ ಮಾತೆ ಅಲ್ಲವೇ, ಸಮಾಜದಲ್ಲಿ ಏನಾಗ್ತದೆ ನಮಗೇನು ಗೊತ್ತಾಗಲ್ಲ, ಅವ್ರು ಹೇಳಿದ್ದು ಕೇಳ್ತೀವಿ ಅಷ್ಟೇ. ಹಾಗೆ ಧರ್ಮದ ಧರ್ಮ ಆಚರಿಸುವುದಕ್ಕಲ್ಲ ಧರ್ಮ ಸುಮ್ಮನೆ ಇಟ್ಕೊಳ್ತಾರೆ. ಎಷ್ಟೋ ಜನರು ಕೇಳಿದರೆ ಇದು ಹೀಗೆ ಮಾಡಬಹುದಾ ಅಂದರೆ, ನಿಮ್ಗೆ ಬೇಜಾರಿಲ್ಲ, ನೀವು ಕೂಡ ಅಪ್ಲಿಕೇಶನ್ನ ನೋಡ್ಕೊಳ್ತೀರಿ. ಕಾನೂನು ಏನು ಹೇಳಿ, ಕಾನೂನು ಅನುಗುಣವಾಗಿ ಹೋಗೋಣ. ಏನಾದರೂ ನಿಯಮ ಇದ್ದರೆ ಹೇಳಿ, ನಾವು ನಿಯಮ ಪಾಲಿಸ್ತೀವಿ ಅಂದರೆ, ಅದು ನಿಯಮಕ್ಕೆ ಗೊತ್ತಿಲ್ಲ, ಕಾನೂನು ನಮಗೆ, ನೀವು ಪರವಾಗಿಲ್ಲ, ನೀವು ಕೂಡ ನಾವು ನೋಡ್ಕೊಳ್ತೀವಿ. ಏಕೆ ಎಲ್ಲರೂ ಲಂಚ ಕೊಟ್ಟು ಲಂಚ ಬಿದ್ದು ಹೀಗೆ ಬದುಕಿದ್ರು? ಕಾನೂನು ಏನು ಯಾರಿಗೂ ಗೊತ್ತಿಲ್ಲ. ಕಾನೂನು ಯಾವಾಗ ಬೇಕಂದರೆ, ಯಾರು ನಿಮಗೆ ಲಂಚ ಕೊಡಲ್ಲವೋ ಆವಾಗ ಕಾನೂನು ಕೊಡ್ತೀವಿ. ಇವರನ್ನು ಹೇಗೆ ಸಿಕ್ಕಿಸಬೇಕು? ಕಾನೂನು ಕನ್ಗೊಂಡ ತಪ್ಪು ಮಾಡಿದಾಗ ಇವರನ್ನು ಸಿಕ್ಕಿಸು, ಪೊಲೀಸ್ ಕಂಪ್ಲೇಂಟ್ ಮಾಡಿ ಇವರನ್ನು ಸಿಕ್ಕಿಸು. ಎಲ್ಲ ಕಾನೂನು ಕಾನೂನು ಎಲ್ಲ ಕಾನೂನು ಮಾತಾಡ್ತಾರೆ. ಯಾರಿಗೆ? ಇನ್ನೊಬ್ಬರನ್ನು ಸಿಕ್ಕಿಸುವುದಕ್ಕೆ ಕಾನೂನು, ಆಚರಿಸುವುದಕ್ಕಲ್ಲ. ಆಚರಿಸುವಾಗ ಹೇಳಿ, ನೀವು ಯಾರನ್ನೇ ಕೇಳು, ಇದು ಹೇಗೆ ಮಾಡಬೇಕು, ಕಾನೂನು ಏನು ಅಂದರೆ, ನಿಮ್ಗೆ ಏಕೆ ಚಿಂತ, ನೀವು ಅಪ್ಲಿಕೇಶನ್ ಕೊಡಿ, ನಾವು ಮಾಡಿಸ್ತೀನಲ್ಲ. ಆಯಿತು ನೀವು ಮಾಡಿಸ್ತೀರಿ ಗೊತ್ತು, ನನಗೆ ಕೊನೆಗೆ ನಾನೇ ಸಮಾಧಾನ ಪಡಿಸ್ಕೊಂಡು, ಆಯಿತು ನೀವು ಮಾಡಿಸ್ತೀರಿ, ನೀವು ಸಮರ್ಥರಾಗಿದ್ದೀರಿ, ನೀವು ಒಳ್ಳೆಯವರು, ಮಾಡಿಕೊಡ್ತೀರಿ ನಿಜ, ಆದರೆ ಸುಮ್ಮನೆ ಗೊತ್ತಾಗಬೇಕು ನನಗೆ ಹೇಗೆ ಕಾನೂನು ಅಂದರೆ. ಕಾನೂನು ಕೆಲವರು ಹೇಳ್ತಾರೆ, ಅದೇ ಕಾನೂನು ಸ್ವಾಮೀಜಿ ಕೊಟ್ಟರೆ ಏನಿಲ್ಲ, ಕಾನೂನು ಏನಿಲ್ಲ ಆಗುತ್ತದೆ. ಮತ್ತೆ ಇನ್ನೊಬ್ಬರು, ಹೌದು ಏನಿದೆ ಅಂದರೆ, ನೋಡಬೇಕು ಸ್ವಾಮೀಜಿ ನೆನಪಿಲ್ಲ ಮರಿ, ಇಷ್ಟು ದಿವಸ ಹೇಗೆ ಕೆಲಸ ಮಾಡ್ತಾ ಇದ್ದೀರಿ? ಪ್ರತಿನಿತ್ಯ ಮಾಡುವ ಕೆಲಸ ಕಾನೂನು ಹೇಗೆ ಗೊತ್ತಿಲ್ಲ ಅಂತೆ? ನಿತ್ಯ ಮಾಡುವುದೇ ಪ್ರತಿ ದಿವಸ, ಏಕೆಂದರೆ ಯಾವ ಲಂಚ ತಗೊಂಡು ಲಂಚ ಕೊಟ್ಟೆ ಮಾಡಿದ ಕೆಲಸ. ಕಾನೂನು ಏನಿದೆ ಅಂದರೆ, ಯಾರಾದರೂ ಕೇಳಿದ್ರೆ ಪುಸ್ತಕ ನೋಡಬೇಕಾಗುತ್ತೆ. ಹಾಗೆ ಬಂದಿದೆ ಕಾನೂನಿನ ಪ್ರಯೋಜನವೇನೆಂದರೆ, ಯಾರಿಗೆ ಪುಣ್ಯಪಾಪ ಮೇಲೆ ಶ್ರದ್ಧೆ ಹೋಯಿತೋ, ಪರಲೋಕ ಇಲ್ಲ, ಪುನರ್ಜನ್ಮ ಇಲ್ಲ, ಕರ್ಮ ಹೇಳಿದರೆ ಕೆಟ್ಟವರಾಗಿಬಿಡ್ತಾರೆ. ನೀವು ಪುಣ್ಯ ಪಾಪ ದೈವ ಮಾತಾಡ್ತೀರಾ? ಪಾಪಾತ್ಮರು, ಇನ್ನೊಬ್ಬರನ್ನು ಅನ್ಯಾಯ ಮಾಡುವುದಕ್ಕೆ ನೀವು ಪುಣ್ಯ ಪಾಪ ಮಾತಾಡ್ತಾ ಇದ್ದೀರಿ. ಪುಣ್ಯ ಪಾಪ ಧರ್ಮ ಮಾತಾಡಿದರೆ ನೀವು ಅನ್ಯಾಯ ಮಾಡುವುದಕ್ಕಿದ್ದೀರಿ. ಅದರಿಂದ ಪುಣ್ಯ ಪಾಪ ಏನಿಲ್ಲ, ಎಲ್ಲರೂ ಸಮಾನ. ಯಾರಿಗೆ ಹಣ ಇದೆಯೋ ಅವ್ರು ತೆಗೋಬೇಕಷ್ಟೇ, ಯಾರಿಗೆ ಶಕ್ತಿ ಇದೆಯೋ ಅವ್ರು ಪಡ್ಕೊಳ್ಳಬೇಕಷ್ಟೇ, ಎಲ್ಲರೂ ಸಮಾನ. ಪುಣ್ಯ ಪಾಪ ಹಿಂದಿನ ಜನ್ಮ ಕರ್ಮ ಏನು ಮಾತಾಡಬಾರ್ದು, ಎಲ್ಲವೂ ಈ ಜನ್ಮದಲ್ಲೇ ಸಾಧಿಸಬೇಕು. ಅದಕ್ಕಾಗಿ ಧರ್ಮ ಏನು ಮಾಡಬೇಕು? ಧರ್ಮದ ಅರ್ಥ ಹೀಗೆ ಬಂದುಬಿಟ್ಟಿದೆ. ಜನರು ನೋಡಿ, ವಿಚಿತ್ರವಾಗಿದೆ ಜನರ ಸ್ವಭಾವ. ಆ ಕಾಲದಲ್ಲಿಯೂ ಕೆಲವರು ಇದ್ದರು, ಈ ಕಾಲದಲ್ಲಿ ಇನ್ನೂ ಸ್ವಲ್ಪ ಹೆಚ್ಚಿದ್ದರು, ಅಷ್ಟೇ ವ್ಯತ್ಯಾಸ. ಈಗನೇ ಎಲ್ಲರೂ ಕೆಟ್ಟವರಾಗಿದ್ದರು, ಆ ಕಾಲ ಎಲ್ಲ ಸಜ್ಜನರನ್ನು ತಿಳ್ಕೊಳ್ಳಬೇಡಿ. ಆ ಕಾಲದಲ್ಲಿಯೂ ದುರ್ಯೋಧನಾದಿಗಳಿದ್ದರು, ಆದರೆ ಅವರು ಸ್ವಲ್ಪ ಕಡಿಮೆ ಇದ್ದರು. ಈ ಕಾಲ ಸರ್ವಸಾಮಾನ್ಯ ಆಗ್ತಾರೆ, ಯಾರನ್ನು ಕೇಳಿದ್ರು ಗೊತ್ತಾಗ್ತಾ ಇಲ್ಲ, ಕಾನೂನು ಏನಾದರೂ ಗೊತ್ತಿಲ್ಲ ಹೇಳ್ತಾರೆ. ಯಾರನ್ನೇ ಕೇಳು, ಯಾವ ಆಫೀಸ್ಗೆ ಹೋಗು, ಇದು ನಿಯಮವೇನು, ಹೇಗೆ ಏನು ಮಾಡಬೇಕು? ಸಾಮಾನ್ಯ ನಿಯಮ. ಒಂದು ಟ್ರೈನ್ಗೆ ಹೋಗಬೇಕಾದರೆ ಟಿಕೆಟ್ ಕೊಂಡುಕೊಳ್ಳೋದಕ್ಕೆ ಏನು ನಿಯಮ ಇದೆ ಅಂದರೆ, ನಿಯಮ ಏನು ಗೊತ್ತಿಲ್ಲ, ನಾನು ತಂದುಕೊಡ್ತೀನಿ ನಿಮಗೆ ಅಂತ. ಅದಪ್ಪ ನೀವು ತಂದುಕೊಡ್ತೀವಿ, ಬಟ್ ನಿಯಮ ಏನು ಹೇಳು, ಅದು ಗೊತ್ತಿಲ್ಲ, ಮಾಡಬೇಕು ಕೇಳಬೇಕು ಅಂದರೆ. ಕೇಳಿ ಹೇಳು ಅಂದರೆ ಅವ್ರು ಹೇಳಿದ್ರು, ಇನ್ನೊಬ್ಬರನ್ನು ಕೇಳಿದ, ಅವ್ರಿಗೂ ಗೊತ್ತಿಲ್ಲ ಅಂತ. ಯಾರಿಗೂ ಗೊತ್ತಿಲ್ಲ, ಕಾನೂನು ಪುಸ್ತಕದಲ್ಲೇ ಇರ್ತದೆ. ಯಾವಾಗ ಗೊತ್ತಾಗ್ತದೆ ಅಂದರೆ, ಇನ್ನೊಬ್ಬರನ್ನು ಸಿಕ್ಕಿಸಬೇಕಾದ್ರೆ ಕಾನೂನು ಗೊತ್ತಾಗ. ಸಜ್ಜನರನ್ನು ಸಿಕ್ಕಿಸುವುದಂದರೆ ಇದು ಕಾನೂನೇ ಕೆಲಸ. ಅದ್ಭುತವಾಗಿ ನಡೆಯುತ್ತೆ, ಈಗ ನಡೆಯುತ್ತಾ ಇದೆ ಅಲ್ಲ, ಕಲಿಯುಗ ಅಂತ ಹೇಗೆ ನಡೆಯುತ್ತಾ ಇದೆ. ಆದ್ದರಿಂದ ಧರ್ಮರಾಯ ಹೇಳ್ತಾನೆ ನೋಡಿ,
ಪೂರ್ವಕಾಲದಲ್ಲಿ ನಾವು ಯಾವುದೇ ಮಾಡಲಿ ಆಹಾರ ಪದಾರ್ಥಗಳು ಕಚ್ಚಾ ಪದಾರ್ಥ ರೆಡಿಮೇಡ್ ಸಿಕ್ಕುವುದು, ಅದನ್ನು ನಾವು ಅಡುಗೆ ಮಾಡಿಕೊಳ್ಳುವುದು, ಅದನ್ನು ಏನು ಬದಲಾಯಿಸಬೇಕು, ಏನು ಕುಟ್ಟಬೇಕು, ಏನೇನು ಮಾಡಬೇಕು ಎಲ್ಲ ನಾವೇ ಮಾಡಿಕೊಳ್ಳೋದು, ಅಥವಾ ನಾವು ನಮ್ಮ ಎದುರಾಗಿ ಮಾಡಿಕೊಂಡರೆ ಶುದ್ಧವಾಗಿರುತ್ತೆ. ಈಗ ಯಾವ ಆಹಾರ ಶುದ್ಧ ಇಲ್ಲ, ಯಾಕೆ ಫ್ಯಾಕ್ಟ್ರಿಗೆ ಕೊಡೋದು? ನೀವು ಯಾರ್ಯಾರು ಮನೆಯಲ್ಲಿ ಮಾಡ್ಕೊಳ್ಬೇಕು, ಟೈಮ್ ಇಲ್ಲ, ಯಾರು ಮಾಡಲ್ಲ ಟೈಮ್. ಇನ್ಫ್ಯಾಕ್ಟ್ ಈ ಕಾಲದಲ್ಲೇ ಮಷಿನ್ಗಳು ಏನು ಮನೆಯಲ್ಲಿ ಏನದು ಅದು ತಿರುಗುತ್ತದೆ ನೋಡಿ, ಅದು ಮಿಕ್ಸಿ ಫಿಕ್ಸಿ ಏನೇನೋ ಇದೆ, ಬಗೆ ಬಗೆ ಯಂತ್ರಗಳಿವೆ. ಕಿಚನ್ ನೋಡಿದ್ರೆ ಎಲ್ಲ ಯಂತ್ರಗಳೇ ಮನೆ ಈ ಕಾಲದ ಕಿಚನ್ನಲ್ಲಿ, ಏನೇನೋ ಯಂತ್ರಗಳು ಬಂದಿವೆ. ಅದರಿಂದ ತಾವೆಲ್ಲ ಮಾಡಿಕೊಂಡ್ರೆ ಒಂದು ಗಂಟೆ ಎರಡು ಗಂಟೆಯಲ್ಲಿ ಅಡುಗೆ ಆಗಿಬಿಡ್ತದೆ. ಇಡೀ ದಿವಸ ಬೇಕಾಗ್ತಿತ್ತು ಅಡುಗೆ ಮಾಡೋಂದ್ರೆ 3-4 ಗಂಟೆ ಕೂತಿದ್ದರೆ ಅದರದೇ ಎಲ್ಲ ಇಡೀ ದಿವಸ ಕೂತಿರಬೇಕು. ಈ ಕಾಲದಲ್ಲಿ ಎಲ್ಲ ಈಸಿ, ಆದರೂ ಯಾರೂ ಮಾಡಲ್ಲ, ಯಾಕೆ ಟೈಮ್ ಅಲ್ಲ. ಎಲ್ಲರೂ ಉದ್ಯೋಗ ಮಾಡಿದರೆ ಟೈಮ್ ಇಲ್ಲ ಅಲ್ಲವೇ. ಅದರಿಂದ ಎಲ್ಲ ಅಂಗಡಿಯಿಂದ ಕೊಂಡ್ಕೋ. ಅಂಗಡಿಯಿಂದ ಕೊಂಡ್ಕೊಂಡ್ರೆ ಅವನು ನೋಡು, ಅವರು ಯಾವಾಗಲೂ ತಯಾರು ಮಾಡ್ತಾರೆ, ತಯಾರು ಮಾಡಿ ಅಲ್ಲಿಂದ ಇಲ್ಲಿ ಅಂಗಡಿಗೆ ಬರಬೇಕು. ಬಂದು ಅಂಗಡಿಯಲ್ಲಿ ಎಷ್ಟೋ ತಿಂಗಳು ತಿಂಗಳು ನಿಂತಿರಬೇಕು. ನೀವು ಕೊಂಡುಕೊಂಡಾಗ ಪ್ಯಾಕೆಟ್ ಮಾಡಿದ್ದು ಸಿಗಬೇಕಂದರೆ 3 ತಿಂಗಳು ಅದರಲ್ಲಿ ಒಳಗೆ ಪ್ರಿಸರ್ವ್ ಆಗಬೇಕು. ಅಷ್ಟು ದಿನ ಇರಬೇಕಂದರೆ ಅದಕ್ಕೆ ಏನೂ ಸೇರಿಸ್ತಾರೆ? ಇನ್ನು ತಯಾರು ಮಾಡುವಾಗಲೂ ಹಾಲು ಸೇಲ್ ಮಾಡಬೇಕು ಅಂತ ಹೇಳಿದ್ದೀನಲ್ಲ, ಹಾಲು ನಿಮಗೆ ಮಾರಬೇಕಂದರೆ ಹಾಲನ್ನು ಹೆಚ್ಚು ಕರೆಯಬೇಕು. ಹೆಚ್ಚು ಕರೆಯಬೇಕಂದರೆ ಹಸುವನ್ನು ಹಿಂಸಿಸಬೇಕು, ಕರುವನ್ನು ಹಿಂಸ ಮಾಡಿ ತಂದು ನಮಗೆ ಸೇಲ್ ಮಾಡ್ತಾ ಇದ್ದಾರೆ. ಯಾವ ವಸ್ತು ನಂಬಕ್ಕಾಗಲ್ಲ. ಈವನ್ ಔಷಧಿಗಳು ಭಯಂಕರ ಪಾಪ. ಔಷಧಿಗಳು, ಮಾರ್ಕೆಟ್ ವಸ್ತುಗಳು ಪ್ರತಿಯೊಂದಿನಲ್ಲಿ ಭಯಂಕರ. ಇಷ್ಟು ಡಬ್ಬಿ ಇದ್ದರೆ ಹೇಳಲ್ಲ ನಾನು, ನೀವು ಯಾವುದೇ ಡಬ್ಬಿ ಇದ್ದರೆ ಅದು ಎಷ್ಟು ದೊಡ್ಡ ಡಬ್ಬಿ ಮಾಡ್ತಾರೆ ನಿಮ್ಗೆ ಅನಿಸುತ್ತಲ್ಲಪ್ಪ. 10 ರೂಪಾಯಿ 10 ರೂಪಾಯಿ ಎಷ್ಟು ಗೊತ್ತಿಲ್ಲ, ಸಮಾನ ಕೇಳ್ತೇನೆ. ನಾನು ಯಾವ ವಸ್ತು ನಾನು ಕೊಂಡ್ಕೊಳ್ಳಲ್ಲ, ಎಷ್ಟು ನಮಗೇನು ಗೊತ್ತಿಲ್ಲ. ಅದನ್ನು 10 ರೂಪಾಯಿಗೆ ಇಷ್ಟು ದಪ್ಪ ಡಬ್ಬಿ ಅನಿಸ್ತದೆ, 10 ರೂಪಾಯಿಗೆ ಇಷ್ಟು ದಪ್ಪ ಡಬ್ಬಿ ಅನ್ಬಿಟ್ಟು ನೀವು ತೊಗೊಂಡ್ರೆ ಅದರಲ್ಲಿ ಅರ್ಧ ಖಾಲಿ ಇರ್ತದೆ. ಏಕೆ ಅರ್ಧ ಖಾಲಿ ಅಂದರೆ, ಆ ಅರ್ಧ ಖಾಲಿ ತನ್ನ ಪಾಪ ಸೇರಿಸ್ತಾರಲ್ಲ ಅದಕ್ಕೋಸ್ಕರ ಅರ್ಧ ಖಾಲಿ ಇರ್ತಾರೆ. ಜಾಗ ಇರಬೇಕಲ್ಲದೆ ಪಾಪಕ್ಕೆ, ತಾವು ಮಾಡಿರುವ ಪಾಪ ಅದರ ಜೊತೆಗೆ ಇರಬೇಕು. ನಾವು ಮಾಡಿರುವ ಪಾಪ ನಿಮಗೆ ಕೊಂಡುಕೊಂಡಾಗ ನಿಮಗೆ ಹಂಚುತ್ತಾ ಇದ್ದೀವಿ, ನೀವು ಸ್ವಲ್ಪ ಅನುಭವಿ. ನಾವು ಮಾಡಿದ ಪಾಪ ನಾವೇ ಹಂಚಬೇಕು, ನಾವೇ ತಿನ್ನಬೇಕು, ಅನುಭವಿಸಬೇಕಾ? ಆದ್ದರಿಂದ ಅವರು ಪಾಪ ಮಾಡಿ ಹಾಲು ಕರೆಯುವಾಗ ಹಸುವನ್ನು ಕರುವನ್ನು ಹಿಂಸೆ ಮಾಡಿ ಹಾಲು ಕರೆದಾಗ ಅದರಿಂದ ಹಾಲಿನ ಜೊತೆಗೆ ಪಾಪ ಸ್ವಲ್ಪ ನಿಮಗೆ ಸಪ್ಲೈ ಮಾಡ್ತಾರೆ ಅಲ್ಲೇ. ಹಾಂ, ಸರಬರೇ ಹೇಳ್ತಾರೆ, ಸರಬರಾಜು. ಹಾಂ, ಸರಬರಾಜು ನಿಮಗೆ ಸಪ್ಲೈ ಮಾಡ್ತಾರೆ. ಅದರಿಂದ ಆ ವಸ್ತು ಕೊಂಡುಕೊಂಡು ನೀವು ಆಹಾ ಸಂತೋಷ ಪಟ್ಕೊಳ್ಳಬೇಕು. ಆದರೆ ಅದರ ಜೊತೆಗೆ ಸ್ವಲ್ಪ ಪಾಪವನ್ನು ಅನುಭವಿಸಬೇಕು. ಏಕೆ? ಅವ್ರು ಮಾಡಿದ ಪಾಪ. ಸಿ, ಶಾಸ್ತ್ರ ಹೇಳ್ತದೆ ಪಾಪ ಮಾಡುವವನೇ ಅಲ್ಲ, ಪಾಪ ಮಾಡಿದಾಗ ಯಾವ ವಸ್ತು ತಯಾರಾಗ್ತದೋ ಆ ವಸ್ತುವನ್ನು ಬಡಿಸಿಕೊಳ್ಳುವವನಿಗೆ ಸ್ವಲ್ಪ ಪಾಪ ಹೋಗುತ್ತದೆ. ಅವರು ನಿಮ್ಮ ಹೆಸರಿನಲ್ಲಿ ಪಾಪ ಮಾಡ್ತಾ ಇದ್ದಾರೆ. ಇದು ಬೇಡ ಅಂದರೆ ನಮ್ಮ ಬಿಸ್ನೆಸ್ ಅಷ್ಟೇ, ನೀವು ಯಾರು ಹೇಳೋದಕ್ಕೆ, ನಮಗೆ ಹೆಚ್ಚು ಹಣ ಬೇಕು ನಾವು ಹೀಗೆ ಮಾಡ್ತೀವಿ. ಅಯ್ಯೋ, ಇದೇನಪ್ಪ, ಬಲಾತ್ಕಾರದಿಂದ ನಮ್ಮನ್ನು ಪಾಪ ಹಂಚಿಕೊಳ್ಳುವಂತೆ ಮಾಡಿಬಿಡ್ತಾ ಇದ್ದಾರೆ. ಯಾರು ಕೈಯಲ್ಲಿಲ್ಲ, ನಾವು ಅಂಗಡಿಯಲ್ಲಿ ಕೊಂಡ್ಕೊಳ್ಬೇಕಂದ್ರೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಪಾಪ ಬಂದೇ ಬಿಡ್ತದೆ. ಪೂರ್ವಕಾಲದಲ್ಲಿ ಇಷ್ಟಿರಲಿಲ್ಲ, ಯಾರೋ ಒಬ್ಬರಿಬ್ಬರು ಸ್ವಲ್ಪ ಮಾಡಿದರೆ ಮಾಡಬಹುದು, ಹೆಚ್ಚು ಇಷ್ಟಿರಲಿಲ್ಲ. ಆದ್ದರಿಂದ ಯಾವುದೇ ವಸ್ತು ತಿನ್ನಲಿ, ಯಾವುದೇ ವಸ್ತು ಕುಡಿಯಲಿ, ಅದರ ಜೊತೆಗೆ ಹಿಂದೆ ಯಾರು ಏನು ಮಾಡಿ ತಂದಿದ್ದೀರೋ ಗೊತ್ತಾಗಲ್ಲ. ಅದಕ್ಕಾಗಿ ಪೂರ್ವಕಾಲದಲ್ಲಿ ಕಚ್ಚಾ ಪದಾರ್ಥ ತಗೊಂಡು ಬಾ, ನೀವೇ ಮಾಡ್ಕೊ, ಅದರಲ್ಲಿ ಕಾಲುಷ್ಯವಿಲ್ಲದೆ ಶುದ್ಧಿ ಇರುತ್ತದೆ, ಅನಾರೋಗ್ಯವಿರಲ್ಲ. ಈ ಕಾಲದಲ್ಲಿ ಪ್ರತಿಯೊಂದು ವಿಷ ಯಾವುದಕ್ಕೆ, ಎಲ್ಲರಿಗೂ ಕ್ಯಾನ್ಸರು, ಎಲ್ಲರಿಗೂ ಬಿ ಪಿ, ಎಲ್ಲರಿಗೂ ಶುಗರ್. ಏಕೆ? ಆ ವಿಷನೇ ಎಲ್ಲರಿಗೂ. ಚಿಕ್ಕ ಚಿಕ್ಕ ಮಕ್ಕಳಿಗೆ 20-30ಕ್ಕೆ ಶುಗರ್ ಅಂತೆ. ನೀವು ಯೋಚನೆ ಮಾಡಿದ್ಯಾ, ಆ ಕಾಲದಲ್ಲಿ 70 ವರ್ಷಕ್ಕೂ ಶುಗರ್ ಇಲ್ಲ, ಇವತ್ತು 20ಕ್ಕೆ ಶುಗರ್ ಆಗ್ತದೆ ಅಲ್ಲ, ಆಶ್ಚರ್ಯ. ಎಲ್ಲರಿಗೂ ಕ್ಯಾನ್ಸರ್. ಈಗ ಇನ್ನುಮೇಲೆ ಎಲ್ಲರಿಗೂ ಮನೆ ಮನೆ ಕ್ಯಾನ್ಸರೇ, ಪ್ರತಿ ಮನುಷ್ಯ ಹುಟ್ಟಿದವನು ಕ್ಯಾನ್ಸರ್ ಆಗಿಬಿಡ್ತದೆ. ಏಕೆಂದರೆ ಈ ವಿಷ ತಿಂದರೆ ಹಾಗೆ ಆಗ್ತದೆ, ಇನ್ನೇನು ಮಾಡಿ ಹಾಗೆ ಆಗ್ತದೆ. ಆದ್ದರಿಂದ ಕಚ್ಚಾ ಪದಾರ್ಥ ಮಾತ್ರ ತಗೊಂಡು, ಪೂರ್ವಕಾಲದಲ್ಲಿ ವ್ಯಾಪಾರ ಅಂದರೆ ಏನಿತ್ತಂದರೆ ಪ್ರಕೃತಿಯಲ್ಲಿರುವ ವಸ್ತುವನ್ನು ಜನರಿಗೆ ಬೇಕಾಗಿರುವುದು ಸಪ್ಲೈ ಮಾಡುವುದು. ಸಪ್ಲೈ ಮಾಡಿ ತನ್ನದಲ್ಲಿ ತನಗೆ ಅದರಲ್ಲಿ ತನ್ನ ಲಾಭ ನೋಡಿಕೊಳ್ಳುವುದು, ಅದು ಧರ್ಮಸಮ್ಮತವಾಗಿತ್ತು. ಅದಕ್ಕಾಗಿ ಜನರು ವ್ಯಾಪಾರ ಮಾಡುವುದು ಒಂದು ಧರ್ಮನೇ ಹೇಳಿದರು. ಈ ಕಾಲದಲ್ಲಿ ಧರ್ಮ ಅಲ್ಲ, ಅದು ಏನೇನೋ ಆಗಿಬಿಟ್ಟಿದೆ. ಪೂರ್ವಕಾಲದಲ್ಲಿ ಧರ್ಮನೇ ಇತ್ತು, ವ್ಯಾಪಾರ ಅನ್ನೋದೊಂದು ಧರ್ಮ. ಆದ್ದರಿಂದ ಏಕೆಂದರೆ ತಾನು ತಂದಿದ್ದು ಇವರಿಗೆ ಸಪ್ಲೈ ಮಾಡಿದ್ದಕ್ಕೆ ತನಗೆ ಏನೇನು ಖರ್ಚಾಯಿತೋ ತನ್ನ ಸ್ವಲ್ಪ ಲಾಭ ನೋಡಿಕೊಂಡು ಮಾಡುತ್ತಿದ್ದ, ಅದು ಸರಿಯಾಗಿದೆ, ಶಾಸ್ತ್ರಸಮ್ಮತ, ಅದರಲ್ಲಿ ಏನು ದೋಷವಿಲ್ಲ. ಆದರೆ ಈಗ ಅದರಲ್ಲಿ ಕಲ್ತಿ ಮಾಡಿ, ಕಾಲುಷ್ಯ ಹಾಕಿ, ಇನ್ನೇನೋ ಹಾಕಿ ಅದೇ ಮಾಡುವುದು. ಮಾವಿನ ಹಣ್ಣು, ಮಾವಿನ ಹಣ್ಣೇ ಇಲ್ಲ ಈ ಕಾಲದಲ್ಲಿ ಅಲ್ಲವೇ. ಕಾಯಿ ಇರುತ್ತದೆ, ಮೇಲೆ ಮಾತ್ರ ಪೇಂಟಿಂಗ್ ಮಾಡಿ ಅದು ಏನು ಮಾಡ್ತಾರೆ, ಹಣ್ಣಿನ ಬಣ್ಣ ಬರುತ್ತದೆ, ಹಣ್ಣಿನ ಬಣ್ಣ ಬರುತ್ತದೆ. ಇಡೀ ಅದಕ್ಕೇನು ಹೇಳ್ತಾರೆ, ಋತು, ಸೀಸನ್, ಇಡೀ ಋತುವಿನಲ್ಲಿ ಒಂದು ದಿನ ಅದು ಸಹಜವಾಗಿ ಹಣ್ಣಾಗಿದ್ದು ಕಂಡು ಬಂದಿಲ್ಲ. ಇಡೀ ಋತು ಅಂದರೆ ಇಡೀ ಸೀಸನ್, ಅದಕ್ಕೆ 3-4 ತಿಂಗಳು ಇರುತ್ತದಲ್ಲ ಮಾವಿನ ಹಣ್ಣು ಸೀಸನ್. 4 ತಿಂಗಳಲ್ಲಿ ಒಂದು ದಿವಸವೂ ಮಾವಿನ ಹಣ್ಣು ಶುದ್ಧವಾಗಿಲ್ಲ.
ಏಕೆ ಅದೆಲ್ಲ ಕಾಯಿಯನ್ನು ಕತ್ತರಿಸ್ತಾರೆ, ಕತ್ತರಿಸಿ ಅದಕ್ಕೆ ಮೇಲಿನಿಂದ ಪೇಂಟಿಂಗ್ ಹಾಕಿ ತಂದುಬಿಡ್ತಾರೆ, ಅಷ್ಟೇ ತೋರಿಸ್ತಾರೆ. ಅದ್ರ ಮೇಲೆ ಆ ಬಣ್ಣ ಇರುತ್ತದೆ, ಅದು ವಾಸನೆ ಗೊತ್ತಾಗ್ತದೆ. ನೀವು ಎಷ್ಟು ಹೊತ್ತಿಟ್ಕೊಂಡ್ರೂ ವಾಸನೆ ಬರಲ್ಲ ಅಲ್ಲ, ಅದಕ್ಕೆ ವಾಸನೆ ಇರಲಿಕ್ಕೆ ಹಣ್ಣಾಗಲೇ ಇಲ್ಲ. ಒಂದು ಬಣ್ಣ ತೋರ್ತದೆ ಪ್ಲಾಸ್ಟಿಕ್, ಅದು ಪ್ಲಾಸ್ಟಿಕ್ ಮಾವಿನ ಹಣ್ಣು ಆಗಿರುತ್ತದೆ ಅಷ್ಟೇ ಅಲ್ಲ. ಈ ಕಾಲದ ಮಾವಿನ ಹಣ್ಣೆಲ್ಲ ಪ್ಲಾಸ್ಟಿಕ್ ಮಾವಿನ ಹಣ್ಣು, ನನಗೂ ತಂದು ಕೊಡ್ತಾ ನೋಡ್ತೀನಿ ಇದು ಏನಪ್ಪ, ಇದು ಮಾವಿನ ಹೀಗಿರುತ್ತದೆ, ನಾವು ಚಿಕ್ಕನಾಗಿರುವಾಗ ತಂದಿದ್ದು ಮಾವಿನ ಹಣ್ಣು, ಇದೇನು, ಇದು ಅಧರ್ಮ. ಇದು ಈ ಕಾಲದ ಡೆವಲಪ್ಮೆಂಟ್, ಪ್ರತಿಯೊಂದು ವಸ್ತು ಹೀಗಾಗ್ತದೆ. ಅದರಿಂದ ಎಲ್ಲರಿಗೂ ವಿಷನೇ ವಿಷನೇ ತಿನ್ನೋದು. ಅವರು ಮಾಡಿರುವ ಪಾಪ ನಮಗೆ ಹಂಚುತ್ತಾ ಇದ್ದಾರೆ, ನಮಗೆ ಆರೋಗ್ಯವೂ ಹಾಳಾಗ್ತದೆ, ಪಾಪ ಹೆಚ್ಚು ಸಂಪಾದಿಸಿಕೊಳ್ಳುವ, ಹಣ ಹೋಗುತ್ತದೆ, ಮನಸ್ಸಿಗೂ ಸಮಾಧಾನವಿಲ್ಲ. ಇದು ಏನಪ್ಪ ಡೆವಲಪ್ಮೆಂಟ್ ಅಂದರೆ ಹೀಗಿರಬೇಕಾ? ಈ ಕಾಲದವೇ ಎಲ್ಲರೂ ವಿದ್ಯಾವಂತರಂತೆ, ಎಲ್ಲರೂ ಡೆವಲಪ್ಡ್ ಅಂತೆ. ಪೂರ್ವ ಕಾಲದಲ್ಲಿ ಪಾಪ ಅವರು ಹಳ್ಳಿ ಜನದವರು ಹೆಚ್ಚು ಜ್ಞಾನ ಇರಲಿಲ್ಲ, ಅವ್ರಿಗೆ ಇಂಗ್ಲೀಷ್ ಬರುತ್ತಿರಲಿಲ್ಲ, ನಮಗೆ ಇಂಗ್ಲೀಷ್ ಬರುತ್ತದೆ. ಬಾಯಿ ತೆಗೆದರೆ ಇಂಗ್ಲೀಷ್ ಬಿಟ್ಟು ಯಾವುದು ಮಾತಾಡೋದೇ ಅಲ್ಲ ನಾ ಅಲ್ಲ. ಈ ಕಾಲದಲ್ಲಿ ಇಂಗ್ಲೀಷೇ ಹೆಚ್ಚು ಅಲ್ಲ, ಬಾಯಿ ತೆಗೆದರೆ ಇಂಗ್ಲೀಷ್, ಅನಾವಶ್ಯಕ ಜಾಗದಲ್ಲಿಯೂ ಇಂಗ್ಲೀಷೇ ಮಾತಾಡ್ತಾರೆ, ಅಶುದ್ಧಿ ಇಲ್ಲವೇ. ಆದ್ದರಿಂದ ಆಹಾರ ಪದಾರ್ಥ, ನೀರು, ಪೃಥ್ವಿ, ಗಾಳಿ ಎಲ್ಲವೂ ಹಾಳಾಯಿತು, ಎಲ್ಲವೂ ಅಶುಚಿ. ಏಕೆಂದರೆ ತಾವು ತಾವು ಮಾಡಿಕೊಳ್ಳಬಹುದೇ, ಮಾಡಿಕೊಳ್ಳೋಕ್ಕಾಗಲ್ಲ. ನಿಜವಾಗಿ ಈ ಕಾಲದಲ್ಲಿ ಯಂತ್ರಗಳು ಬಂದಿವೆ, ಮನದಲ್ಲೇ ಎಷ್ಟೋ ವಿಷಯಗಳನ್ನು ತಾವು ತಾವೇ ಮಾಡಿಕೊಳ್ಳಬಹುದು. ಈವನ್ ತೈಲ, ತೈಲ ಅಂದರೆ ಏನು, ಎಣ್ಣೆ, ಎಣ್ಣೆ ಎಣ್ಣೆನು ತಾವು ನಾವೇ ಮಾಡಿಕೊಳ್ಳಬಹುದು. ಈ ಕಾಲದಲ್ಲಿ ಮಾಡುವಂಥ ಸಾಧನಗಳಿವೆ, ಎಲ್ಲ ನೀವು ಅಡುಗೆ ಮನೆಯಲ್ಲಿ ಎಲ್ಲ ಮಾಡಿಕೊಳ್ಳಬಹುದು. ಪ್ರತಿಯೊಂದು ಕಚ್ಚಾ ಪದಾರ್ಥ ತಗೋ ನೀವು ಮಾಡ್ಬೋದು, ಅದು ಬೆಸ್ಟ್, ಆರೋಗ್ಯಕ್ಕೆ ಒಳ್ಳೆಯದು, ಮನಸ್ಸಿಗೆ ಸಮಾಧಾನ, ಮಾಡಿದ್ದಂತೆ ತಮಗೆ ಅನಿಸುತ್ತದೆ. ಎಷ್ಟು ಈ ಕಾಲದಲ್ಲಿ ಇನ್ನೂ ಸುಲಭ ಪೂರ್ವಕ್ಕಿಂತ. ಪೂರ್ವಕ ಯಂತ್ರಗಳಿರಲಿಲ್ಲ, ಕರೆಂಟ್ ಇರಲಿಲ್ಲ, ಯಂತ್ರ ಇದೆ, ಕರೆಂಟ್ ಇದೆ, ಅದೊಂದು ಮಾತ್ರ ಒಳ್ಳೆಯ ಲಾಭ. ಯಂತ್ರಗಳು, ಕರೆಂಟು, ಇದು ಒಳ್ಳೆಯ ಮಾತ್ರ ಅನುಗ್ರಹ. ಈ ಕಾಲದ ಕಲಿಯುಗದ ಕಲಿಯುಗದ ಆಶೀರ್ವಾದ ಒಂದು ಒಳ್ಳೆಯದಿದೆ. ಆದರೆ ಕಲಿಯುಗ ಆಶೀರ್ವಾದ ಒಳ್ಳೆಯದೇ ಇದೆ, ನಮ್ಮ ಬುದ್ಧಿ ಮಾತ್ರ ಕಲಿಯುಗಕ್ಕೆ ಅನುಗುಣವಾಗಿದೆ, ಆ ಆಶೀರ್ವಾದವನ್ನು ಶಾಪ ಮಾಡಿಕೊಂಡು ಬಿಡ್ತದೆ ಅಲ್ಲ. ಕಲಿಯುಗದಲ್ಲಿಯೂ ಕೆಲವು ಒಳ್ಳೆಯದಿದೆ, ಆದರೆ ಬಳಸುವ ಬುದ್ಧಿ ಇಲ್ಲ ಸರಿಯಾಗಿ, ಅದರಿಂದ ಮತ್ತೆ ಕೆಟ್ಟದೇ ಮಾಡಿಕೊಂಡು ಮತ್ತೆ ರೋಗ ಹೆಚ್ಚು ಮಾಡಿಕೊಂಡು. ಅದಕ್ಕಾಗಿ ಈ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್, ಹಾಲು ಇತ್ಯಾದಿಗಳು ಯಾವುದಾಗಲಿ, ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ ಅಲ್ಲವೇ. ಅವರು ನಮ್ಮ ಹೆಸರಿನಿಂದ ಅವರು ಏನೇನು ಪಾಪ ಮಾಡ್ತಾ ಇದ್ದಾರೋ, ಎಷ್ಟು ಪ್ರಾಣಿಗಳನ್ನು ಹಿಂಸೆ ಮಾಡ್ತಾ ಇದ್ದಾರೋ, ಯಾರನ್ನು ಎಷ್ಟು ಹಿಂಸೆ ಮಾಡಿ ಅನ್ಯಾಯ ಮಾಡಿ ಅದು ನಮಗೆ ಕೊಟ್ಟರೆ, ನಾವು ಕೊಂಡುಕೊಂಡರೆ ಅದರ ಜೊತೆಗೆ, ಅದಕ್ಕೆ ಪೂರ್ವಕಾಲದಲ್ಲಿ ಯಾರ್ಯಾರ್ದು ದಾನ ತೊಗೊಳ್ಳಬಾರದು, ಸುಮ್ಮನೆ ಕೊಟ್ಟಿದ್ದು ತೊಗೊಳ್ಳಬಾರದು. ನಾವು ಏನೋ ಮಾಡಿ ಉಪಕಾರ ಮಾಡಿ ತೊಗೊಳ್ಬೇಕು, ಸುಮ್ಮನೆ ತೊಗೊಂಡರೆ ಆ ವಸ್ತು ಜೊತೆಗೆ ಪಾಪ ಬರುತ್ತದೆ. ದಾನ ಮಾಡಿದ್ದರು, ಯಾರ್ಯಾರು ದಾನ ಮಾಡಿದ್ದರೂ ತಗೊಳ್ಳಬಾರದು. ಅವರು ಹೇಗಿದ್ದಾನೆ, ಧರ್ಮಾತ್ಮನ, ಸಜ್ಜನನ, ಸಜ್ಜನನಾಗಿ ಜೀವಿಸಿದ್ದರೆ ಅವರ ಕೈಯಿಂದ ತಗೊಳ್ಳಬೇಕು. ಯಾರ್ಯಾರು ಸುಮ್ಮನೆ ಕೊಡ್ತಾ ಇದ್ದೀವಿ, ಆಹಾ ಯಾರು ತಂದು ಕೊಟ್ಟರೆ ಸಾಕು, ಇಷ್ಟಿಷ್ಟು ಲಕ್ಷ ರೂಪಾಯಿ ಕೊಡ್ತಾರೆ ಡೊನೇಷನ್ ಕೊಟ್ಟರೆ, ಇವರೇನು ಮಾಡ್ತಾರೆ, ಅಯ್ಯೋ ಬನ್ನಿ ಬನ್ನಿ ಅಂತ ಅವ್ರಿಗೆ ಕುಚ್ಚಿ ಮೇಲೆ ಕೂರಿಸಿ ಸನ್ಮಾನ ಮಾಡಿ ಇವರನ್ನೆಲ್ಲ, ನಮಗೆ ಲಕ್ಷ ರೂಪಾಯಿ ದಾನ ಕೊಟ್ಟರು, ಆಹಾ ಅಷ್ಟು ಎಷ್ಟು ಜನರು, ಎಷ್ಟು ಸಜ್ಜನರು, ಅವ್ರು ಸಂತೋಷ ಪಡ್ಕೊಳ್ತಾನೆ. ಗ್ರೇಟ್ ಗ್ರೇಟ್ ಅಲ್ಲಪ್ಪ, ಅವ್ರು ನೂರು ಜನ ಮೋಸ ಮಾಡಿ ಅದರಲ್ಲಿ ಸ್ವಲ್ಪ ಭಾಗ ನಿಮಗೆ ಕೊಟ್ಟ, ಅಂದ್ರೇನು ಆ ಪಾಪ ನೀವು ಅನುಭವಿಸಿ ನನ್ನ ಪಾಪ ಕಡಿಮೆ ಮಾಡಿ ಅಂದರೆ ನಿಮಗೆ ಕೊಡ್ತಾ ಇಲ್ಲ, ಹೇಗೆ ತಗೊಂಡು, ಸಜ್ಜನರದೇ ತಗೋ, ಇಲ್ಲ ಅಂದರೆ ಸಾಕು, ಎಷ್ಟಿದೆಯೋ ಅಷ್ಟರಲ್ಲೇ ನಡೆಯಲಿ, ದಾಟದ್ಯಾಕೆ, ಏಕೆಂದರೆ ಪಾಪ ಮಾಡುವುದು ಎಲ್ಲರಿಗೆ ಹಂಚುವುದು, ಇದರಿಂದ ಏನಾಗ್ತಾ ಇದೆ ನಮಗೆ ಗೊತ್ತಿಲ್ಲದೆ ಎಲ್ಲರೂ ಪಾಪಗಳಾಗ್ಬಿಡ್ತಾರೆ. ದುಃಖ ಏಕೆ ಆಗ್ತಾ ಇದೆ ಕಲಿಯುಗದಲ್ಲಿ, ದುಃಖ ಹೆಚ್ಚು ಏಕೆ ಅಂದರೆ, ನಿಮಗೆ ನಾನು ಒಂದು ಮಾತಿನಲ್ಲಿ ಹೇಳಿಬಿಟ್ರೆ ಕಲಿಯುಗದಲ್ಲಿ ಪಾಪ ಹೆಚ್ಚು ಅಂದರೆ ಜನರಿಗೆ ಅರ್ಥವಾಗಲ್ಲ. ಇಷ್ಟೆಲ್ಲ ಹೇಳಬೇಕು ನೋಡಿ, 10 ನಿಮಿಷದಿಂದ ಇದೇ ಮಾತು ಹೇಳ್ತಾ ಇದ್ದೀನಿ ನಾನು, ಇದೇ ಮಾತು 10 ನಿಮಿಷ ಆಯಿತು, ಹೆಚ್ಚೇ ಆಯಿತು, ಇದೇ ಮಾತು ಹೇಳ್ತಾ ಇದ್ದೀನಿ. ಕಲಿಯುಗದಲ್ಲಿ ದುಃಖ ಹೆಚ್ಚು ಏಕೆ ಆಗ್ತದೆ ಅಂದರೆ ಅರ್ಥವಾಗಲಕ್ಕೆ ಇಷ್ಟೆಲ್ಲ ಹೇಳಿದ್ದೀನಿ. ನಾವೇನು ಪಾಪ ಮಾಡಲಿಲ್ಲವಲ್ಲ, ನಾನು ಸರಿಯಾಗಿದ್ದೀನಲ್ಲ, ನೀವು ಸರಿಯಾಗಿದ್ದೀವಿ. ನೀವು ಮಾತಾಡುವ, ನೀವು ಕೂತಿರುವ ಮನೆ, ನೀವು ಬಳಸುವ ಕುರ್ಚಿ, ನೀವು ಕುಡಿಯುವ ನೀರು, ನೀವು ಕುಡಿಯುವ ಹಾಲು, ನೀವು ಕುಡಿಯುವ ಊಟ, ಇದರಲ್ಲಿ ಮಾಡುವ ಊಟ, ತಿನ್ನುವ ಊಟ, ಇದರಲ್ಲಿ ಬಟ್ಟೆ, ಉಟ್ಕೊಳ್ಳುವ ಬಟ್ಟೆ, ಹಿಂದೆ ಅವರು ಏನೇನು ಮಾಡಿದ್ದರೂ ನಮಗೇನು ಗೊತ್ತಾಗಲ್ಲ. ಅವ್ರು ಏನೇನು ಮಾಡಿಬಿಡ್ತಾರೆ, ನಮಗೆ ಯಾಕೆ, ಅವ್ರಿಗೆ ಹಣ ಬಂದರೆ ಸಾಕು. ಅವ್ರು ನೋಡುವವರು ಯಾರು, ಸರ್ಕಾರ ನೋಡ್ತಾ ಇಲ್ಲ, ನೀವು ನೋಡಿ ಹೋಗ್ತೀರಾ, ಏನು ಮಾಡ್ತಾರೋ ನಿಮಗೆ ಗೊತ್ತಾಗಲ್ಲ. ಅವ್ರು ಹೇಳ್ತಾರೆ ಇದು ನಮ್ಮದು, ನಿಮಗೆ ತೋರಿಸಲ್ಲ, ನಮ್ಮ ಫ್ಯಾಕ್ಟ್ರಿಗೆ ಯಾರ್ಯಾರು ಬರುವ ಅವಕಾಶವಿಲ್ಲ, ನಾವು ತೋರಿಸಲ್ಲ, ನಮ್ಮ ಫ್ಯಾಕ್ಟ್ರಿ ನಮಗೆ ಸರ್ಕಾರ ಲೈಸೆನ್ಸ್ ಇದೆ, ಯಾರು ಬರಬಾರದು, ನಾವು ಮಾಡ್ತೀವಿ ಅಷ್ಟೇ. ಏನು ಮಾಡ್ತಾರೋ ನಮಗೆ ಗೊತ್ತೇ ಆಗಬಾರ್ದಂತೆ, ನಮ್ಮ ಹೆಸರಿನಲ್ಲಿ ಏನೇ ಮಾಡು ಅದೇ ನಾವು ಕೊಂಡ್ಕೊಳ್ಬೇಕಾ, ಇದು ಪದ್ಧತಿ. ಈ ಆಧುನಿಕ, ನಾನು ಶಾಲೆಯಲ್ಲಿರುವಾಗ ನಮ್ಮ ಟೀಚರ್ ಅದೇ ಹೇಳುತ್ತಿದ್ದ, ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆರ್ಥಿಕ, ಇದೆಲ್ಲ ಎಕನಾಮಿಕ್ಸ್ನಲ್ಲಿ ಆರ್ಥಿಕ ಶಾಸ್ತ್ರದಲ್ಲಿ ಬರುತ್ತಿತ್ತು ಅನಿಸುತ್ತದೆ ನನಗೆ. 8ನೇ ಕ್ಲಾಸ 9ನೇ ಕ್ಲಾಸ ನೆನಪಿಲ್ಲ, ಆ 9ನೇ ಕ್ಲಾಸ್ ಅನಿಸುತ್ತೆ. ಅವ್ರು ನಮ್ಮ ಟೀಚರ್ ಹೇಳುತ್ತಿದ್ದ, ಉತ್ಪತ್ತಿ, ಆರ್ಥಿಕ ಉತ್ಪತ್ತಿಯನ್ನು ನಾನು ತೆಲುಗು ಶಬ್ದಗಳು ಬರೆದು, ಉತ್ಪತ್ತಿ ಹೇಳ್ತಾರೆ ಕನ್ನಡದಲ್ಲಿ, ಆ ಉತ್ಪತ್ತಿಯಿಂದ ಏನಾಗ್ತದೆ,
ತಾವು ತಾವು ಮಾಡಿಕೊಳ್ಳುವುದು ಒಂದು ಪದ್ಧತಿ. ಫ್ಯಾಕ್ಟ್ರಿಯಲ್ಲಿ ಉತ್ಪತ್ತಿ ಮಾಡಿದರೆ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್, ಅಂದರೆ ಒಂದು ದೊಡ್ಡ ಪರಿಮಾಣದಲ್ಲಿ ಉತ್ಪತ್ತಿ, ಇದು ಚೆನ್ನಾಗಿ ಆಗುತ್ತದೆ, ಹೆಚ್ಚು ಆಗ್ತದೆ, ಏನೇನೋ ಪ್ರಶಂಸೆ ಮಾಡುತ್ತಿದ್ದರು ನಮ್ಮ ನಮ್ಮ ಟೀಚರ್ ಹೆಸರು ಮುಖ ಈಗಲೂ ನೆನಪಿದೆ. ಅವ್ರು ಹೇಳಿದ್ರು, ಆ ಕೇಳಿದಾಗಲೂ ನನಗೆ ಅನಿಸುತ್ತೆ ಈ ಪದ್ಧತಿ ಸರಿಯಾಗಿಲ್ಲ ಎಂದು ನನಗೆ ಅನಿಸುತ್ತೆ. ಏಕೆ ಎಂದು ಹೇಳೋಕ್ಕಾಗಲ್ಲ, ಬಟ್ ಏನೂ ನನ್ನ ಮನಸ್ಸು ಮಾತ್ರ ಇಷ್ಟವಾಗಲಿಲ್ಲ. ಹಿರಿಯನಾದಾಗ ಅರ್ಥ ಮಾಡಿಕೊಂಡೆ ಆ ಪದ್ಧತಿಯಲ್ಲಿ ಎಲ್ಲ ಮೋಸ ಇದೆ. ಆವಾಗ ನನಗೇನೂ ಗೊತ್ತಾಗಲಿಲ್ಲ ಅದು ಏಕೆ ಅಂತ. ಅವರು ಟೀಚರ್ ಹೇಳಿದ್ರು ಒಪ್ಕೊಳ್ಬೇಕಷ್ಟೇ, ನನಗೇನು ಮಾತ್ರ ಮನಸ್ಸಿಗೆ ಇಷ್ಟವಾಗಲಿಲ್ಲ. ಇದೆಲ್ಲ ಆಧುನಿಕ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಇನ್ನೊಬ್ಬರ ಹೆಸರಿನಿಂದ ನಾನು ಏನು ಪಾಪ ಆದರೂ ಮಾಡಬಹುದು? ಯಾರು ನೋಡುವರು? ಯಾರು ಕಾನೂನು ಏನು ಮಾಡ್ತದೆ? ನೀವು ಟ್ಯಾಕ್ಸ್ ಸರಿಯಾಗಿ ಕಟ್ಟುತ್ತಾ ಇದ್ದಾನಾ? ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಷ್ಟೇ ನೋಡ್ಕೊಳ್ತದೆ ಹೊರತು ಅವರು ಮಾಡಿದ್ದು ಹೇಗೆ ನೋಡ್ತದೆ? ಅವ್ರು ಮಾಡಿರುವ ಪಾಪ ನೋಡ್ತದೆ? ಪಾಪ ಗೀಪ ಇಲ್ಲವೇ ಇಲ್ಲವಲ್ಲ ಕಾನೂನಿಗೆ. ಯಾರು ಮಾಡಬೇಕು? ಆ ಮಾತೇ ಎತ್ತಬೇಡಿ ಹೇಳ್ತದೆ. ಮತ್ತೆ ಈ ದುಃಖಕ್ಕೇನು ಕಾರಣ? ಜನರಿಗೆ ದುಃಖ ಹೆಚ್ಚಾಗ್ತಾ ಇದೆ ಕಾರಣ. ಈಗ ಜನರು ಪೂರ್ವಕಾಲದಲ್ಲಿ ತನ್ನ ಮನೆ ಕೆಲಸ, ಅಡಿಗೆ, ಉದ್ಯೋಗ ಎಲ್ಲ ಮಾಡ್ಕೊಳ್ತಿದ್ದರು, ಅದಕ್ಕೆ ಟೈಮ್ ಇರ್ತಿರಲಿಲ್ಲ. ಸ್ವಲ್ಪ ಟೈಮ್ ಉಳಿದಿದ್ದರೆ ಏನೋ ಶ್ರದ್ಧಾ ಭಕ್ತಿ ಸಾಧನ ಆಧ್ಯಾತ್ಮಿಕ ಮಾಡಿ. ಈಗ ಟಿ ವಿ ನೋಡಲಿಕ್ಕೆ, ಸೆಲ್ ಫೋನ್ ಒತ್ತುವುದಕ್ಕೆ ಟೈಮ್ ಬೇಕಲ್ಲವೇ, ಅಲ್ಲವೇ ಎಂಟರ್ಟೈನ್ಮೆಂಟ್. ಅದಕ್ಕೋಸ್ಕರ ಮನೆ ಕೆಲಸ ಎಲ್ಲ, ಆಫೀಸ್ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಉಳಿದಿದ್ದರೆ ಟಿ ವಿ ನೋಡಲಿಕ್ಕೆ ಇಟ್ಕೊಳ್ತಾ ಇದ್ದಾರೆ. ಇದಕ್ಕಿಂತ ಆ ಕೆಲಸಕ್ಕೆ ಸ್ವಲ್ಪ ಟೈಮ್ ಹೆಚ್ಚು ಕೊಟ್ಟು ತಾವು ತಾವೇ ಎಲ್ಲ ಮಾಡಿಕೊಂಡರೆ ಆರೋಗ್ಯ ಸರಿಯಾಗಿರುತ್ತದೆ, ಪಾಪ ಉಂಟಾಗಲ್ಲ, ಮನಸ್ಸಿಗೆ ಸಮಾಧಾನವಾಗುತ್ತದೆ. ಅದೇ ಒಂದು ಯೋಗ, ಒಂದು ಕರ್ಮಯೋಗ, ಈಶ್ವರ ಆರಾಧನೆ ಆಗುತ್ತೆ. ಈ ಪದ್ಧತಿ ಒಳ್ಳೆಯದು, ಈಗಲೂ ಅದೇ. ಇತ್ತೀಚೆಗೆ ಕೆಲವರು ಶುರು ಮಾಡಿದ್ದಾರೆ. ನೀವು ಕೇಳಿದ್ದೀರಾ? ಕನ್ನಡದಲ್ಲಿ ಯೂಟ್ಯೂಬ್ ನೋಡಿ, ಒಂದು ಅವರ ಹೆಸರೇನು, ಮಹಾ ಹೆಗ್ಡೆ, ಡಿ ಎಂ ಹೆಗ್ಡೆನಾ ಅವರ ಹೆಸರು? ಬಿ ಎಂ ಹೆಗ್ಡೆನಾ? ಏನೇನಲ್ಲಪ್ಪ, ಆ ಪಾಲಿಟಿಕ್ಸ್ ಬೇಡ. ನಾನು ಡಾಕ್ಟರ್ ಹೇಳ್ತಾ ಇದ್ದೀನಿ. ಬಿ ಎಂ ಹೆಗ್ಡೆ ಅನ್ನುವನು ಆಧುನಿಕ ಇಂಗ್ಲೀಷ್ ಔಷಧಿಗಳಲ್ಲಿ ಎಷ್ಟು ವಿಷ ಇದೆ, ನಿಮ್ಮ ಈ BP, ಶುಗರು, ಕ್ಯಾನ್ಸರ್ ಹೆಸರಿನಲ್ಲಿ ಮನುಷ್ಯರನ್ನು ಎಷ್ಟು ಪೀಡಿಸ್ತಾ ಇದ್ದಾರೆ, ನಮ್ಮ ಪ್ರಾಚೀನ ಆಹಾರಗಳು, ಪ್ರಾಚೀನ ಆರೋಗ್ಯ, ಯೋಗ ಇದು ಆಚರಿಸಿ ಎಷ್ಟು ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾರೆ. ತೆಲುಗಿನಲ್ಲಿ ಒಬ್ಬ ಡಾಕ್ಟರ್ ಹೀಗೆ ಬಂದಿದ್ದಾನೆ, ಅವರದೇ ಹೇಳ್ತಾ ಇದ್ದಾನೆ ಆಧುನಿಕ ಮಾರ್ಕೆಟ್ ವಸ್ತುಗಳು ಎಷ್ಟು ವಿಷವಾಗಿದೆ. ಅವರು ಎಷ್ಟು ಹೇಳ್ತಾ ಇದ್ದಾನೆ ಅಂದರೆ ಎಲ್ಲರೂ ಅವರ ಅನುಯಾಯಿಗಳಾಗಿಬಿಟ್ಟರು. ನಮ್ಮ ಆಹಾರ, ಊಟದಲ್ಲಿ ಎಷ್ಟು ವಿಷ ಬರುತ್ತಾ ಇದೆ, ನಮ್ಮ ಪ್ರಾಚೀನ ಸಂಸ್ಕೃತಿ ಚೆನ್ನಾಗಿತ್ತು ಎಂದು ಅಲ್ಲಿ ತೆಲುಗಿನಲ್ಲಿ ಒಬ್ಬನ ಹೇಳ್ತಾ ಇದ್ದ. ಅವನೊಬ್ಬ ಡಾಕ್ಟ್ರೇ, ಇವನು ಡಾಕ್ಟ್ರೇ, ಬಿ ಎಂ ಹೆಗ್ಡೆ ಡಾಕ್ಟರ್. ಇವನ್ ಕರ್ನಾಟಕದಲ್ಲಿ, ಅವರು ತೆಲುಗಿನಲ್ಲಿ, ನಾನು ಎರಡು ನೋಡ್ತಾ ಇದ್ದೀನಿ. ಎಲ್ಲ ಹೇಳ್ತಾ ಇದ್ದಾರೆ ನಮ್ಮ ಊಟದಲ್ಲಿ, ಆಹಾರದಲ್ಲಿ ಎಷ್ಟು ವಿಷ ಬರುತ್ತಾ ಇದೆ, ಎಷ್ಟು ಪಾಪ ಆಗ್ತಾ ಇದೆ. ಎಣ್ಣೆಯನ್ನು ನೀವೇ ಮಾಡಿಕೊಂಡು, ಎಣ್ಣೆ ಈ ಕಾಲದಲ್ಲಿ ಮಾಡುವುದು ಮಚ್ ಈಸಿ, ಕೋಕೋನಟ್ ತೊಗೊಂಡು ಬಂದು ನೀವೇ ಎಣ್ಣೆ ತಯಾರು ಮಾಡ್ಕೊಳ್ಬೋದು. ಏನಿದೆ, ಒಂದು ದಿವಸಕ್ಕೆ 4-6 ಗಂಟೆಗೆ ಎಣ್ಣೆ ತಯಾರಾಗ್ತದೆ, ನೀವೇ ಮಾಡ್ಕೊಳ್ಳಿ, ಶುದ್ಧವಾಗಿರುತ್ತದೆ, ಆರೋಗ್ಯಕ್ಕೆ ಒಳ್ಳೆಯದು, ಮನಸ್ಸಿಗೆ ಒಳ್ಳೆಯದು, ಮಾಡಿದ ತೃಪ್ತಿ ಇರುತ್ತದೆ. ಅಲ್ಲಿ ಈ ಕಾಲದಲ್ಲಿ ಯಾವುದು ಶುದ್ಧವಿಲ್ಲ, ಬರುವ ನಿಮ್ಮ ಕುಂಕುಮ, ನಿಮ್ಮ ವಿಭೂತಿ ಯಾವುದು ಶುದ್ಧವಾಗಿಲ್ಲ. ಇವನ್ ಅಗರ್ ಊದುಬತ್ತಿ ಇಲ್ಲ, ಅದರಲ್ಲಿ ಪಾಯ್ಸನ್, ಎಲ್ಲ ವಿಷ ಗೊತ್ತಾ? ಊದುಬತ್ತಿಯಲ್ಲಿ ಏನು ಸೇರಿಸಬೇಕೋ ಅದೇ, ಅದು ಮಾತ್ರ ಬಿಟ್ಟು ಮಿಕ್ಕದೆಲ್ಲ ಪಾಯ್ಸ, ಅದೆಲ್ಲ ವಿಷ, ಕೆಮಿಕಲ್ಸ್. ಒಬ್ಬ ಕಂಚಿ ಮಠಕ್ಕೆ ಸಂಬಂಧಪಟ್ಟ ಮಂದಿರದಲ್ಲಿ ಒಂದು ಪೂಜಾರಿ ಸತ್ತು ಹೋದ ಗರ್ಭಗುಡಿಯಲ್ಲೇ. ಏಕೆ ಏಕೆ ಎಂದು ಡಾಕ್ಟರ್ ತೋರಿಸಿದ್ದರೆ ಆ ಹೊಗೆಯಿಂದ. ಅವರು ಆಶ್ಚರ್ಯ ಪಟ್ಕೊಂಡ್ರು, ಶಂಕರಾಚಾರ್ಯ ಏನಪ್ಪ, ನಾವು ಅನಾದಿ ಕಾಲದಿಂದ ಸಾವಿರ ವರ್ಷದಿಂದ ಮಂದಿರದಲ್ಲಿ ಕಿಟಕಿ ಇರಲ್ಲವಲ್ಲ, ಸುತ್ತಲ್ಲೇ ಇಂಥದ್ದಿರುತ್ತದೆ, ಆಲ್ ಸೈಡ್ ಮುಚ್ಚಿ ವಿಭೂತಿ, ಇದು ಊದುಬತ್ತಿ ಎಲ್ಲ ಎಷ್ಟೆಷ್ಟೋ ಮಾಡಿದ್ದೇವೆ, ಈ ದಿನ ಹೊಸದಾ, ಇವತ್ತು ಏಕೆ ಸತ್ತು ಹೋಗುವುದು? ಇಷ್ಟು ದಿನ ಆಗಲ್ಲವ, ಅನೇಕ ಸಾವಿರ ವರ್ಷದಿಂದ ಜೀವಿಸ್ತಾ ಇದ್ದೀವಿ, ಏಕೆ ಸತ್ತು ಹೋಗುವುದು? ಎಲ್ಲ ಪರೀಕ್ಷೆ ಮಾಡಿ ಡಾಕ್ಟರನ್ನು ಕರೆದು ಕೇಳಿದರೆ, ಈ ಕಾಲದ ಊದುಬತ್ತಿ ಅಲ್ಲ, ಅದೊಂದು ವಿಷ, ಈ ಕಾಲದ ಕುಂಕುಮ ಅಲ್ಲ, ಅದು ವಿಷ ಅಲ್ಲವೇ. ಕುಂಕುಮ ಇಲ್ಲಿ ಹತ್ಕೊಳ್ಳೋಕ್ಕಾಗಲ್ಲ, ನೀವು ಎಲ್ಲಿಯೂ ಮುಟ್ಟಕ್ಕಾಗಲ್ಲ, ಇಲ್ಲಿ ಹತ್ತಿದರೆ ನೀವು ಎಲ್ಲೆಲ್ಲೋ ಬೀಳುತ್ತದೆ, ನೀವು ತಿನ್ನುವ ಆಹಾರದಲ್ಲಿ ಬೀಳು, ಕೈ ಮುಟ್ಟಿದರೆ ಕೈ ತೊಳೆಯಬೇಕು, ಕುಂಕುಮ ಮುಟ್ಟಿದರೆ ಕೈ ತೊಳೆಯಬೇಕು, ವಿಭೂತಿ ಮುಟ್ಟಿದರೆ ಎಲ್ಲವೂ ವಿಷ, ಭಯಂಕರವಾಗ್ತದೆ. ಮತ್ತೆ ಜನರು ಏನೂ ಹೇಳಲ್ಲ, ಅಂಗಡಿಯಲ್ಲಿ ತೊಗೊಂಡು ಬರ್ತಾರೆ, ನನಗೂ ಹೇಳ್ತಾರೆ, ಸ್ವಾಮೀಜಿ ಬೇಕಾದ್ರೆ ನಾನು ತಂದುಕೊಡ್ತೀನಿ ಅಂತ ಹೇಳಿ. ಎಲ್ಲಿಂದ ತಂದುಕೊಡ್ತೀನಿ ನಿಮಗೆ? ಯಾಕೆ ಸ್ವಾಮಿ, ನಾನು ನೋಡ್ಕೊಡ್ತೀನಿ, ನಾನು ಕೊಡ್ತೀನಿ. ಹೌದಪ್ಪ, ನೀವು ತಂದುಕೊಡ್ತೀವಿ, ಎಲ್ಲಿಂದ ಯಾರು ಮಾಡಿದರು ಅಂದರೆ, ಅದೆಲ್ಲ ನನಗೆ ಗೊತ್ತಿಲ್ಲ, ಅದೆಲ್ಲ ನಿಮಗೆ ಯಾಕೆ ಸ್ವಾಮೀಜಿ, ನೀವು ಕೊಟ್ಟಿದ್ದು ತೊಗೊಳ್ಳಿ ಸಾಕು, ನಿಮ್ಗೆ ಏಕೆ ಚಿಂತೆ, ನಾವು ಕೊಡ್ತೀವಲ್ಲ. ನಾನು ಕೇಳಿದರೆ ನನ್ನನ್ನು ಫೂಲ್ ಮಾಡಿಬಿಡ್ತಾರೆ, ನನಗೆ ಇದೆಲ್ಲ ಗೊತ್ತು, ನೀವು ಎಲ್ಲಿಂದ ತರ್ತೀವಿ, ಏನು ತರ್ತೀವಿ, ಯಾರು ಮಾಡಿದ್ರೆ ಅದೆಲ್ಲ ಹೇಳು. ಬಾ ಸ್ವಾಮೀಜಿ, ನೀವು ಅತಿಯಾಗಿ ಪ್ರಶ್ನೆ ಮಾಡ್ತೀರಿ, ಯಾವುದು ಮೆಚ್ಚಲ್ಲ, ನನಗೆ ಹೆಸರು ಬಂತು 2 ಕಾರ್ಯಾಲಯಗಳಲ್ಲಿ, ಸ್ವಾಮೀಜಿ ಯಾವುದು ಮೆಚ್ಚಲ್ಲ, ಪ್ರತಿಯೊಂದು ಅದೇನು, ಇದೇಕೆ ಇದೇಕೆ, ಪ್ರತಿಯೊಂದು ಕ್ರಾಸ್ ಕ್ವಶನ್, ಲಾಯರ್ಗಳು ಕೋರ್ಟ್ನಲ್ಲಿ ಕ್ರಾಸ್ ಕ್ವಶನ್ ಮಾಡ್ತಾರೆ, ಅಂತ ಮಾಡ್ತಾರೆ, ಯಾವುದು ಮೆಚ್ಚಲ್ಲ ಎಂದು ನನಗೆ ಹೆಸರು ಬಂತು ಆಲ್ರೆಡಿ. ಪ್ರತಿ ಯಾವುದು ಮೆಚ್ಚಲ್ಲ, ಪ್ರತಿಯೊಂದು ಪ್ರಶ್ನೆ ಮಾಡ್ತಾರೆ, ಅದೇಕೆ ಇದೇಕೆ. ನಾನೇನು ಮಾಡಲಿ, ನನ್ನ ಬುದ್ಧಿ, ನನ್ನ ಶಾಸ್ತ್ರ ಜ್ಞಾನ ಹೀಗಿದೆ, ಅದರಿಂದ ನಾನು ಪ್ರಶ್ನೆ ಮಾಡ್ತೀನಿ, ಅವರಿಗೆ ನಾನು ಕೆಟ್ಟವರಾಗಿಬಿಟ್ಟೆ ಪ್ರತಿಯೊಂದು ವಿಷಯಕ್ಕೆ. ಅಂದರೆ ವಿಷಯ
ಭಯಂಕರವಾಗಿ ಆಗ್ತಾ ಇದೆ. ಒಂದು ಭೌತಿಕ ಅಶುದ್ಧಿ ಆಗ್ತಾ ಇದೆ, ಕಾಲುಷ್ಯ, ಮಾನಸಿಕವಾಗಿ ಪಾಪ, ಎರಡೂ ಆಗ್ತಾ ಇದೆ. ಪಾಪ ಸೇರ್ಕೊಳ್ತಾ ಇದೆ, ಅಶುದ್ಧಿ ಬರ್ತಾ ಇದೆ. ಇದೆಲ್ಲ ನಾನು ಹೇಳಬೇಕಾಗಿ ವಿಷಯವಲ್ಲ, ಆದರೆ ಧರ್ಮಶಾಸ್ತ್ರಗಳಲ್ಲಿ ಇದು ಹೇಳ್ತಾರೆ. ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿಗಳಲ್ಲಿ ಆಹಾರ ಶುದ್ಧಿ, ನೀರು ಶುದ್ಧಿ, ವಾಯು ಶುದ್ಧಿ ಹೇಗೆ ಇಟ್ಕೊಳ್ಳಬೇಕು, ಹೇಗೆ ತರಬೇಕು, ಅದು ಭೌತಿಕ ಶುದ್ಧಿ ಆಗಬೇಕು, ಇನ್ನು ಭಾವಶುದ್ಧಿ ಆಗಬೇಕು. ಎರಡು ಶುದ್ಧಿ ಇದ್ದರೆ, ಭಾವಶುದ್ಧಿ ಇದ್ದರೆ ಪುಣ್ಯ, ಭೌತಿಕ ಶುದ್ಧಿ ಇದ್ದರೆ ಆರೋಗ್ಯ. ಧರ್ಮಶಾಸ್ತ್ರಗಳು ಎರಡು ಸೇರಿಸ್ಕೊಂಡು ಹೇಳ್ತವೆ, ಎರಡು ಜೊತೆಗೆ ಇರಬೇಕು. ಧರ್ಮಶಾಸ್ತ್ರ ಹೇಳುತ್ತದೆ ನಮ್ಮ, ಅದಕ್ಕಾಗಿ ಇವರು ಹೇಳ್ತಾರೆ ಅದೆಲ್ಲ ನಿಮಗೇಕೆ, ನೀವು ಶಂಕರಭಾಷ್ಯ ವೇದಾಂತ ಬ್ರಹ್ಮ ಹೇಳಿ, ಇದೆಲ್ಲ ನಮಗೆ ಬಿಡಿ, ನೀವೇಕೆ ಮಾತಾಡೋದು ಅಂತ ಹೇಳ್ತಾರೆ. ನಮ್ಮ ಶಾಸ್ತ್ರಗಳಿಗೆ ಹೇಳಿದೆ, ಅದರಿಂದ ನಾನು ಹೇಳ್ತಾ ಇದ್ದೆ ಅಲ್ಲ ಅಂತ. ನಾನು ಹೇಳುವುದು ಅವ್ರಿಗೆ ಇಷ್ಟವಿಲ್ಲ, ಇದೆಲ್ಲ ಹೇಳಬಾರ್ದು, ಸುಮ್ಮನೆ ಪರಮಾತ್ಮ ಹೇಳಿ ಮಿಕ್ಕದ್ ಬಿಡಿ ಅಷ್ಟೇ. ಮತ್ತೆ ಇದೆಲ್ಲ ಯಾರು ಹೇಳಬೇಕು? ಜನರಿಗೇನು ಗೊತ್ತಾಗಲ್ಲ, ಗೊತ್ತಿರಬೇಕಾಗಿಲ್ಲ. ನಮ್ಮ ಧರ್ಮಶಾಸ್ತ್ರಗಳೇ ಹೇಳುತ್ತಾ ಇವೆ. ಒಂದು ಕಡೆ ತೋರಿಸ್ತೀನಿ, ಪುರಾಣದಲ್ಲಿ ಏಳನೆಯ ಸ್ಕಂದ ಬಂದಾಗ, ವಿಷ್ಣು ಪುರಾಣದಲ್ಲಿಯೂ ಇದೆ, ಇಲ್ಲಿಯೂ ಏಳನೆಯ ಸ್ಕಂದ ಬಂದಾಗ, ಹನ್ನೊಂದನೆಯ ಸ್ಕಂದ ಬಂದಾಗ, ಪ್ರಹ್ಲಾದನ ಪ್ರಸಂಗ ಆದ ನಂತರ ಧರ್ಮಶಾಸ್ತ್ರಗಳಿಗೆ ಒಂದು ಒಂದು ಏಳೆಂಟು ಹತ್ತು ಅಧ್ಯಾಯಗಳಲ್ಲಿದೆ. ಅಲ್ಲಿ ನೋಡಿ ಧರ್ಮಶಾಸ್ತ್ರ, ನಿಮಗೊಂದು ಮನುಸ್ಮೃತಿ ಕೇಳಿದಷ್ಟು ಎಲ್ಲ ಧರ್ಮಗಳು ಹೇಳಿಬಿಡ್ತಾನೆ. ಆಹಾರವು ಹೇಗಿರಬೇಕು, ವಸ್ತು ಎಲ್ಲ ಹೇಳ್ತಾನೆ. ಅಲ್ಲಿ ನೋಡೋಣ, ಏಳನೇ ಸ್ಕಂದ ಬಂದಾಗ ಹೇಳ್ತೀನಿ ನೋಡಿ. ಭಾಗವತನ ಹೇಳ್ತದೆ, ಸ್ಮೃತಿ ಹೇಳ್ತದೆ, ಮಹಾಭಾರತ ಹೇಳ್ತದೆ, ಎಲ್ಲ ಶಾಸ್ತ್ರಗಳು ಹೇಳ್ತಾ ಇದೆ. ಇವರು ಕಥೆ ಮಾತ್ರ ಹೇಳಿ ಇದೆಲ್ಲ ನಮಗೇಕೆ ಹೇಳ್ತಾರೆ? ನಿಮಗೆ ಬೇಕಾದರೆ ಯಾರಿಗೆ ಬೇಕಿದೆ? ನಮಗೋಸ್ಕರನೇ ಹೇಳಿದ್ದಲ್ಲ, ನಮಗೆ ಬೇಕೆಂದೇ ಹೇಳಿದ್ದಾರೆ. ಅದಕ್ಕಾಗಿ ಪ್ರತಿಯೊಂದು ಹೇಳಲ್ಲ ನಾವು. ಪಾತ್ರೆಗಳನ್ನು ತೊಳೆಯುವ ಅದು ಕೆಮಿಕಲೇ, ಸಾಬೂನು ಕೆಮಿಕಲೇ, ಪ್ರತಿಯೊಂದು ಕೆಮಿಕಲೇ. ನೀವು ನೀರಿನಿಂದ ತೊಳೆದ ನಂತರನೂ ಅದು ಕಂಡುಕೊಂಡಿದ್ದೇ ಇರ್ತದೆ, ಅದು ತಿಂದರೆ ವಿಷ ಹೋಗೇ ಹೋಗ್ತದೆ, ಪಾಯ್ಸನ. ಅದಕ್ಕಾಗಿ ಏನು ಮಾಡಬೇಕು ಅಂದರೆ, ಪೂರ್ವಕಾಲದಲ್ಲಿ ಬೂದಿ ಹಚ್ಚುತ್ತಿದ್ದರು, ಅಥವಾ ಇದೇನು ಅಕ್ಕಿಕ್ಕಿ ಮೇಲೆ ಇರ್ತದೆ ನೋಡಿ, ಅದು ಏನು ಪೊಟ್ಟು ತೌಡು, ತೌಡು, ಅದು ತೌಡು ಹೇಳ್ತಾರೆ ಕನ್ನಡದ, ಹಾಂ ಆ ತೌಡು, ಅದೇ ಅದು ಆ ತೌಡಿನಿಂದ ಅಥವಾ ಬೂದಿಯಿಂದ ಮಾಡುತ್ತಿದ್ದರು. ಈ ಎರಡು ಒಳ್ಳೆಯದು, ಇದು ಅಶುಚಿ ಮಾಡಲ್ಲ. ಅಥವಾ ಈ ಕಾಲದಲ್ಲಿದ್ದರೆ ಏನಾದರೂ ಹಿಟ್ಟಿರುತ್ತದೆ ನೋಡಿ, ಹಳೆ ಹಿಟ್ಟು ಏನಾದರೂ ಇದ್ದರೆ, ಯಾವುದೇ ಒಂದು ಹಿಟ್ಟು, ಯಾವುದೇ ಹಿಟ್ಟಾಗಲಿ, ಅಕ್ಕಿ ಹಿಟ್ಟು, ಯಾವುದೇ ಹಿಟ್ಟು, ಆ ಹಿಟ್ಟು ಏನಾದರೂ ವೇಸ್ಟ್ ಆಗಿದ್ದಿದ್ದರೆ ಅದು ಬಳಸಿಲ್ಲ, ಅದು ಒಳ್ಳೆಯದು. ಇದರ ಪಾತ್ರ ತೊಳೆಯುವುದು, ಕೈ ತೊಳೆಯುವುದು ಇಲ್ಲ, ಈ ಸಾಬೂನಲ್ಲಿಯೂ ವಿಷನೇ, ಎಲ್ಲ ಕೆಮಿಕಲ್ ಕೆಮಿಕಲ್ ಕೆಮಿಕಲ್. ಇದು ಇದು ಮನುಸ್ಮೃತಿ ಹೇಳ್ತದೆ, ಮಹಾಭಾರತ ಹೇಳ್ತದೆ. ಪಾತ್ರ ಶುದ್ಧಿ ಹೇಗೆ ಆಗಬೇಕು? ಯಜ್ಞ ಪಾತ್ರ ಶುದ್ಧಿ, ಅಡಿಗೆ ಪಾತ್ರ ಶುದ್ಧಿ, ನೈವೇದ್ಯ ಪಾತ್ರ ಶುದ್ಧಿ. ಈ ಕಾಲದಲ್ಲಿ ಎಲ್ಲ ಪಾತ್ರಗಳು ಆ ವಿಷಯದಿಂದಲೇ ಬರ್ತಾ ಇದೆ. ಓಹ್, ಊದುಬತ್ತೆ ಇಟ್ಟಿದ್ದೀವಲ್ಲ ಭಗವಂತನಿಗೆ ವಿಷ, ನಮಗೆ ವಿಷ ಭಗವಂತನೇ, ನಿಮಗೆ ಕ್ಯಾನ್ಸರ್ ಬರಲಿ ಎಂದು ಭಗವಂತನಿಗೂ ಅದೇ, ಭಗವಂತನಿಗೆ ಕ್ಯಾನ್ಸರ್ ಬರ್ತಾ ಇದ್ದೀವಿ ನಾವು. ಭಗವಂತನಿಗೇನು ಆಗಲ್ಲ, ಬಟ್ ನಮ್ಮ ಕೊಡುವುದು ಹೇಳ್ತಾ ಇದ್ದೀವಿ ನಾನು. ಎಲ್ಲವೂ ಪಾಯಸನೇ, ವಿಷನೇ. ಆದ್ದರಿಂದ ಶುದ್ಧವಾಗಿರಬೇಕು. ಪೂರ್ವಕಾಲದಲ್ಲಿ ಹೇಳಿದರೆ ನಗುತ್ತಿದ್ದರು, ಓ ಎಲ್ಲ ಆಧುನಿಕ ಡೆವಲಪ್ಮೆಂಟ್ ಆಗ್ತಾ ಇದೆ, ನಿಮಗೆ ಇಷ್ಟ ಇಲ್ಲ, ಇನ್ನೂ ಹಳ್ಳಿ ಜನರು ನೀವು, ನಿಮಗೇನಿದು ಅರ್ಥವಾಗಲ್ಲ, ನಾವು ಎಷ್ಟು ಡೆವಲಪ್ ಆಗಿದ್ದೀವಿ, ಅಂಗಡಿಯಲ್ಲಿ ತೊಗೊಂಡು ಪ್ಯಾಕೆಟ್ ಬರ್ತದೆ, ಹೀಗೆ ಹೀಗೆ ಮಾಡು, ಆಹಾ ಹಾ ಹೇಳ್ತಾ ಇದ್ದೆ, ನಗುತ್ತಿದ್ದರು ನನ್ನನ್ನು ನೋಡಿ. ನಾವು ಹಳ್ಳಿ ಜನರಂದು ಈಗ ನೋಡ್ತಾ ಇದ್ದೀವಿ, ಎಲ್ಲರೂ ಡಾಕ್ಟರ್, ಕೆಲವರು ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ನಾವು ಜೀವಿಸುವುದೇ ವಿಷ, ಭಯಂಕರ ವಿಷದಲ್ಲೇ ಜೀವಿಸ್ತಾ ಇದ್ದೀವಿ, ಇದಲ್ಲ. ಆದ್ದರಿಂದ ಹಾಲು ಶುದ್ಧವಾಗಬೇಕು. ಪೂರ್ವಕಾಲದಲ್ಲಿ ತಾವು ತಾವು ಕರೆದುಕೊಂಡು ಮಾಡುತ್ತಿದ್ದರು, ಅದು ನಿಮ್ಮ ಕೈಯಲ್ಲಿತ್ತು, ಏನು ಶುದ್ಧವಾಗಿಟ್ಕೊಳ್ಳಬೇಕು. ಈ ಕಾಲದಲ್ಲಿ ಹಾಲಕ್ಕೆ ಕ್ವಾಲಿಟಿ ಇಲ್ಲ, ಅದರಲ್ಲಿ ಏನು ಹಾಕ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ, ಎಲ್ಲ ಪಾಯಸ. ಈಗಲೂ ಹಾಲಿನಲ್ಲಿ ನೋಡಿದರೆ ಗೊತ್ತಾ, ಆ ಹಾಲಿನಲ್ಲಿಯೂ ಸ್ವಲ್ಪ ಅದೆಲ್ಲ ನಿಮಗೆ ಗೊತ್ತಿರಬಹುದು, ಅದರಲ್ಲಿಯೂ ವಿಷ ಬರ್ತಾ ಇದೆ. ಟೆಸ್ಟ್ ಮಾಡಿದರೆ ಹಾಲಿನಲ್ಲಿ ವಿಷ ಇದೆ, ನಾವು ಕುಡಿಯುವ ಹಾಲಿನಲ್ಲಿ ವಿಷ ಇದ್ದೇ ಇದೆ, ಬಟ್ ಕುಡಿತಾ ಇದ್ದೀವಿ, ಬೇಕೆ ಬೇರೆ ಗತಿ ಇಲ್ಲ. ಅದಕ್ಕಾಗೇ ಕಲಿಯುಗದಲ್ಲಿ ಪಾಪ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅದರಿಂದ ಏನು ಮಾಡಬೇಕು? ಪ್ರತಿನಿತ್ಯ ಏನು ಜಪ, ಧ್ಯಾನ, ಪೂಜಾ, ಸ್ವಲ್ಪ ಹೆಚ್ಚು ಪೂಜಾ, ಹೆಚ್ಚು ಸಾಧನೆ ಮಾಡ್ಕೋ. ಏಕೆ? ನಮ್ಮ ಕೈಯಲ್ಲಿಲ್ಲದೆ ಗೊತ್ತಿಲ್ಲದೆ ಕೆಲವು ಪಾಪ ಅಜ್ಞಾತವಾಗಿ ಮಾಡ್ತಾ ಇದ್ದೀವಿ. ಪಾಪ ಇನ್ನೊಬ್ಬರು ನಾವು ಮಾಡ್ತಾ ಇದ್ದೀವಿ, ಇನ್ನೊಬ್ಬರದ್ದು ಹಂಚಿಕೊಳ್ತಾ ಇದ್ದೀವಿ. ಇನ್ನೊಬ್ಬರು ಪಾಪ ಮಾಡ್ತಾರೆ, ಅವ್ರ ಪಾಪ ನಾವು ಹಂಚಿಕೊಳ್ತಾ ಇದ್ದೀವಿ. ಆ ಹಂಚಿರುವ ಹಂಚಿಕೊಂಡ ಪಾಪ ಎಲ್ಲಿ ಹೋಗಬೇಕು? ಒಂದಲ್ಲ, ಪ್ರತಿಯೊಂದಿನಲ್ಲಿ ಊದುಬತ್ತಿನಲ್ಲಿ ಸ್ವಲ್ಪ, ಅಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ, ಇಷ್ಟು ಅಕ್ಯುಮುಲೇಟ್. ಪ್ರತಿಯೊಂದು ಡಬ್ಬಿ ನಾನು ಹೇಳಿದಿನಲ್ಲ, ಅವ್ರು ಅರ್ಧ ಕೊಡ್ತಾರೆ, ಅರ್ಧ ಖಾಲಿ ಬಿಡ್ತಾರೆ, ಆ ಪಾಪ ಅದರ ಜೊತೆಗೆ ಬರುವುದಕ್ಕೆ. ಈಗ ಏನು ಮಾಡಬೇಕು? ಆ ಪಾಪ ಪರಿಹಾರ ಮಾಡಿಕೊಳ್ಳುವುದಕ್ಕೆ ನೀವು ನಿಮ್ಮ ನಿತ್ಯ ಸಾಧನ ಸ್ವಲ್ಪ ಮಾಡಿಕೊಂಡು ಅದರ ಮೇಲೆ ಇನ್ನೊಂದು 10 ನಿಮಿಷ 20 ನಿಮಿಷ ಸ್ವಲ್ಪ ಹೆಚ್ಚು ಮಾಡಿ. ಏಕೆ? ನಮಗೆ ಗೊತ್ತಿಲ್ಲದೆ ಪಾಪ ಎಲ್ಲ ಬರ್ತಾ ಇದೆ ಈ ಪಾಪ ಪರಿಹಾರಕ್ಕೆ. ಅದಕ್ಕಾಗಿ ಪೂರ್ವಕಾಲದಲ್ಲಿ ಮಾಡುವಕ್ಕಿಂತ ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಿನ ಸಾಧನ ಮಾಡಬೇಕು. ಗೊತ್ತಿಲ್ಲದೆ ನಾವು ಪಾಪಕ್ಕೆ ಒಳಗಾಗ್ತಾನೆ ಇದ್ದೀವಿ, ನಮ್ಮ ಕೈಯಲ್ಲಿಲ್ಲ, ಬಲಾತ್ಕಾರದಿಂದ ಮಾಡಿಸ್ತಾ ಇದ್ದಾರೆ ಪಾಪ. ನೀವು ಮಾಡದಿದ್ದರೆ ಅವ್ರು ಮಾಡಿ ನಿಮಗೆ ಹಂಚಿಕೊಡ್ತಾ ಇದ್ದಾರೆ, ಹಂಚುತ್ತಾ ಇದ್ದಾರೆ. ಅದಕ್ಕಾಗಿ ನೀವು ಪ್ರತಿ ದಿವಸ ಮಾಡಿರುವ ನಿಮ್ಮ ಪೂಜಾ ಜಪ ಪ್ರದಕ್ಷಿಣ ಏನು ಮಾಡಿ, ಇನ್ನೊಂದು ಎರಡು ಪ್ರದಕ್ಷಿಣೆಗಳು ಹೆಚ್ಚು ಮಾಡಿ ಹೋಗಿ.
ಏಕೆ ಇವಾಗ ಇದೆಲ್ಲ ಬರ್ತಾ ಇದೆ, ಅವರ ಪಾಪ ಎಲ್ಲ ನಮ್ಮ ಮೇಲೆ ಹಾಕ್ತಾ ಇದ್ದ. ಹೋಗಬೇಕು ಅಂದರೆ ನಾವು ಸ್ವಲ್ಪ ಹೆಚ್ಚು ಮಾಡಿಕೊಳ್ಳಬೇಕು. ಅದೇ ಇಲ್ಲಿ ಹೇಳಿದ್ದು ಶಿಶುಚು ಸಜಾಂಗಾವಪ್ಪ ಯಸೋ ದಸ್ತು ದತ್. ಟೈಮೇ ಹೆಚ್ಚಾಯಿತು. ನದ್ಯ, ನದಿಗಳು, ಸಮುದ್ರಗಳು, ಪರ್ವತಗಳು, ಮರಗಿಡಗಳೆಲ್ಲ ಚೆನ್ನಾಗಿ ಹಣ್ಣುಗಳನ್ನು ಬಿಡುವುದು, ಎಲ್ಲವೂ ಪವಿತ್ರವಾಗಿ. ಆಧಯೋ ವ್ಯಾಧಯ ಕ್ಲೇಶ, ಯಾರಿಗೆ ರೋಗವಿರಲಿಲ್ಲ, ಆದಿ ಇರಲಿಲ್ಲ. ಅಜಾತಶತ್ರಾವಭವನ್ ಜಂತೂನಾಂ ರಾಜ್ಞಿ ಕರಿ ಚಿತ್ತು. ಹೀಗೆ ಯಾವ ಪ್ರಾಣಿಗಳು ಅಂದರೆ ಹಸು, ಕುದುರೆ ಇತ್ಯಾದಿಗಳು, ಅವು ಸುಖವಾಗಿರುತ್ತಿತ್ತು ಪ್ರಜೆಗಳಿಗೆ. ಹೀಗೆ ಪ್ರಕೃತಿ, ಪ್ರಜಾ, ಸಮಾಜ, ಮನಸ್ಸು ಎಲ್ಲವೂ ಶುದ್ಧವಾಗಿ ಧರ್ಮಸಮ್ಮತವಾಗಿ ಜೀವಿಸುತ್ತಿದ್ದರು. ಇದು ಧರ್ಮರಾಜನ ಪಾಲನೆಯೇ ಮುಗಿಯಿತು. ಈಗ ಶ್ರೀಕೃಷ್ಣ ಕೆಲವು ದಿವಸ ಇದ್ದು ದ್ವಾರಕಕ್ಕೆ ಹೊರಡುತ್ತಾನೆ. ನಾಳನಿಂದ ಹೇಗೆ ಹೊರಡುತ್ತಾನೆ? ಹೊರಡುವಾಗ ಜನರ ಭಕ್ತಿ ನೋಡು. ಎರಡು ಅಧ್ಯಾಯಗಳಿವೆ ಈ ಅಧ್ಯಾಯದಲ್ಲಿ. ಹೊರಡುವಾಗ ಇಲ್ಲಿ ಹಸ್ತಿನಾಪುರದಲ್ಲಿ ಜನರ ಪ್ರೀತಿ, ಶ್ರೀಕೃಷ್ಣನ ಮೇಲೆ ಅವರ ವೈಭವ. ಹೋಗುವಾಗ ಜನರ ವಿರಹ ನೋಡು. ಅಲ್ಲಿ ದ್ವಾರಕದಲ್ಲಿ ಸತ್ಕಾರ ನೋಡಿದರೆ ಜನರು ಕಾಯುತ್ತಾ ಇದ್ದಾರೆ ಶ್ರೀಕೃಷ್ಣನಿಗೋಸ್ಕರ. ಎರಡು ಅಧ್ಯಾಯಗಳು, ಈಗೆಲ್ಲ ಶ್ರೀಕೃಷ್ಣನ ಮಹಿಮೆ. ಇವತ್ತಿನಿಂದ ಈಗ ಧರ್ಮರಾಜನದು ಮುಗಿಯಿತು, ಈಗ ಶ್ರೀಕೃಷ್ಣನ ಮಹಿಮೆ. ಇವತ್ತಿನ ಅಧ್ಯಾಯ, ಈ ಅಧ್ಯಾಯ ನಾಳೆ ಹೇಳ್ತೀನಿ, ಮತ್ತೆ ನಾಡಿದ್ದು ಈ ಎರಡು ಅಧ್ಯಾಯಗಳು ಶ್ರೀಕೃಷ್ಣನ ಮಹಿಮೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ.